ಹಳ್ಳಿಕಾರ್ ಒಡೆಯ ದೊಡ್ಡವರಿಗಿಂತ ಯೂತ್ ಅಲ್ಲೇ ಆ ಒಂದು ಕ್ರೇಜ್. ಕೆಲವ್ರು ಎಲ್ಲಿ ಯಾವ ಪುಸ್ತಕದಲ್ಲೂ ನನ್ನ ಸಗಣಿ ಎತ್ತಬೇಡ, ದನ ಮೇಯಿಸ್ಬೇಡ, ನಿಮ್ಮ ಹಳೆತನ ನಿಮ್ಮ ಹಿರಿಕರು ಮಾಡಿರೋದು ಮಾಡಬೇಡ ಅಂತ ಎಲ್ಲಾದ್ರೂ ಕೊಟ್ಟಿದಾರ. ಎಜುಕೇಶನ್ ಈಸ್ ಇನ್ಫಾರ್ಮೇಶನ್, ಎಜುಕೇಶನ್ ಈಸ್ ನಾಟ್ ಎ ಲೈಫ್. ಆಸ ಕಟ್ಟಕ್ಕಾಗವನ್ ಆಸ ಕಟ್ರಿ, ಒರಿ ಕಟ್ಟಕ್ಕಾಗವನ್ ಒರಿ ಕಟ್ರಿ, ಏನೇ ಕಟ್ರಿ ನಮ್ಮ ಹಳ್ಳಿಕಾರ ಕಟ್ರಿ. ಹಳ್ಳಿಕಾರ ಉಳ್ಸಾನ, ಹಳ್ಳಿಕಾರ ಬೆಳ್ಸಾನ, ಜೈ ಹಳ್ಳಿಕಾರ. ಹಳ್ಳಿಕಾರ ಅನ್ನೋದು ರಕ್ತದಲ್ಲಿ ಬಂದಿರೋದಿದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ರೈತನ ಗತ್ತು ಇಡೀ ಇಂಡಿಯಾಗೆ ಗೊತ್ತು, ನಿಮ್ಗೆಲ್ರಿಗೂ ಗೊತ್ತು. ಅಂಥದ್ದೇ ಒಬ್ಬ ರೈತನನ್ನ ಹುಡ್ಕೊಂಡು ನಾವಿವತ್ತು ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಇವರು ಬೇರೆ ಯಾರೂ ಅಲ್ಲ, ಹಳ್ಳಿಕಾರ್ಗೋಸ್ಕರನೇ ಜೀವಿಸ್ತಿರುವಂಥವ್ರು ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು. ಮತ್ತೆ ಆಗ್ತಡ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್, ನಮಗಂತೂ ನಿಮ್ಮನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಮನೆ ನೋಡ್ತಾ ಇದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ನನಗೆ ನಿಮ್ಮ ಮನೆ ಬಗ್ಗೆ ಹೇಳಿ ಸರ್. ಸರ್, ಮನೆಗೆ ಎಂಟ್ರಿ ಆಗ್ತಾನೆ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದಂದರೆ ಡೋರ್. ಆ್ಯಕ್ಚುಲಿ ಏನೋ ಇಂಟ್ರೆಸ್ಟಿಂಗ್ ಇದೆ ಅದು, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಮನೆ ಫುಲ್ಲೂ ನಾವು ಆರ್ಕಿಟೆಕ್ಟು ಕೊಟ್ಟು ಮಾಡಿಸಿರೋದು, ಯಾವುದು ನಾವು ಕಾಂಪ್ರಮೈಸ್ ಆಗಿಲ್ಲ. ಯಾವುದು ಅಂತಂದರೆ ವುಡ್ಡಿಂದ ಹಿಡಿದು ಒಂದು ಕಂಬಿಯಿಂದ ಹಿಡಿದು ಇಟ್ಕೆಯಿಂದ ಹಿಡಿದು ಎಲ್ಲ. ಮೇಯ್ನ್ ಏನಂತಂದರೆ ಈ ಒಂದು ವೆಲ್ಲು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಅವ್ರು ಕೊಟ್ಟಿರ್ತೀರಲ್ಲ ಅವ್ರೇನೇ ಎಲ್ಲ ಅದಕ್ಕೆ ಇದು ಮಾಡ್ತಾರೆ. ನಮ್ಗೆ ಇದೆಲ್ಲ ಪೂರ್ತಿ ವುಡ್ ವರ್ಕಿಂದ ಹಿಡಿದು ಏನೇನು ಇಲ್ಲಿ ನಮ್ಮ ಮನೆ ಇದು ಇದಾಗಕ್ಕೆ ನಮಗೆ ಸುನಿಲ್ ಸರ್ ಅಂದ್ಬಿಟ್ಟು ಆರ್ಕಿಟೆಕ್ಟು ನಾವು ಅವ್ರ ಜವಾಬ್ದಾರಿ ಕೊಟ್ಟಿದ್ದೆ. ನಂದು ಇನ್ನೊಂದು ಏನು ಅಂತಂದರೆ ಅಪಾರ್ಟ್ಮೆಂಟಿಂದ ಇರ್ಬೋದು, ನಮ್ಮ ಕಮರ್ಷಿಯಲ್ ಇರ್ಬೋದು, ಇದು ಅಷ್ಟೇ. ನಾನು ಏನೇ ಕೊಟ್ಟಾವಾಗೂ ಯಾರಿಗಾದ್ರೂ ಜವಾಬ್ದಾರಿ ವಹಿಸಿದ್ರೆ ನಾನು ಅದಕ್ಕೆ ತಲೆನೇ ಹಾಕಲ್ಲ. ಯಾಕಂದರೆ ಬೇರೆಯವ್ರು ಬರ್ತಾರೆ, ಈ ಗೋಡೆ ಕಿತ್ತಿಲಿಕ್ಕು ಅದು ಚೆನ್ನಾಗಿಲ್ಲ ಇದು ಹಿಂಗೆ ಅಂತಾರೆ. ನಾವು ಎಲ್ಲಿ ಕಾಂಪ್ರಮೈಸ್ ಆಗದಿರೋ ಇರೋ ಕಾರಣಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಅದಂತೂ ನಿಜ ಅನಿಸುತ್ತೆ. ಬಟ್ ಅದು ನೀವೇ ಪ್ಲಾನ್ ಮಾಡಿದ್ದಾ? ಇಲ್ಲ, ಅವರು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕೇರಳ, ಇದರಲ್ಲಿ ಅದು ಒಂದು ಇದಂತೆ. ಮನೆಗೆ ಯಾರಾದರೂ ಬಂದಿದ ತಕ್ಷಣ ಅದು ಅವ್ರು ಹೇಳ್ತಾರೆ, ನಮ್ಮ ದೇವ್ರ ಮನೇದು ಒಂದು ವಿಡಿಯೋ ಮಾಡ್ಬೇಕು ನೀವು. ಏನಂತಂದರೆ ಅದು ಎಲ್ಲಿನೂ ಒಂದು ಮಳೆ ಯೂಸ್ ಮಾಡಿಲ್ಲ, ಒಂದು ಗಮ್ ಯೂಸ್ ಮಾಡಿಲ್ಲ, ಅದು ಬಂದ್ಬಿಟ್ಟು ಟೀ ಕುಡ್ಡಲ್ಲೇನೆ ಒಂದು ದೇವಸ್ಥಾನದ ರೀತಿ ಮಾಡಿರೋದು. ಅದು ಆ ಥರ ಒಂಥರ ಇನೋವೇಟಿವ್ ಆಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ಮಾಡಿಸಿದ್ದೀರಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದೆಲ್ಲ ಗಿಫ್ಟ್ ಕೊಟ್ಟಿರೋದು ನನಗೆ. ಇದು ಹಳ್ಳಿಕಾರ ಒಡೆಯ ಅಂದ್ಬಿಟ್ಟು ನನಗೆ ಸ್ಟಾರ್ಟಿಂಗು ನಮ್ಮೂರ ಪಕ್ಕ ಒಂದು ಗಣೇಶ ಉತ್ಸವ ಇರುತ್ತೆ, ಅಲ್ಲಿಗೆ ಕರೆದಿದ್ರು. ಆ್ಯಕ್ಚುಲಿ ಅವ್ರು ಕರೆದಿದ್ದೆ ಒಂದು ಇದು ಏನಂತ ಕರೆದ್ರು ಅಂದರೆ ಬಂದರು, ಬಂದುಬಿಟ್ಟು ಅಣ್ಣ ಇದು ಗಣೇಶ ಉತ್ಸವಕ್ಕೆ ನಿಮ್ಮ ಓರಿಗಳು ಬರಬೇಕು ಅಂದರು. ಸರಿ ಅಪ್ಪ ಬರ್ತೀನಿ ಅಂದರು. ಅಣ್ಣ ಎಷ್ಟು ಕೊಡಬೇಕು ಅಂದರು. ಸರಿ ನಾನು ಇಷ್ಟ ಏನಪ್ಪ ಅಂದೆ. ಅಣ್ಣ ಹಿಂಗೆ ಎಲ್ಲರೂ ಇಷ್ಟಿಷ್ಟು ಅಂತ ದುಡ್ಡು ಕೇಳ್ತಾರೆ, ನೀವು ಬರಬೇಕು. ಏ ಅಪ್ಪ ದುಡ್ಡು ಹಂಗೆ ಇರು, ಬರೇಬೇಡ ನೀನು, ಪ್ರೀತಿ ವಿಶ್ವಾಸಕ್ಕೆ ಬೇಕಾದರೆ ಬರ್ತೀನಿ ನಡೀರಿ ಅಂದ್ಬಿಟ್ಟು ಹೋದೆ. ಆ ಹೋಗಿದ್ದಕ್ಕೆ ಅಲ್ಲಿ ಫಂಕ್ಷನ್ ನೀವು ನಂಬ್ತಿರೋ ಬಿಡ್ತಿರೋ, 1-2 hours ಅಂತಂದರು, 6 hours ಆಗೋಯಿತು. ಅವ್ರು ಏನು ಅಂದ್ಕೊಂಡ್ರು ನಾವು ಪೇಷನ್ಸಲ್ಲಿ ಇರೋಲ್ಲ ಇವರು ಏನೋ ಮಾಡಿದೆ. ನಾನು ಕ್ಲೀನಾಗಿ ಮಾಡಿಕೊಟ್ಬಿಟ್ಟು ಬಂದೆ. ಮಾಡಿಕೊಟ್ಬಿಟ್ಟು ಬಂದಾದಮೇಲೆ ಅವರು ಪ್ರೀತಿಗೆ ನಾವೇನಾದರೂ ಕೊಡಬೇಕಂದ್ರು, ನಿನ್ನ ಪ್ರೀತಿಗೆ ಏನಾದರೂ ಕೊಡು, ದುಡ್ಡು ನಾನು ಕೊಡೋಕ್ಕೆ ಬರಬೇಡ ಅಂದೆ. ಆವಾಗ ಅವರು ಈ ಪೇಂಟಿಂಗ್ ಮಾಡಿಸಿ ಕೊಟ್ಟಿದ್ದಾರೆ. ನಿಜಕ್ಕೂ ಸರ್ ಅದು ನಿಜ ಅನಿಸುತ್ತೆ. ಅದಕ್ಕೆ ಇಷ್ಟೊಂದು ಏನು ಅಭಿಮಾನಿಗಳನ್ನು ಜೊತೆಗೆ ಜನರನ್ನು ಗಳಿಸಿದ್ದೀರಾ ನೀವು ಕೂಡ. ಓಕೆ, ಇದು ಇದ್ರ ಕತೆ ಆಯಿತು. ಇದೇ ಅಲ್ಲ ಮೇಡಮ್, ನೀವು ನಮ್ಮ ಮನೇನ ಸುಮಾರು ನೋಡ್ಬೋದು ಗಿಫ್ಟ್ಸ್ ಬಂದಿರೋದು. ಓಕೆ, ಆಮೇಲೆ ಇಲ್ಲಿ ಇರೋದು ನಮ್ಮ ಅಜ್ಜಿ, ನಮ್ಮ ತಾತ, ಅವರು ನಮ್ಮ ತಂದೆಯವರು. ಇವತ್ತು ನನಗೆ ಒಂದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಅಜ್ಜಿ ಭಾಳ ನನಗೆ ಸ್ಫೂರ್ತಿ. ಏನಂತಂದರೆ ಮನೆಯಲ್ಲಿ ಮೂಗು ಜೀವ ಇರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು, ಅವ್ರು ನಮ್ಗೆ ಹೇಳ್ಕೊಟ್ಟಿರೋದು. ಸೊ ನಿಮಗೆ ಅಜ್ಜಿಯಿಂದ? ಹೌದು, ನಮ್ಮ ಅಜ್ಜಿ ದನಕರು ಅವರು ಅವ್ರಿಗೆ ಒಂದೇ ಹೇಳ್ತಾ ಇದ್ದಿದ್ದು ಅಂದರೆ ಈ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಕಾರಣಕ್ಕೆ ನಾನು ಸೊತ್ತೋಗೋವರೆಗೂ ಆದರೂ ಇಡೋ ಪಾಸು ಅನ್ನೋ ಇದಿತ್ತು. ಇವತ್ತು ಇದ್ದಿದ್ರೆ ಎಷ್ಟು ಖುಷಿ ಬೀಳ್ತಾಯಿದ್ರು ಏನೋ ಗೊತ್ತಿಲ್ಲ, ನಾವು ಮಾಡಿರೋ ಹೆಸ್ರಿಗೆ ಅವ್ರದ್ದೇ ಆಶೀರ್ವಾದ. ನಾನು ಇವತ್ತು ಹೊರಗಡೆ ಹೋಗ್ಬೇಕಂದ್ರೆ ಒಳಗಡೆ ಬಂದರೆ ಅವ್ರ ಆಶೀರ್ವಾದ. ಅದೊಂದು ರೀಸನ್ಗೆ ಇಲ್ಲಿ ಪ್ಲೇಸ್ ಮಾಡಿದ್ರೆ. ಹೌದು, ನಮ್ಮ ತಂದೆಯವರು ಅಷ್ಟೇನೆ ವ್ಯವಸಾಯವನ್ನಲ್ಲೇನೆ ಅವ್ರು ಇದ್ದಿದ್ದು, ಕಾರಣಾಂತರಗಳಿಂದ ತೀರೋದ್ರು. ಇವರೇ ನಮ್ಗೆ, ನಮ್ಮದು ವ್ಯವಸಾಯ ಕುಟುಂಬ ಮೇಡಮ್, ನಾವು ರೈತರು. ಹೌದು ಸರ್, ನಿಮ್ಮ ತಂದೆಯವರು 1998 ತೀರ್ಕೊಂಡ್ರು ಅಂತ ನಾವು ನೋಡಿದ್ವಿ. ಸೊ ಅವ್ರ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆಯವರು ಹೆಂಗೆ ಅಂತಂದರೆ ಮನೆಯಲ್ಲಿ ಮಲಗ್ತಾ ಇದ್ದಿದ್ದೆ ಕಡಿಮೆ. ನಮ್ಮದು ದ್ರಾಕ್ಷಿ ಸಪ್ರ ರೋಜ ಹೂವ ಇದೆಲ್ಲ 3 ಗಂಟೆಗೆ ಬಸ್ಗೆನೇ ಲೋಡ್ ಹಾಕ್ಬೇಕಾಗಿತ್ತು. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದ್ರೆ ಅಂದರೆ ತೋಟನೇ. ಇನ್ನೊಂದು ಏನಂತಂದರೆ ನಮ್ಮ ತಂದೆಯವರು ಗೆನೆಮೆ ಅಂತೀರಿ, ಈ ಕಡೆ ಜಮೀನು ಈ ಕಡೆ ಜಮೀನು ಮಧ್ಯದಲ್ಲಿ ಗೆನೆಮೆ ಅಂತ ಮಾಡ್ತೀರಿ ಕೆಲವರು ಬದಿ ಅದ ಅಂತೀವಿ. ಅದ್ರ ಮೇಲೆ ನಮ್ಮ ತಂದೆಯವರು ನಡ್ಕೊಂಡು ಬರ್ತಾಯಿದ್ರೆ
ಈ ಅಲ್ಲಿರೋರೆಲ್ಲ ಈ ಹುಲಿ ಬರ್ತೈತೆ ಹುಲಿ ಬರ್ತೈತೆ ಅನ್ನೋದ್ದೆ ಏನಕ್ಕೆ ಅಂತಂದರೆ ಅವ್ರಿಗೆ ಈ ಕಳ್ತನ ಮಾಡೋರು ಅಂದರೆ ಆಗ್ತಾಯಿರಲಿಲ್ಲ. ಆ ಕಾಲದಲ್ಲಿ ಏನು ಮಾಡೋರು ಅಂದರೆ ಈ ಮೈಗಳರು ಈ ಇವರು ಹೂಗಳೆಲ್ಲ ಕಿತ್ತು ಬ್ಯಾಕ್ ಹಾಕಿ ಇಕ್ಕಿದ್ರೆ ಕದ್ಕೊಂಡು ಹೋಗ್ಬಿಡೋರು ಅಂದರೆ ಅದಕ್ಕೋಸ್ಕರನೇ ಹೋಗಿ ಕಾದು ಕಾದು ಹಿಡಿದು ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲೇ ನಮ್ಮೂರಲ್ಲೇನೇ ಒಂದು ನಡೆದಿದ್ದು ಅವರು ಸ್ವಲ್ಪ ಬಜಾರಿಗಳು ಹೆಂಗಸರು ಮರ ಎಕ್ಕಿ ತೆಂಗಿನಕಾಯಿ ಕಿತ್ತರು ಅಂದ್ಬಿಟ್ಟು ಎರಡು ತೆಂಗಿನಕಾಯಿಗೆ ಅವ್ರಿಗೆ ಹಾಕ್ಬಿಟ್ಟು ಆ ಮರಕ್ಕೆ ಕಟ್ಟಾಕಿ ಅವ್ರ ತಂದೆ ಅವ್ರನ್ನೆಲ್ಲ ಕರೆಸಿ ನ್ಯಾಯ ಮಾಡಿಸಿದ್ರು. ನ್ಯಾಯ ಅಂದರೆ ಎಲ್ಲ ಒಂದೇನೇನೆ. ಅದಕ್ಕೆ ನಮ್ಮ ತಂದೆಯವ್ರು ಬರ್ತಾವ್ರು ಅಂತಂದರೆ ಆ ಗತ್ತು ನಮ್ಮ ತಾತ ಅವ್ರೂ ಹಂಗೇನೇ ಅದು ನಮ್ಮ ರಕ್ತದಲ್ಲೇ ಬಂದ್ಬಿಡಿ. ಇವಾಗ ನಾನು ಏನೇ ಮಾತಾಡಿದ್ರು ವಾಕ್ಚಾತುರ್ಯ ಅವ್ರು ಕೊಟ್ಟಿರೋದೆ ನಮ್ಗೆ ವರ ಅಷ್ಟೇ. ಇದೇನೇ ಕಾರಣಾಂತರಗಳಿಂದ ಏನೋ ದೇವರು ಅವ್ರನ್ನ ಬೇಗ ಕರ್ಕೊಂಡ್ಬಿಟ್ರು. ಏನೋ ಅವ್ರ ಆಶೀರ್ವಾದದಿಂದನೇ ಇವತ್ತು ನಾನು ಬೆಳೀತಾ. ಖಂಡಿತ ಸರ್, ಆಶೀರ್ವಾದ ಇಲ್ಲದೆ ಅವ್ರು ಹಾಕ್ಕೊಟ್ಟಿರೋ ಬುನಾದಿನೇನೆ ಅವರು ದನ ಕರ ಹಸು ಅಂತನೇ ಇವತ್ತು ತಿಳ್ಕೊಂಬೋದು. ನೀವೇನೇ ಒಂದು ತಂದೆ ಇಲ್ದಿರ ಇರೋ ಮಕ್ಕಳು ಹೆಂಗೆ ಬೆಳೀತಾರೆ ಅಂತ. ನಾವು ಒಟ್ಟು ಕುಟುಂಬ ಅದರಲ್ಲಿ ಬಂದವರು. ಅದಾದಮೇಲೇ ನಾನು ತಲೆ ಎತ್ತದ ಮೇಲೇ ಇಷ್ಟು ಸಾಧನೆ ಮಾಡಿರೋದು ಮೇಡಮ್. ಮನೆ ಕಟ್ಟೋದ್ರಿಂದ ಹಿಡಿದು ದನ ಕರ ಎಲ್ಲ ಒಟ್ಟು ಕುಟುಂಬದಲ್ಲಿತ್ತು. ಅದಾದಮೇಲೆ ಹಳ್ಳಿ ಕಾರು ಇದು ಅಂದ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಬಂದಮೇಲೆ ನನಗೆ ಬಿರ್ದು ಕೊಟ್ಟರು. ಆ ಬಿರ್ದು ಕೊಟ್ಟಾದಮೇಲೆ ಅದು ಯಾವ ಇದರಲ್ಲಿ ಕೊಟ್ಟರು ಹುಡುಗರು ಹಿಂಗೆ ಮುಂದುವರ್ಕೊಂಡು. ನಿಮ್ಮ ತಂದೆಯವರು ತೀರ್ಕೊಂಡಾಗ ನಿಮಗೆ ಅವರು ತೀರ್ಕೊಂಡ ಆ ಒಂದು ನೆನಪುಗಳು ನಿಮಗಿದೆ? ನಮ್ಮ ತಾಯಿನ ಕೇಳಬೇಕು ನೀವು. ನಾನು ಆಡ್ತಾ ಇದ್ದಂತೆ ನಮ್ಮ ತಂದೆ ಸತ್ತಿರೋದು ನನಗೆ ಗೊತ್ತಿಲ್ಲ. ಆ ಮಗು ಅಷ್ಟು ಚಿಕ್ಕವರು. ಹೌದು, ನನಗೆ ಒಂದು 4 ವರ್ಷ ಏನೋ ಇರಬೇಕು ಆ ವಯಸ್ಸಲ್ಲಿ. ನಾನು ಆಡ್ತಾ ಇದ್ದಂತೆ. ಇವಾಗಿನ 1 ವರ್ಷದ ಮಕ್ಕಳೇ ಹುಷಾರಿರ್ತಾರೆ. ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸುತ್ತೋಗವರು ಅಂತ ಹೇಳಿ ಅದವ ತೇಳ್ಕೊಂಡು ಅಳ್ತಾರೆ. ನಮ್ಮ ಅಮ್ಮನ ಹುಟ್ಟಿದ ಮನೆಗೆ ಕೊಟ್ಟಿರೋದು. ನಮ್ಮ ಅಜ್ಜಿ ಬಂದ್ರು ನಮ್ಮ ಅಪ್ಪ ಅವರ ಅಕ್ಕನೇನೆ. ಓಕೆ, ಮಾವ. ಇವಾಗ ನಮ್ಮ ಅಜ್ಜಿ ಇದರಲ್ಲ ಇವ್ರ ಮಗಳು ಮಗಳನೇ ನಮ್ಮ ತಂದೆಯವರಾಗಿರೋದು. ಸೊ ಅದ್ರ ಮಾವನ್ಗೆ ಅವಾಗ ಏನಂತಂದ್ರೆ ಅದೊಂದಿತ್ತು ಹುಟ್ಟದ ಮನೆ ಹೋಗ್ಬಿಡ್ತೈತೆ ಅಂತ ಆ ಇದರಲ್ಲಿ ಮಾಡ್ಕೊಂಡ್ ಬಂದಿರೋದು ನಮ್ಮ ತಾಯಿಯವರು. ಆಮೇಲೆ ಅದು ಒಂದು ಹೇಳ್ತಾರೆ ಮೇಡಮ್ ಒಂದೇ ಬ್ಲೇಡ್ ಲೈನ್ ಇದರೋದ್ರಿಂದ ಏನಾದರೂ ಡಿಫೆಕ್ಟ್ ಆಗುತ್ತೆ. ಆ ಕಾಲಕ್ಕೆ ನಮ್ಮೂರಲ್ಲಿ ಹಾಸ್ಪಿಟ್ಲ್ಗಳಿಲ್ಲ. ಸಿಟಿಗೆ ಬಂದು ಅದಕ್ಕೆ ಏನೇನು ಇದು ಬೇಕೋ ಆ ಇಂಜೆಕ್ಷನ್ಸ್ ಎಲ್ಲ ಹಾಕ್ಸ್ಕೊಂಡು ಇದು ಮಾಡಿದ್ದಾರೆ. ಓಕೆ ಸರ್. ಇದು ನಮ್ಮದು ಹಾಲು. ಇಲ್ಲಿ ಇರೋದು ಅಷ್ಟೇ ಮೇಡಮ್ ಗಿಫ್ಟ್ ಐಟಮ್ಗಳೇ. ಇಲ್ಲಿ ಯಾವುದು ನಾವು ತಂದೆ ಇಟ್ಟಿರೋದು ಯಾವುದೂ ಇಲ್ಲಣ. ಇವ ಏನೋ ತಂದಿರ್ಬೋದೇನು ನಮ್ಮ ತಾಯಿಯವರು. ಇದೆಲ್ಲನೂ ನೋಡಿರಿ, ಇದು ಒಂದೊಂದು ಊರಿಗೆ ಹೋದಾಗ ಕೆಂಪಸಾಗರ ಅಂದ್ಬಿಟ್ಟು ಅವ್ರು ಕೊಟ್ಟಿರೋದು. ಇಲ್ಲಿ ನನ್ನ ಬರ್ಡೇಗೆ ಆ ಹುಡುಗ ಈ ಪ್ರದೀಪ್ ಅಂದ್ಬಿಟ್ಟು ಅವ್ರು ಕೊಟ್ಟಿರೋದು. ಅದು ಬೈಚಾಪುರ. ಆಮೇಲೆ ಅದು ಬಂದ್ಬಿಟ್ಟು ದೊಡ್ಡುಲ್ಲೂರು ಅವರು. ಆಮೇಲೆ ಇದು ಕೊಡಗು ಅವರು. ಆಮೇಲೆ ಇದು ಕವಣಾಪುರ ಅಲ್ಲಿ ಅದು ಆನೇಕಲ್ದು. ಇದು ಬೆಂಗಳೂರದು ಬಸವನಗುಡಿದು. ಸುಮಾರಿದ್ದಾವೆ. ಇದು ನಮ್ಮ ಸೇಟು ಅವ್ರು ಕೊಟ್ಟಿರೋದು ಈ ಸೂಪರ್. ಅದು ಎಲ್ಲ ಮುಂದು ಸರ್ಜಾಪುರ. ಆಕ್ಚುಲಿ ಇದು ತುಂಬಾ ಕನೆಕ್ಟ್ ಇದೆ ನಿಮಗೆ. ಆ ಥರದ್ ಸುಮಾರು ಬಂದಿದೆ ಮೇಡಮ್, ಸುಮಾರಿದೆ ನೋಡ್ರಿ. ಇಲ್ಲಿ ಬಸವಣ್ಣ ದೇವರು ಇದು ಇದರಲ್ಲಿ ಕೊಟ್ಟರು. ಯಾವುದಾದ್ರು ನಾಗನಹಳ್ಳಿ ದಿಲ್ಲಿ ಅವ್ರು ಮಾಡಿಸಿದ್ರು ಅಲ್ಲಿ ನೋಡ್ರಿ. ಇದು ಗಿಫ್ಟ್ ಕೊಟ್ಟಿರೋದೆ ನಿನ್ನೆ. ಈ ಕೃಷ್ಣ ಇರೋದು ಹಸು. ಇಲ್ಲಿರೋವೆಲ್ಲ ಗಿಫ್ಟ್ ಐಟಮ್ಸ್ ನಿನ್ನೆ. ಇದು ನೋಡ್ರಿ, ಮೈಸೂರವರು ನಯನ್ ಅವರು ಅಂದ್ಬಿಟ್ಟು ಇದು ಎತ್ತದ ಕಾನ್ಸೆಪ್ಟ್ ಮಾಡಿ ಇದು ಸರಿ ನೆನಪು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಸರ್, ನಿಜವಾಗ್ಲು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದು ಪುಟ್ಟರಾಜಣ್ಣವ್ರದ್ದು ಇದು ಮಾಡಿಸಿ ಸಿ ಎಸ್ ಪುಟ್ಟರಾಜಣ್ಣವ್ರ ಎತ್ತಿನ ಗಾಡಿ ಸ್ಪರ್ಧೆ. ಇವಾಗ ಇವಿ ಪುಟ್ಟರಾಜಣ್ಣವ್ರಿಗೆ ನಾವು ಓರಿ ಕೊಟ್ಟಿದ್ದೀರಿ. ಇವಾಗ ಮನೆಯಲ್ಲಿರೋ ಎಮ್ಮೆ ಎಲ್ಲ ಕೊಟ್ಟರಿ. ಇವರು ಮೊಮ್ಮಗ ಲಿಖಿತ್ ಅಂದ್ಬಿಟ್ಟು ಭಾಳ ಪ್ರೀತಿ ನಾನು ನೋಡಿದ್ರೆ ಅವ್ರಿಗೆ. ಇದು ಗಿಫ್ಟ್ ಐಡೇನೇ ಶ್ರೀನಿವಾಸ ಕಲ್ಯಾಣ ಅದು ತಿರುಪ್ತಿಯವರೇನೇ ಅದು ಕೊಟ್ಟಿರೋದು. ಮೀನ್ ಅಟ್ರಾಕ್ಷನ್ ತುಂಬ ಅಟ್ರಾಕ್ಟಿವ್ ಆಗಿದೆ ಅದು. ಆ್ಯಕ್ಚುಲಿ ನಮ್ಮ ನಾವು ಸುಮಾರು ದೇವ್ರು ಇಟ್ಟಿಲ್ಲ, ನಾನು ಇಟ್ಟಿರೋದು ಒಂದೇ ದೇವ್ರೆ. ಶ್ರೀನಿವಾಸ ನಿಜವಾಗ್ಲೂ ನೀವೆಲ್ಲ ದೇವ್ರ ಮನೆ ನೋಡಿದ್ರೆ ಕಳ್ದೋಗ್ತೀರಾ. ನಾನು ಕಳ್ದೋಗ್ಬಿಟ್ಟಿದ್ದೀನಿ ಆಲ್ರೆಡಿ. ಮೇಡಮ್ ನಮ್ಮನೆ ಉಡ್ಡು ಕೆಲಸ ಏನಿದೆಯಾ ಇದೆಲ್ಲ ಮಾಡಿರೋದು ಒಬ್ಬರೇ. ಮನೆ ಕೋವಿಡ್ ಟೈಮಲ್ಲಿ ತೀರ್ಕೊಂಡ್ಬಿಟ್ರು ಅವರು. ಅವರು ಕೇರಳದವ್ರೇನೇ. ನಮಗೆ ಕೇರಳ ಭಾಷೆ ಬರಲ್ಲ, ಅವ್ರಿಗೆ ಕನ್ನಡ ಬರ್ತಾಯಿರಲಿಲ್ಲ. ಬಟ್ ಕೆಲಸ ಎಷ್ಟು ಇದ್ರಲ್ಲಿ ಮಾಡಿದ್ರು ಅಂದರೆ ನೀವು ನಂಬಲ್ಲ. ಒಬ್ಬರೇ ಇದ್ರನ್ನಂತೂ ಮಾಡಿರೋದು, ಏನು ಒಬ್ಬರು ಸಹಾಯ ಇಲ್ದಿರ ಅವರೊಬ್ಬರೇ ಮಾಡಿರೋದು. ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಸೇರಬೇಕು. ಅವರು ಸತ್ತು ಸ್ವರ್ಗದಲ್ಲಿ ಅವರೇ. ಅವ್ರ ಮಕ್ಕಳಿಗಾದರೂ ಆಶೀರ್ವಾದ ಆಗಲಿ. ಪ್ರತಿಯೊಂದು ಕೆತ್ತನೆಯಿಂದ ಹಿಡಿದು ಆ ಡೀಟೇಲಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಒಂದೊಂದಕ್ಕೂ. ಇದು ನೋಡ್ಬೋದು
ಏನೋ ಒಂದು ಫಾಲ್ಟ್ ಏನೋ ಒಂದು ಮಿಸ್ ಆ ತರ ಅನ್ನಿಸ್ತಾನೆ ಇಲ್ಲ, ಪ್ರತಿಯೊಂದಕ್ಕೂ ಒಂದು ಕಂಪ್ಲೀಟ್ ಟಚ್ ಕೊಟ್ಟಿದ್ದಾರೆ ಆಕ್ಚುಲಿ. ಆ ಡೋರ್ಸ್ ಅಷ್ಟೇ, ಈ ಡೋರ್ಗೆ ಮಾತ್ರನೇ ಅವ್ರು ಯೂಸ್ ಮಾಡಿರೋದು ಮೇಡಮ್ ಇದು. ಈ ಉಕ್ಸ್ ಹಾಕೋದಕ್ಕೆ, ಈ ಜಾಯಿಂಟ್ ಕೊಡೋದಕ್ಕೆ, ಅದು ಬಿಟ್ಟರೆ. ಸೊ ನಾನು ಒಂದು ಕೇಳಲೇಬೇಕು, ನೀವು ಹೇಳಿದ್ರಿ ಒಂದೇ ಫೋಟೋ ಇಕ್ಕಿದ್ದೀನಿ ಇಟ್ಟಿದ್ದೀರಾ ಅಂತ. ಸೊ ಅದು ಯಾಕೆ ಅಂತ ಹೇಳ್ಬೋದಾ? ಅಂದರೆ ನಾವು ನಾನು ನಂಬಿರೋದು ಬಸವಣ್ಣ ದೇವ್ರನ್ನ. ಮನೆಯಲ್ಲಿ ಎಷ್ಟು ಫೋಟೋಸ್ ಇಟ್ಟಿದ್ರು ದೇವ್ರು ಅನ್ನೋದು ಒಂದೇನೇ. ಅದಕ್ಕೆ ಈ ಸುಮಾರು ದೇವ್ರು ಇಟ್ಟವಾಗ ಅವ್ರನ್ನ ಇಟ್ಟು ಇವ್ರು ಇಟ್ಟಿಲ್ಲ, ಇವ್ರನ್ನ ಇಟ್ಟು ಅವ್ರು ಇಟ್ಟಿಲ್ಲ ಅನ್ನೋದು ಬೇಡ. ಇವಾಗ ಆಯಪ್ಪನಲ್ಲೇನೆ ನಾವು ಎಲ್ಲರನ್ನೂ ಕಾಣೋಣ ಅಂದ್ಬಿಟ್ಟು. ಸರಿ, ಈಗ ಕಿಚನ್ ತೋರಿಸಿ ನಮಗೆ. ಓಕೆ ಮೇಡಮ್, ಇದು ನೋಡ್ಬೋದು ನೀವು, ಮಾಮೂಲಿ ಥರ ಇಲ್ಲ, ಒಂದು ಥರ ತೆಗೆದ್ರೆ ಇದಾಗುತ್ತೆ. ಇದು ಅಷ್ಟೇ, ಅವರು ನಮ್ಮ ನಾವು ಆ್ಯಕ್ಚುಲಿ ರೆಡಿಮೇಡ್ ತೊಗೊಳ್ಬೇಕು ಅಂತ ಹೋಗಿದ್ದು, ಬಟ್ ಅದು ಬಾಳಿಕೆ ಬರೋಲ್ಲ ಬೇಡ ಅಂತ ಹೇಳಿಬಿಟ್ಟು ಅವರೇ ಅದೇನಿದೆ ಅದನ್ನಲ್ಲೇ ಕರ್ಕೊಂಡೋಗಿ ಮಾಡಿ ಮಾಡಿರೋದು. ಯಾವುದು ರೆಡಿಮೇಡ್ ಇಲ್ಲ, ಎಲ್ಲ ಇಲ್ಲೇ ಮಾಡಿಸಿರೋದು, ಎಲ್ಲ ಇಲ್ಲೇ ವರ್ಕ್ ಮಾಡಿರೋದು. ಓಕೆ ಸರ್, ಇದೇನು ಸರ್ ಬೀರು ಇಲ್ಲಿ ಇಟ್ಬಿಟ್ಟಿದ್ರಾ ರೂಮಲ್ಲಿ ಇಡೋದನ್ನ? ಇಲ್ಲ ಇಲ್ಲ, ಬೀರು ಅಲ್ಲ ಮೇಡಮ್, ಇದು ಈ ಅಡುಗೆ ಸಾಮಾನು. ನಿಜವಾಗ್ಲೂ ಸೂಪರ್ ಸರ್, ಇದು ಮಾಡಿಸಿರೋದೇನು? ಎಲ್ಲ ಮಾಡಿಸಿರೋದೆ ಮೇಡಮ್. ಸೂಪರ್ ಸರ್, ನಾನು ಆ್ಯಕ್ಚುಲಿ ಇವತ್ತೇ ನೋಡ್ತಾ ಇರೋದು ಮಾಡಿಸಿರೋದನ್ನ. ಈ ರೇಂಜ್ಗೆ ಚೆಂದ ಇದೆ ಆ್ಯಕ್ಚುಲಿ. ಹೇಗೆ ಸರ್ ಇದೆಲ್ಲ ಕ್ರಿಯೇಟಿವ್ ನಿಮಗೆ? ಅಂದರೆ ನಮ್ಮ ಇವರು ಇಂಜಿನಿಯರ್ ಅವರು ತುಂಬ ನಾಲೆಡ್ಜ್ ಇರೋರು. ಓಕೆ, ಇವಾಗ ನಾವು ರೆಡಿಮೇಡ್ ತಂದರೆ ಯಾವ ವುಡ್ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ಗ್ರೀನ್ ವುಡ್ಡು, ಆಮೇಲೆ ಇದು ಟೀಕ್ ವುಡ್ಡೆ, ಪ್ರತಿಯೊಂದು ಅದು ಸ್ಟ್ರೆಂತ್ ಅದ್ರ ಮುಂದೆ ಬೇರೆ ಬರಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಸರ್ ತುಂಬ ಗಿಫ್ಟ್ ನೋಡಿದ್ವಿ, ಜೊತೆಗೆ ಇದು ಎಲ್ಲಿ ಕೊಟ್ಟಿದ್ದು ಮೇಡಮ್? ಈ ಓರಿ ಇವಾಗ ನಮ್ಮ ಮನೆಯಲ್ಲ ಐತೆ, ಇದು ತೋರಿಸ್ತೀನಿ. ಇದೇ ರಾಮ ಅಂದ್ಬಿಟ್ಟು, ಇದು ಬಂದ್ಬಿಟ್ಟು ವಿನಾಯಕರ ಗೆಳೆಯರ ಬಳಗ, ವಿನಾಯಕ ಯುವಶಕ್ತಿ ಸಂಘ ಅಂತ, ಪ್ರದೀಪ್ ಅವರು ಕಡಗೋಡಿಯವರು, ಅವರು ನಮ್ಮ ಮನೆ ಗ್ರೂಪ್ ರೇಷ್ ಕೊಟ್ಟಿರೋದು. ನಿಮಗೆ ತುಂಬ ಯೂತ್ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಮುಂಚೆಲ್ಲ ರೈತರು ಅಂದರೆ ಒಂಥರ ಏನೋ ಮುಜುಗರ ಪಡ್ಕೊಳ್ಳೋರು ಆ ಥರ ಇತ್ತು, ಬಟ್ ಇವಾಗ ನಿಮಗೆ ನಿಮ್ಮ ನೋಡಿದ್ಮೇಲೆ ಅನಿಸುತ್ತೆ ರೈತರ ಮಕ್ಕಳು ನಿಜವಾಗ್ಲು. ಇವಾಗ ಮೇಡಮ್ ನೂರು ಜನ ನೂರು ಕೆಲಸ ಮಾಡಲಿ, ಅವ್ರಿಗೊಂದು ಬಾಸ್ ಅನ್ನೋರು ಇರ್ತಾನೆ, ನಮ್ಮ ಬಾಸು ಇವರೇ, ಅವರೇ ಬಾಸು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಗೌರವ ಇದ್ದರೆ ನಾವು ಎಮ್ಮೆಯಿಂದ ಹೇಳ್ಕೊಬೋದು, ಏನು ತಪ್ಪೇನಿಲ್ಲ ಮೇಡಮ್. ಸಗಣಿ ಎತ್ತಾ ಇದ್ದೀನಿ ಅಂದರೆ ನಾನು ಎಮ್ಮೆಯಿಂದ ಹೇಳ್ತೀನಿ, ನಾನು ನೋಡೋಕೆ ಹಿಂಗೆ ಇರ್ತೀನಿ ಅಂತಲ್ಲ ಮೇಡಮ್. ನೀವು ಬಂದು ನಾನು ಇಲ್ದಾಗ ನೋಡ್ಬೋದು, ನಾನು ಎಲ್ಲ ಕೆಲಸ ಮಾಡ್ತೀನಿ. ಇಲ್ಲಿ ಲೋಕಲ್ ಅವರೇ ಅಂತಾರೆ, ನಿನಗೆ ಇಷ್ಟ ಇದೆ ಯಾಕೆ ನೀನು ಹಿಂಗೆ ಅಂತ. ನನ್ನ ಪ್ರೀತಿ ಅದು, ನನ್ನ ಏನಂತ ನಾನು ಹೇಳೋಕ್ಕೆ ಬರಲ್ಲ. ನಾನು ಹೇಳಿದ್ದೀನಿ ಒಂದು ಇದರಲ್ಲಿ, ನಾನು ಬದುಕಿದ್ರು ನಾನು ಸತ್ರುನು ಆ ಓರಿ ಇರಬೇಕು ಅಂತ. ಮೇಡಮ್ ನೀವು ನಂಬಲ್ಲ, ನಾನು ಇವತ್ತವರೆಗೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿಲ್ಲ. ಆಮೇಲೆ ಒಂದು ಮೂರು ಪಿಕ್ಚರ್ ನೋಡಿದ್ದೀನಿ, ದುನಿಯಾ ವಿಜಯ್ ಅವ್ರದ್ದು, ದುನಿಯಾ ಪಿಕ್ಚರ್, ಆಮೇಲೆ ಇವ್ರದ್ದು ಗಣೇಶ್ ಅವ್ರದ್ದು, ಅದು ಫ್ಯಾಮಿಲಿಯವರು ಒತ್ತಡದಿಂದ ಹೋಗಿ ನೋಡಿದ್ದು. ಇನ್ನು ಒಂದು ರಂಗೀತ ರಂಗ, ನಾನು ಲಾಸ್ಟ್ ಮೂವಿ ನಾನು ನೋಡಿರೋದು. ಆಮೇಲೆ ನಾನು ಅಪ್ಪು ಸರ್ ಫಾಲೋವರು ಇತ್ತೀಚೆಗೆ. ಹೆಂಗೆ ಅಂತಂದರೆ, ಅಂದರೆ ಅವರು ಮಾಡಿರೋ ಕೆಲಸ ನೋಡಿ ನಾನು ಇವತ್ತವರೆಗೂ ನೀವು ನಾನು ಯಾರಾದರೂ ಕೇಳ್ಕೊಂಡು ನಮ್ಮ ಫ್ರೆಂಡ್ನ, ಒಂದು ಓರಿ ಐತೆ ಅಂದರೆ ಮೂರು ಗಂಟೆ ರಾತ್ರಿಗೆ ಬೇಕಾದರೆ ಹೋಗ್ತೀನಿ. ಒಂದು ಫಿಲಿಮ್ ರಿಲೀಸ್ ಆಗೈತೆ, ಅದು ರಿಲೀಸ್ಡ್ ದಿನಕ್ಕೇನೇ ಟಿಕೆಟ್ ಕೊಡ್ತೀನೋ, ನಾನು ಹೋಗಿಲ್ಲ. ಇನ್ನು ಕ್ರಿಕೆಟ್ ನೋಡೋಕೆ ಹೋಗಿದ್ದೀನಿ, ಫುಟ್ಬಾಲ್ ಇದು ಇದಕ್ಕೆ ಹೋಗಿದ್ದೀನಿ, ಯಾವುದು ಕಬಡ್ಡಿಕ ಪ್ರೋ ಕಬಡ್ಡಿಕ ಅದಕ್ಕೆಲ್ಲ ಹೋಗಿದ್ದೀನಿ. ಫಿಲಿಮ್ಗೆ ಅದೇನೋ ನನಗೆ ಅಷ್ಟಿಲ್ಲ. ಟಿ ವಿನಲ್ಲಿ ಬಂದಾಗ ಕೆಲವೊಂದು ಟೈಮಲ್ಲ ಹಾಡುಗಳು ಕೇಳಿರ್ತೀನಿ, ಓ ಇದಕ್ಕೆ ಇವರೇನ ಇರೋ ಇದಕ್ಕೆ ಅಂತ. ದೇವರನೇ ನನಗೆ ಇವತ್ತು ಅಷ್ಟಿಲ್ಲ, ಬಟ್ ಇವರು ನಮಗೆ ದರ್ಶನ್ ಸರ್ ಅವರು ಇದರಲ್ಲೆಲ್ಲ ಇಷ್ಟ. ನಮ್ಮ ಸ್ನೇಹಿತರೇನೇ ಓರಿಗಳು ಕೊಟ್ಟವ್ರೆ, ಅದೇ ಯಾರು ನಮಗೆ ಒಳ್ಳೆ ರೀತಿನಲ್ಲಿ ಇದ್ಮೇಲೆ ನಾನು ಅವ್ರ ಫಾಲೋರ್ ಮೇಡಮ್. ಸರ್ ಅಪ್ಪು ಸರ್ ಇಷ್ಟ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಪದಗಳೇ ಇಲ್ಲ. ಅದು ಒಂಥರ ಅವರು ದೇವ್ರೆ, ಅವ್ರು ಮಾಡಿರೋ ಕೆಲಸ ಮಾತಾಡ್ತಾ ಐತೆ. ಅವ್ರು ಹೋದ್ರೂ ಅವ್ರು ಯಾವತ್ತೂ ಅಜರಾಮರ, ಅವ್ರು ತೀರ್ಕೊಂಡವ್ರೆ ಅಂತ ಯಾರೂ ಹೇಳಬಾರ್ದು. ಅವ್ರು ಯಾವತ್ತೂ ನಮ್ಮೊಂದಿಗೆ ಅವರೇ. ಅವರು ಮಾಡಿರೋ ಕೆಲಸದಲ್ಲಿ ಸಾಸಿವೆ ಕಾಳಾದರೂ ನಾವು ಏನಂದರೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಬಡವ್ರಕ ಸಹಾಯ ಮಾಡಬೇಕು. ಅಂದರೆ ಯಾರು ನಮ್ಮ ಕೈ ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋರಿಗೆ ಇದು ಅವ್ರು ಹೇಳ್ಕೊಟ್ಟವ್ರೆ. ನಾವು ಅವ್ರು ಅದಿನ ನಾವು ಸರ್ ಈ ಸೆಟಪ್ ಆ್ಯಕ್ಚುಲಿ ತುಂಬಾ ಸಖತ್ತಾಗಿದೆ. ನೀವು ಸಿನಿಮಾ ನೋಡೋದೇ ಇಲ್ಲ ಅಂತ ಹೇಳಿದ್ರಿ, ಸಿನಿಮಾ ಫೇವರು ಅಲ್ಲ, ಬಟ್ ಈ ಇದನ್ನು ಮಾಡಬೇಕು ಅಂತ ಹೇಗೆ ಇದನ್ನು ಹೇಗೆ ಮಾಡಿ? ಇವಾಗ ನಾವು ವೆಲ್ ಫರ್ನಿಚರ್ಡ್ ಆಗಿ ವೆಲ್ ಒಂದು
ಏನಂತೀರಾ ಅಪ್ಗ್ರೇಡಿಂಗ್ ವರ್ಷನ್ ಮನೆ ಕಟ್ಟಬೇಕು ಅಂತ ನನ್ನ ಕನಸದು. ನಾವು ಒಟ್ಟು ಕುಟುಂಬದಲ್ಲಿದ್ದಾವಾಗ ಆ ರೂಮ್ಸ್ ಚಿಕ್ಕದು, ಬಾಲ್ಕನಿಗಳಿಲ್ಲ, ಆ ಥರದ್ದು ನೋಡಿ ನೋಡಿ ಆಮೇಲೆ ಒಂದು ಮನೆ ಅಂತ ಅಂದಾವಾಗ ಇದು ಬಂತು. ಆಮೇಲೆ ಕಾನ್ಸೆಪ್ಟು ಇದ್ದಿತ್ತು. ನಾನು ಇವತ್ತವರೆಗೂ ನಂಬ್ತಿರೋದು ಇಲ್ಲಿ ಬಂದು ನಾನು ಒಂದು ಫಿಲಮ ನೋಡಿಲ್ಲ. ನನಗೆ ಅದು ಆನ್ ಮಾಡೋಕೆ ಕೂಡ ನನಗೆ ಬರಲ್ಲ ಅದು. ನಾನು ಎಲ್ಲಿ ಯಾವಾಗ ಬ್ಯುಸಿ ಇರ್ತೀನಿ. ನಮ್ಮ ತಾಯಿಯವರೇ ಒಂದು ಎರಡು ಸಲ ಬಂದು ನೋಡೋವ್ರೆ. ಆಮೇಲೆ ನೋಡ್ತೀರಾ? ಇಲ್ಲ, ಅದೇ ಅವರು ಲೇಬರ್ ಇರ್ತಾರೆ, ನಮ್ಮ ಅಜ್ಜಿಯವರು ಇವರೆಲ್ಲ ಬಂದಾಗ. ನಾನಂತೂ ಬಂದು ಕೂತು ಒಂದು ಫಿಲಮ್ ನೋಡಿಲ್ಲ. ಬಟ್ ಒಂದು ಮನೆಗೆ ಏನಿರಬೇಕು ನಾವ್ ಅವತ್ ಮಾಡಿಸಿದ್ದಕ್ಕು ಮೇಡಮ್, ಅವತ್ತೇನೆ ಇದು 30 ಚಿಲ್ಲರೆ ಬಿತ್ತು. ಇವತ್ತ ಲೆಕ್ಕಕ್ಕೆ ಇನ್ನ ಜಾಸ್ತಿ ತಾನೆ, 2 ವರ್ಷ ಆಯ್ತು. ಇವತ್ತು ಎಲ್ಲ ರೇಟ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಮುಂದಕ್ಕೆ ಇವಾಗ ನಮ್ಮ ಮಕ್ಕಳ ಕಾಲಕ್ಕೆ ಏನು ಕೊರತೆ ಇಲ್ದಿರ ಇರ್ಲಿ ಅನ್ನೋದಷ್ಟೇ. ಇದ್ರಲ್ಲಿ ಎಲ್ಲ ಮಾಡಿಸಿದ್ರು ಮೇಡಮ್. ಸೂಪರ್ ಸರ್, ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಸರ್, ಮನೆ ನೋಡಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಜ್ಜಿಗೆ ಕುಡಿಯೋಣ ಅಂತ ಬಂದ್ವಿ, ಬಟ್ ಮನೆ ನೋಡಿದ್ಮೇಲೆ ಇಂಟ್ರೆಸ್ಟಿಂಗ್ ಅಂದರೆ ತುಂಬ ವಿಚಾರಗಳಿದೆ ನಿಮ್ಮ ಮನೆಯಲ್ಲಿ. ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಅದರದೇ ಆದಂಥ ಒಂದಷ್ಟು ವಿಚಾರಗಳಿದೆ. ಪ್ಲಸ್ ತುಂಬ ಖುಷಿ ಆಯಿತು, ಆ್ಯಂಡ್ ಮನೆಗೆ ಏನೇನು ಬೇಕು ಅದೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀರಾ. ಇವಾಗ ಹಳ್ಳಿಕಾರ್ ಕಡೆ ಹೋಗೋಣ. ಸರ್, ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಈ ಹಳ್ಳಿಕಾರ್ ತಳಿ ಎಲ್ಲ ನೋಡಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಮೇಡಮ್, ಹಳ್ಳಿಕಾರ್ ತಳಿ ಅಂತ ಇದು ರೆಕಗ್ನೈಸೇಷನ್ ಬಂದಿರೋದು, ಇದ್ರ ಹುಟ್ಟು ಇದ್ರ ಇದು ಅಂದರೆ ಹಳ್ಳಿಕಾರ್ ಅನ್ನೋದು ಈ ಸೌತ್ ಇಂಡಿಯನ್ಸ್ ಎಲ್ಲ ತಾಯಿ ಮೂಲ. ಓಕೆ, ದೇಶೀಯ ತಳಿಗಳು ಆಲ್ಮೋಸ್ಟ್ ಆಲ್ ಉತ್ಪಾದನೆ ಆಗೋದಕ್ಕೆ ಇದೇ ಮೂಲ ಕಾರಣ. ಮೂಲ ಅಂದರೆ ಇದ್ರದ್ದು ಬೆನಿಫಿಟ್ಸ್ನ ಯಾವುದೋ ಹೊರದೇಶದವರು ಆ ಕಾಲದಲ್ಲೇನೆ ತಿಳ್ಕೊಂಡು ಇದನ್ನ ಅವ್ರ ದೇಶಕ್ಕೆ ತಗೊಂಡೋಗಿ ಅವ್ರಿಗೆ ಬೇಡವಾಗದಿರೋ ಹಸುಗಳನ್ನ ನಮಗೆ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಚಿನ್ನ ಡೈಮಂಡ್ ಅಂತ ನಾವೇನಂತೀರಿ ಅದೇ ನಮ್ಮ ತಳಿಗಳು, ನಮ್ಮ ಗೋತಳಿ. ಗೋತಳಿಯಿಂದನೇ ಭಾರತ ಭಾಳ ಹೆಸರು ಮಾಡಿರೋದು. ಇವತ್ತು ಈ ತಳಿಗಳನ್ನ ತಗೊಂಡೋಗಿ ಬೇರೆ ದೇಶದಲ್ಲಿ ಅವರು ಉತ್ಪಾದನೆ ಮಾಡ್ಕೊತಾವ್ರೆ. ಬಟ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ಹಳ್ಳಿಕಾರಿಂದನೇ ಉತ್ಪಾದನೆ ಆಗಿರ್ತಕ್ಕಂಥ ಬೇರೆ ತಳಿಗಳು ಅವರು ಎಷ್ಟೋ ಮುಂದುವರೆದವ್ರೆ, ಬಟ್ ನಮ್ಮ ತಳಿ ಮುಂದುವರೆದಿಲ್ಲ. ಇದರಲ್ಲಿ ಬಹುಮುಖ್ಯವಾಗಿ ಇದು ನಾಲೆಡ್ಜ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಗೌರ್ಮೆಂಟ್ ಕಡೆಯಿಂದ ಸೆಮೆನ್ ಸೆಂಟರ್ಸ್ ಅಂತ ಮಾಡಿದ್ದಾರೆ, ಹಳ್ಳಿಕಾರ್ ಸೆಮೆನ್ ಸೆಂಟರ್ಸ್ ಅಂತ. ಸುಮಾರು ಕೋಟಿಗಳು ಖರ್ಚು ಮಾಡಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಇನ್ನು ಏನಂತೀರಿ, ನಾವು ಔಟ್ಪುಟ್ ಅಂದರೆ ಅದ್ರ ರಿಸಲ್ಟ್ಸ್ ಬಂದುಬಿಟ್ಟು ಭಾಳ ಕಡಿಮೆ. ಅದರಲ್ಲಿ ನಮ್ಮ ಉನ್ನತವಾದಂಥ ಹೋರಿಕರುಗಳು ಕೇಣಕರುಗಳು ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಈ ಪರಂಪರೆಯಿಂದ ಹೋರಿ ಕಟ್ಕೊಂಡು ಬಂದಿರೋರು, ಬಿತ್ತನೆ ಹೋರಿ ಕಟ್ಟಿರೋರು, ಅವರಿಂದನೇ ಇವತ್ತು ತಳಿ ಉಳಿತಾ ಇರೋದು. ಅದರಲ್ಲೂ ನಮ್ಮ ಹಳ್ಳಿಕಾರ ಇದರಲ್ಲಿ ಒಬ್ಬ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಏನೇನೋ ಇದು ಮಾಡಿ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಕ್ಕಿ 25 ರೂಪಾಯಿ ಓರಿ ಇದೆಲ್ಲ ನೋಡಿರ್ಬೋದು ನೀವೆಲ್ಲ ಆಲ್ಮೋಸ್ಟ್ ಆಲ್ ಅಂತ ಎಲ್ಲ ಮಾಡಿ ಅದೆಲ್ಲ ಸುಳ್ಳು ಅಂತೆಲ್ಲ ಹೇಳಿ ಅದೆಲ್ಲ ಜನಕ್ಕೆ ಗೊತ್ತಾಯಿತು. ಗೊತ್ತಾಗಿದ್ದಾದಮೇಲೆ ನಮ್ಮ ಹತ್ರನೇ ಒಂದು ಹೊರಿತು ನಮ್ಮ ಸ್ನೇಹಿತರ ಹತ್ರ, ಇವತ್ತು ನೀವೇನು ಕರುಗಳು ನೋಡ್ತಾ ಇದ್ರೆ ಇದು ಇವ್ರ ತಂದೆ ಏಕಲವ್ಯ ಅಂತ. ಆದ್ರೆ ನಾವು 26 ಲಕ್ಷಕ್ಕೆ ಕೊಟ್ಟಿರ್ತೀರಿ ತುರುವೇಕೆರೆ ಅವ್ರಕ್ಕೆ, ನಮ್ಮ ಬನ್ನೂರು ಕೃಷ್ಣಣ್ಣ ಅವ್ರ ಕಡೆಯಿಂದ ನಾನೇ ಅದನ್ನು ಕೊಡಿಸಿದ್ದು. ಆ ಕೊಡಿಸಿದ ಕಾರಣ ಹೆಂಗೆ ಏನೋ ನೀವೇ ಹಿಂಗಂದ್ರೆ ಹಿಂಗೆ ಮಾಡ್ರಿ ಅಂದರೆ ಇಲ್ಲಿ ದುಡ್ಡು ಅಂತ ಬಂದಿಲ್ಲ, ಇಲ್ಲ ರೇಟು ಅಂತ ನಾವು ಹೇಳಿಲ್ಲ, 175,000 ಹೇಳಿದ್ದು. ಆದ್ರೆ ನಾವು ಅಲ್ಲಿ ಕೊಟ್ಟರೆ ಕೊಟ್ಟು ಆದಮೇಲೆ ಉದ್ದೇಶ ನಾನು ಹೇಳ್ತೀನಿ ಕೇಳಿ, ನಾವೆಲ್ಲಿ ವ್ಯಾಪಾರ ಹೇಳಿಲ್ಲ, ಮಸಾಲ ಜಯರಾಮಣ್ಣವ್ರು ಅಂದ್ಬಿಟ್ಟು MLA ಅವರು ತುರುವೇಕೆರೆ MLA, ಅವರು ಭಾಳ ಪ್ರೀತಿಪಟ್ಟು ಆಸೆಪಟ್ಟು ಕೇಳಿ ನಾನು ಬೇಕೇ ಬೇಕು ಅಂದಿದ್ಕೆ, ಅಣ್ಣ ನೀವೇ ಕೇಳ್ರಿ ಅಂದಿದ್ಕೆ, ಅವರು ನಮ್ಮ ಲಕ್ಕಿ ನಂಬರ್ 6 ಇರಬೇಕು ನಾನು ಏನಾದರೂ ತಗೊಳೋದ್ರಲ್ಲಿ ಅಂತ ಅಂದ್ಬಿಟ್ಟು 26 ಲಕ್ಷ ನಾನು ಕೊಡ್ತೀನಿ ಅಂತ ಅಂದರು. ಸರಿ, ಒಂದು ರೈತನಿಗೆ ಒಂದು ಒಳ್ಳೆ ಬೆಲೆನೇ ಇದು, ಇವತ್ತವರೆಗೂ ಯಾರು ಮಾರಿಲ್ಲ, ಮುಂದಕ್ಕೆ ಮಾರ್ತಾರ ಬಿಡ್ತಾರೋ ಬಸವಣ್ಣದೇವರು ಅಂದ್ಬಿಟ್ಟು ನಾವು ಓರಿ ಕೊಡ್ಸಿದ್ರೆ ಅಲ್ಲೈತೆ. ಏನು ಇದ್ರಿಗೆ ನಾನು ಯಾಕೆ ಬ್ರೀಫಾಗಿ ಬಂದುಬಿಟ್ಟೆ, ನಾನು ನಿಮಗೆ ನೀವು ಹಳ್ಳಿಕಾರ ಅಂತ ಕೇಳಿದ ತಕ್ಷಣ ನಾನು ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟೆ. ಏನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ತಳಿ ಉಳಿಬೇಕಂದ್ರೆ ಸಣ್ಣ ರೈತನಿಂದನೇ ತಳಿ ಉಳಿಯೋದು. ಖಂಡಿತ, ಯಾವತ್ತೇ ಆಗಲಿ ಒಂದು ಸಣ್ಣ ಮಗುಕೂ ನಾಲೆಡ್ಜ್ ಬೇಕು. ಇವತ್ತು ಒಂದು ಸಣ್ಣ ಮಗುನು ಕೇಳಿದ್ರು ದನ ತೋರಿಸ್ರೆ ಹಳ್ಳಿಕಾರ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು? ಯೂತ್ಸಿಂದ ಬಂತು. ಎಲ್ಲ ಯೂತ್ಸ್ಗೆ ಗೊತ್ತಾಯ್ತು ಹಳ್ಳಿಕಾರ ಅಂದರೆ ಏನು ಅಂತ. ಇವತ್ತು ಏ ನಮಗೆ ಟ್ರ್ಯಾಕ್ಟರ್ ಐತೆ, ಹೊಲ ಐತೆ, ಗದ್ದೆ ಐತೆ, ಬೇಡ ಎತ್ತು ಅಂದವರು ಎತ್ಕಡ್ತವ್ರೆ. ಏನಕ್ಕೆ ನಮ್ಮ ತನ ನಾವು ಬಿಡಬಾರ್ದು ಅಂತ. ಅದಕ್ಕೆ ಈ ಸಮಯನೂ ಗೌರ್ಮೆಂಟಿಂದ ಕೇವಲ 10 ರೂಪಾಯಿ ಕೊಡ್ತಾ ಇದ್ರು ಅದು ಜನಗಳು ಕನೆಕ್ಟ್ ಆಗ್ತಾ ಇಲ್ಲ, ಬೇಕಾಗಿಲ್ಲ. ನಮ್ಗೆ ಪರಾಗಸ್ಪರ್ಶ ಬೇಕು. ಮನುಷ್ಯನಿಗೆ ಮದುವೆ ಎಷ್ಟು ಮುಖ್ಯನೋ ದನಕ್ಕೆ ಪರಾಗಸ್ಪರ್ಶ ಬಹುಮುಖ್ಯ. ಸೊ ಕಾಲ್ಡ್ ವೆಲ್ ಎಜುಕೇಟೆಡ್ ಪೀಪಲ್ಸು, ಸ್ವಲ್ಪ ಜನಕ್ಕೆ ನಾನು ಕೇಳ್ತಾ ಇದ್ದೀನಿ, ಸಮೇನ್ಸ್ ಅಂತ ಬಂದವಾಗ ನೀವು ನಿಮ್ಮದೇ ಆದ ಕಥೆಗಳು ಹೇಳ್ಕೊಂಡು ಬರ್ತಿರಲ್ಲ, ನಾನೊಂದು ರೈತನ ಮಗನಾಗಿ ನಾನು ಹೇಳ್ತಾ ಇದ್ದೀನಿ,
ಬೀಜದೋರಿಗಳು ಕಟ್ಟಿರೋರು ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಕಷ್ಟ ಸುಖಗಳು ಏನಂತ ನಿಮ್ಗೆ ಗೊತ್ತಾ? ಮದುವೆ ಯಾಕೆ ಆಗ್ಬೇಕು ಮತ್ತೆ? ನೀವು ಓರಿನ ಬೆಳೆಸ್ಬೇಕು ಶೀಘ್ರವಾಗಿ ಅಂದರೆ ಹಸುಗಳು ತರ್ರಿ ಕಟ್ಕೊಳ್ರಿ, ಹತ್ತತ್ತು ಹಸುನ ಓರಿ ಬಿಡಲ್ಲ ಅಂತ ಹೇಳ್ತಾವ್ರ ಓರಿ ಕಟ್ಟಿರೋರು ಹೇಳ್ತಾ ಇದ್ದಾರೆ ಏನಣ್ಣ? ಓರಿ ಹಸುಗಳು ಬರ್ತಾ ಇಲ್ಲ ಅಂತ ಎಷ್ಟೋ ದನ ಕೊಯ್ಯಕ್ಕೆ ಹೋಗವೆ, ನೀವು ಮಾಡ್ತಾ ಇರೋದೇನು ತಳಿ ಉಳಿಸ್ತೀನಿ ಅಂತ. ಸೋ ಕಾಲ್ಡ್ ಕೆಲವು ಪೀಪಲ್ಸ್ ಅವ್ರೆ ಇವರು ತಳಿ ಉಳಿಸ್ತೀನಿ ಅನ್ನೋ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾವ್ರೆ, ಏನು ನಡೆಯಲ್ಲ ಇಲ್ಲಿ. ನನಗೆ ಹಳ್ಳಿಕಾರ ಒಡೆಯ ಅಂತ ಕೊಟ್ರು, ಏನಕ್ಕೆ ಅಂತ ಕೊಟ್ರು? ನಾನು ಹೋಗಿ ಯಾರು ಮನೆ ಹತ್ರ ಹೋಗಿ ನಾನು ಕೊಡ್ರಿ ಅಂತ ಕೇಳಿದಲ್ಲಣ್ಣ, ಪ್ರೀತಿ ಅಭಿಮಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಹಳ್ಳಿಕಾರ ಅನ್ನೋದು ರಕ್ತದಲ್ಲಿ ಬಂದಿರೋದು, ಇದು ಒರಿ ಕಟ್ಟೋದು ಒಂದು ರಕ್ತದಲ್ಲಿ ಬಂದಿರೋದು. ಇದನ್ನು ಯಾರೋ ಬಂದು ಏನೋ ಬಂದು ಮಾಡೋಕ್ಕಾಗಲ್ಲ. ತಮಿಳ್ನಾಡಲ್ಲಿ ಹೋಗಿ ಜಲ್ಲಿ ಕಟ್ಟಿ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಬಂದರು ಪೀಠಾ ಕಂಪ್ನಿ, ಇನ್ನೊಬ್ರು ಇನ್ನೊಬ್ರು ನಿಲ್ಸೋಕ್ಕಾಯ್ತಾ? ಹಂಗೆ ನಮ್ಮ ಹಳ್ಳಿಕಾರ ಬೆಳಿಬೇಕಂದ್ರೆ ನಮ್ಮ ರೈತರಿಂದನೇ ಬೆಳಿಬೇಕು. ಅಕಸ್ಮಾತ್ ಅನಿವಾರ್ಯನಾ? ಅಕಸ್ಮಾತಾಗಿ ಅನಿವಾರ್ಯ ಇದ್ದವರು ಗೌರ್ಮೆಂಟಲ್ಲಿ ಕೊಡಿಸ್ಕೊಳ್ರಿ, 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಸಮಯನ ಹಾಕ್ಸಿ ಯಾರ ಮನೆ ಉದ್ದಾರಕ ಮಾಡ್ಕೊಳಕ್ಕೆ ಇವೆಲ್ಲನೂ. ಇವೆಲ್ಲನು ಕೆಲವರು ಮಾಡ್ತಕ್ಕಂಥ ಚೀಪ್ ಟ್ರಿಕ್ಸ್ಗೆ ಕೆಲವೊಬ್ಬರು ಇದನ್ನು ನಾವು ತಳಿ ಉಳಿಸ್ತೀರ ಅನ್ನೋ ಹೆಸರಿಟ್ಕೊಂಡು ಬಂದು ದಂಧೆ ಮಾಡ್ತಾವ್ರೆ. ದಯವಿಟ್ಟು ಯುವಕರಿಗೆ ನಾನೆಲ್ಲ ಹೇಳ್ತಾ ಇರೋದು, ಮದುವೆ ಆಗಬೇಕಂತಿರೋರು ಪರಾಗಸ್ಪರ್ಶ ದನಕ್ಕೂ ಬೇಕು. ಗೌರ್ಮೆಂಟಲ್ಲಿ ಒಂದು ಆರ್ಡರ್ ಇದೆ ಅಣ್ಣ, ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕಿಲ್ಲ, ಗುಜರಾತಲ್ಲಿ ತಮಿಳ್ನಾಡಲ್ಲಿ ಬ್ಯಾನ್ ಆಗೈತೆ ಸಮೆನ್ಸು ಬ್ಯಾನ್. ಯಾಕೆ? ಅದಕ್ಕೆ ಅಕ್ಕಿಲ್ವೇನಣ್ಣ? ಅದ್ರದ್ದು ಅದ್ರ ಅಕ್ಕಿ ಕಿತ್ಕೊಳಕ್ ನಾವ್ಯಾರು? ಒಂದು ಮೂಗ್ಜೀವ ಇವಾಗ ಮದುವೆ ಆಗಿ ನಿನಗೆ ಏನೇನು ಸೆಕ್ಷುವಲ್ ಇದು ಬೇಕು ಮಾಡ್ಕೊತಾ ಇದೆಯಲ್ಲ, ಒಂದು ಮೂಗ್ಜೀವದ ಕಿತ್ಕೊಳಕ್ ನಾವ್ಯಾರು? ನಾವ್ಯಾರು ಬೇಕು ಸಮೇಸ್ ಯಾವ್ದು ಗೊತ್ತಾ? ಎಂಡೇಂಜರ್ಡ್ ಸ್ಪೀಶೀಸ್ಗೆ ಬೇಕು, ಹೌದಾ? ಅಂತ ಬರ್ಗೆಟ್ ಇರೋದು ಏನಿಲ್ಲಲ್ಲ ನಮ್ಮ ಹಳ್ಳಿಕಾರಲ್ಲಿ. ಓರಿಗಳು ಕಟ್ಟಲ್ಲ ಅನ್ನೋರವ್ರ, ಓರಿಗಳು ನಮ್ಗೆ ಬೇಡ ಅನ್ನೋರವ್ರ, ಓರಿ ಬೇಕು ಓರಿ ಕಟ್ತೀರಿ ಅನ್ನೋರವ್ರೆ. ಅದಕ್ಕೆ ಸೋ ಕಾಲ್ಡ್ ಇಂಟೆಲಿಜೆಂಟ್ ಪೀಪಲ್ಲು ನಿಮ್ಮ ಬುದ್ಧಿವಂತ ತಾನೆ ಏನಾದರೂ ನೀವು ಉಪಯೋಗಿಸ್ಬೇಕಂದ್ರೆ ದನ ಕಟ್ಟಿ ಓರಿ ಕಟ್ಟಿ ಸಾಕಿ ಉಪಯೋಗಿಸ್ರಿ, ನಾವೇನೋ ಬೆಳೆಸ್ಬಿಡ್ತೀರಿ ಅಂತ ಅಂದ್ಬಿಟ್ಟು ಈ ಸಮಯನ ಅನ್ನೋದು ತಂದು ಮಾಡಬೇಡ್ರಿ. ನಾನು ನಾಲೆಡ್ಜು ನೀವು ಕೇಳಿದ್ದು ನಾನು ಕೊಡ್ತಾ ಇರೋದು, ಪ್ರತಿಯೊಬ್ಬ ಯುವಕರೂ ಇವತ್ತು ಎದ್ದವನೇ ದನ ಬೇಕು ನಮ್ಗೆ, ನಮ್ಮ ತಾತನ ಮಾಡಿದ್ದ, ನಮ್ಮ ಅಪ್ಪನ ಮಾಡ್ದ, ನಾನು ಮಾಡ್ತೀನಿ, ನನ್ನ ಮಕ್ಕಳು ಮಾಡ್ಬೇಕಂತ. ಅದಕ್ಕೆ ಓರಿ ಕಟ್ಟೋದೇ ನಮ್ಮದು ಧ್ಯೇಯ. ಓರಿಯಿಂದ ಏನೇನು ಬೇಕೋ ನಾವು ಮಾಡೋಣ. ಇವತ್ತು ನೋಡ್ರಿ ರೇಸಸ್ಸು ನಿಲ್ಲಿಸಿದ್ರು, ಇವತ್ತು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ, ಜೋಡಿ ಹಸುಗಳ ಸ್ಪರ್ಧೆ, ಜೋಡಿ ಬೀಜದ ಗೂಳಿಗಳ ಸ್ಪರ್ಧೆ, ಇದಾರ ಸ್ಪೋರ್ಟ್ ಮಾಡಿದವಾಗ ರೈತನಕ್ಕೊಂದು ಬೆಂಬಲ. ಈ ರೀತಿ ಮಾಡ್ರಿ ನೀವು, ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ರಿ. ಯಾವುದೋ ಫಾರಿನ್ ಇದು ತಂದು ನಮ್ಗೆ ಹಾಕ್ಬೇಕು ಆ ದರಿದ್ರ ಯಾಕಣ ಬೇಕೋ? ಫ್ರಿಡ್ಜಲ್ಲಿ ಇಟ್ಕೊಂಡು ಊಟ ಮಾಡೋದು ಎಲ್ತಿ ಅಂತ ನೀವು ಒಪ್ಕೊಂಡ್ರೆ ಸಮಯ ಸಾಕ್ಸ್ರಿ. ನೀವು ಮನೆಯಲ್ಲಿ ಸೊಪ್ಪು ಸೋದೆ ಡೈರೆಕ್ಟಾಗಿ ಕಿತ್ಕೊಂಬಂದು ಮಾಡ್ಕೊಂಡು ತಿನ್ರಿ, ಯಾಕೆ ಬರ್ತಾ ಇತ್ತು ಕಾಯಿಲ್ಲ? ಕೆಲವೊಬ್ಬರು ಅವರು ಹೆಸರು ಹೇಳೋಕ್ಕೆ ನನಗೆ ಅದು ಬರ್ತಾ ಇಲ್ಲ, ಅವರು ನೈಸರ್ಗಿಕ ಇದಂತೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಅವರು ಒಂದು ಪ್ರಶ್ನೆನ ಸಿಂಪಲಾಗಿ ನಾನು ಹೇಳ್ತೀನಿ. ಅವ್ರು ಏನು ಕೇಳಿದ್ದಾರೆ ಅಂದರೆ ಶೀಘ್ರವಾಗಿ ಬೆಳಿಬೇಕಂತೆ, ಅದಕ್ಕೆ ಇದು ಅಳವಡಿಸ್ಬೇಕಂತೆ. ಯಾಕೆ ಶೀಘ್ರವಾಗಿ ಬೆಳೆ? ಶೀಘ್ರವಾಗಿ ಸಾಯೋದೆ ತಾನೇ ಅದು ಅಲ್ವಾ? ಶೀಘ್ರವಾಗಿ ಬೆಳೆಯೋ ಇದು ಬೇಕಾಗಿಲ್ಲ ನಮಗೆ. ನಾವೇನು ಅನ್ನೋದನ್ನು ತಿಳಿಸ್ಕೊಂಡು ರೈತರಿಗೆ ಯುವಕರಿಗೆ ನಾವು ಬುದ್ಧಿ ಇದು ಕೊಟ್ಕೊಂಡು ನಾಲೆಡ್ಜ್ ಕೊಟ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಅದಕ್ಕೆ ಸಮೇನು ಹಳ್ಳಿ ಕಾರ್ ಸಾಕೋರಿಗೆಲ್ಲರಿಗೂ ವಿರೋಧ ಐತೆ. ಗೌರ್ಮೆಂಟ್ ಅವರು ಅವ್ರದ್ದು ಅವ್ರ ಪ್ರೊಸೀಜರ್ ಪ್ರಕಾರ ಅವ್ರು ಮಾಡಿದ್ದಾರೆ, ಅದು ನಮ್ಗೆ ಅನಿವಾರ್ಯ ಇದ್ರೆ ಹೋಗಿ ಹಾಕ್ಸೋಣ ಅಲ್ವಣ. ಇವಾಗ ಬಿಜಾಪುರದಿಂದ ಬಂದವ್ರೆ ನೀವೇ ನೋಡಿರ್ಬೋದು, ನೀವು ಬರೋಕ್ಕಿಂತ ಮುಂಚೆ ಅಣ್ಣ ಎಲ್ಲಿಂದ ಬಂದಿದ್ರು ನಮ್ಗೆ ಕಾರ್ಡ್ ಕೊಡೋಕೆ? ದಾವಣಗೆರೆಯಿಂದ ಬಂದರು. ಏನಕ್ಕೋಸ್ಕರ ಬಂದರು? ಇವಾಗ ಅವ್ರು 5 ಹಸು ಕೇಳ್ಕೊಂಡು ಹೋಗಿದ್ದಾರೆ, ಕೊಡ್ಸೋಣ, ಹಂಗೆ ಮಾಡೋಣ ಇಂಪ್ರೂವ್ಮೆಂಟು. ಅದು ಬಿಟ್ಬಿಟ್ಟು ಈ ದರಿದ್ರಗಳನ್ನ ತಗೊಂಬಂದು ಫ್ರಿಡ್ಜ್ಗಳಲ್ಲಿ ಇಟ್ಟು ಅದು ಕೊಟ್ಟು ಆಯಾಸಕ್ಕೆ ಇನ್ಫೆಕ್ಷನ್ ಆಗಿ ಇವರು ಉಳಿಸ್ತೀನಿ ಅನ್ನೋ ಲೆಕ್ಕದಲ್ಲಿ ಬಂದು ಆಳು ಮಾಡಿ ಇಡ್ತಾ ಇದ್ರು, ಇನ್ನು ನಡೆಯಲ್ಲ ಅದು. ಅದಕ್ಕೆ ನಾನು ಕೇಳ್ತಾ ಇರೋದು, ನಿಮ್ಗೆ ಸ್ಟ್ರೆಂತ್ ಇದ್ರೆ, ನಿಮ್ಮ ಊರಿಗೆ ಸ್ಟ್ರೆಂತ್ ಇದ್ರೆ 10 ಹಸು ಕಟ್ಸ್ರಿದ್ದೀನ? ಯಾರನ್ನ ಇಲ್ಲಿ ಪ್ರಶ್ನೆ ಮಾಡೋರು ಇದ್ದೀರಾ? ಕಟ್ಸ್ಬಾರ್ದು ಅನ್ನೋರು ಯಾರನ್ನ ಇಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಾನು ಹೇಳೋದು, ಬುದ್ಧಿಜೀವಿಗಳನ್ನೋರು ನೀವಿದ್ರೆ, ನೀವೇನಾದರೂ 4 ಅಕ್ಷರ ನಿಮಗೂ ಜ್ಞಾನ ಇದ್ರೆ ಒಳ್ಳೆ ರೀತಿನಲ್ಲಿ ಬಳಸ್ಕೊಂಡು ಮಾಡ್ರಿ. ಯಾರೋ ತಿಂದ ನಾವು ತಿನ್ನಬೇಕು ತಿನ್ನಿಸ್ಬೇಕು ಅನ್ನೋದು ಬೇಡ ಏನಣ್ಣ. ಅಲ್ಲಿ ಇದು ರೈತನ ಮಕ್ಕಳು ಅನ್ನೋದು ಹೆಂಗೆ ಓರಿ? ಸರಿ, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಕೆಲವ್ರಿಗೆ ಇವಾಗ ಸಮೇನ ಅಕ್ಷಿಕರ ಹುಟ್ಟಿಸ್ಬೇಕಂತಿರಲ್ಲ, ಹುಟ್ಟಿಸ್ ಮೇಲಾದರೂ ಸಾಕ್ಬೇಕು ತಾನೆ ಅದ್ರನ್ನ? ಇವಾಗ ಸಾಕಿರೋನ್ ಸಾಯಿಸ್ಬಿಟ್ಟು ನೀವು ನಿಮ್ಮ ಇದನ್ನ ಡೆವಲಪ್ ಮಾಡ್ಕೊಳ್ಬೇಕಂದ್ಬಿಟ್ಟು ಇವಾಗ ಕಟ್ಟಿರ್ತಕ್ಕಂಥ ರೈತರನ್ನ ಎಲ್ಲರನ್ನ ಹಾಳು ಮಾಡಿ ಸುಮಾರು ಓರಿಗಳು ಕೊಯ್ಯಕ್ಕೆ ಹೋಯ್ತಾಣ್ಣ. ನಿಮ್ಗೆ ಗೊತ್ತೋ ಇಲ್ಲ, ಇದು ಲಾಕ್ಡೌನ್ ಟೈಮಲ್ಲಿ ಮನೆಯಿಂದ ಈಚೆಗೆ ಬಿಡೋಕ್ಕಾಗ್ದಿರ, ಕೆಲವರು ತಿಂಡಿಗಳಿಲ್ದಿರೋ ಓರಿಗಳು ಸೊತ್ತೋಗವೆ. ಮಾಡ್ರಿ ಸಹಾಯ ಅವ್ರಿಗೆ, ಮಾಡ್ರಿ ಅಲ್ವೇನಣ್ಣ. 1,000 ರೂಪಾಯಿಗೆ ಸಮಯ ಮಾಡ್ತೀನಿ, 2,000ಕ್ಕೆ ಮಾಡ್ತೀನಿ, ಇದೆಲ್ಲ ಶುದ್ಧ ಮೋಸ. ಇದರಲ್ಲಿ ರೈತನ ಉದ್ದಾರಕ ಮಾಡೋದು ನಡೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ಬೋದು ಬೆಳವಣಿಗೆ, ಹಳ್ಳಿಕಾರ ಓರಿ ನಾನು ಸಾಕಬೇಕು, ನಾನು ಕಟ್ಟಬೇಕು ಅಂತ ಬಂದಿದ್ದಾರೆ ಯುವಕರ್ಗೆ. ನನ್ನ ಬೆಂಬಲ ಯಾವತ್ತೂ ಇರ್ತದೆ,
ಈ ತರ ನಿಮ್ಮಂತ ನೋಡ್ರಿ, ಇವತ್ತು ನೀವು ನ್ಯಾಷನಲ್ ಚಾನಲ್ ನೀವೇನು ಬಂದಿದ್ದೀರಾ, ನನ್ನ ಕಡೆಯಿಂದ ತುಂಬೃದಯದ ಧನ್ಯವಾದಗಳು ಮತ್ತು ತುಂಬೃದಯದ ಸ್ವಾಗತ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಏನೇ ಇದ್ರು ಬಂದು ನೀವು ನಡೆಸ್ಕೊಡ್ರಿ, ನಮ್ಮದು ರೇಸ್ ಐತೆ ನ್ಯಾಷನಲ್ ಲೆವೆಲ್ ರೇಸ್ ಅಂತ, ದಯವಿಟ್ಟು ಬಂದು ನೀವು ಪ್ರೋತ್ಸಾಹ ಮಾಡಿರಿ ನಮಗೆ. ಈ ರೀತಿ ಜನಗಳಿಗೆ ಒಂದು ನಾಲೆಜ್ ಕೊಟ್ಟವಾಗ ಇದು ಮುಂದುವರಿಯುತ್ತೈತೆ. ಸರ್, ಇವಾಗ ಹಳ್ಳಿಕಾರ ತಳಿ ಅಂದರೆ ಯುವಕರಿಗೆ ನಿಮ್ಮಿಂದ ಕ್ರೇಜ್ ಬಂದಿದೆ, ಹಳ್ಳಿಕಾರ ತಳಿನ ಸಾಕಬೇಕು ಇಂಥ ಒಂದು ಕ್ರೇಜ್ ಬಂದಿದೆ. ಬಟ್ ನಿಮಗೆ ಯಾಕೆ ಕ್ರೇಜ್ ಬಂದಿದ್ದು ಹಳ್ಲಿಕಾರ ತಳಿನ ಸಾಕ? ಮೇಡಮ್, ಇದು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಓರಿ ಕಟ್ಟೋದು, ಜಾತ್ರೆ ಮಾಡೋದು ಇದು ಬಂದಿರೋದು. ಏನು ಅಂತಂದರೆ, ವರ್ಷದಿಂದ ವರ್ಷಕ್ಕೆ ನಾವು ಓರಿನಲ್ಲಿ ಕೆಲಸ ಮಾಡಿ ಇಲ್ಲ ಓರಿಗಳು ತಂದು ಸಾಕಿ ಇದನ್ನ ತಗೊಂಡೋಗಿ ನಾವು ಸಪ್ಲಮ್ ಜಾತ್ರೆ ಅಂತ ನಡೀತೈತೆ. ಹೊಸಕೋಟೆ ಪಕ್ಕ ದೊಡ್ಡ ತೋರನಳ್ಳಿ ಅಂದ್ಬಿಟ್ಟು ದೊಡ್ಡ ಸಪ್ಲಮ್ಮನ ಜಾತ್ರೆ ತೋರನಳ್ಳಿ ದಿನ್ನೆ, ಅಲ್ಲಿ ಇವತ್ತು ಜಾತ್ರೆ ನಡೀತೈತೆ. ಫಸ್ಟ್ ಘಾಟಿ ನಡೀತೈತೆ, ಘಾಟಿ ಸುಬ್ರಹ್ಮಣ್ಯ. ಎರಡನೇ ಜಾತ್ರೆ ನಮ್ಮ ದೊಡ್ಡ ಸಪ್ಲಮ್ಮನ ಜಾತ್ರೆ. ಆ ಜಾತ್ರೆನಲ್ಲಿ ಇವತ್ತು ನೋಡೋಣ ಮಿಂಚಿದ್ದು ಓರಿಗಳನ್ನ ತಗೊಂಡೋಗಿ ಅಲ್ಲಿ ಇಟ್ಟು 8 ದಿನ ನಾವು ಜಾತ್ರೆ ಮಾಡ್ತೀರಿ. ಚಪ್ರ ಹಾಕ್ಸ್ತೀರಿ, ಅಲ್ಲಿ ಊಟ ಹಾಕ್ಸ್ತೀರಿ, ಮೆರವಣಿಗೆ ಮಾಡಿಸ್ತೀರಿ. ಮೆರವಣಿಗೆ ದಿನವೂ ಸುಮಾರು ದುಡ್ಡು ಖರ್ಚಾಗ್ತದೆ. 4 ಜನ ಬಂದವ್ರು ನಮ್ಮ ಕಾರ ಹಾಕ್ತಾರೆ, ನಾವು ಅವ್ರಿಗೆ ಹಾಕ್ತೀರಿ. ಇದು ಒಂದು ರೈತನ ಸಂಪರ್ಕ. ಇದು ಎಲ್ಲಿಂದ ಎಲ್ಲಿಗೆ, ಮೈಸೂರವರು, ಮಂಡ್ಯದವರು, ಹಾವೇರಿಯವರು, ರಾಣಿಬೆನ್ನೂರವರು, ಇಂಥವರೇ ಅಂಥವರೇ ಅಂತೇನಿಲ್ಲ, ತುಮಕೂರು, ಹಾಸನ, ಎಲ್ಲ ಆ ಕಡೆ ಜಾತ್ರೆಗಳಾದರೆ ನಾವು ಓದ್ತೀರಿ. ನಮ್ಮ ಜಾತ್ರೆಗಳಿಗೆ ಅವ್ರು ಬರ್ತಾರೆ. 8 ದಿನ ಜಾತ್ರೆನಲ್ಲಿ 3 ದಿನ ಉಳ್ಕೊಂಡವ್ರು ಅವ್ರೆ, 5 ದಿನ ಉಳ್ಕೊಳೋರವ್ರೆ, 15 ದಿನ ಮುಂದೆ ಬಂದು ನಮ್ಮ ಮನೆಯಲ್ಲಿ ಉಳ್ಕೊಂಡು ನಮ್ಮ ಜೊತೆ ಜಾತ್ರೆಗೆ ಬಂದು ಜಾತ್ರೆ ಮಾಡಿಬಿಟ್ಟು ಹೋಗೋರು ಅವರೆ. ನಾವು ಸಪ್ಲಮ್ ಜಾತ್ರೆ ಮಾಡಿ ದನ ಎಲ್ಲ ಮಾರಿ ತಂದು ಒಂದು ಮರಿ ಹೊಡೆದ ಮನಕ ಬರೋದು ಪದ್ಧತಿ. ಇದು ಎಲ್ಲ ರೈತರು ಓರಿ ಕಟ್ಟಿರೋರ್ಗೂ ಗೊತ್ತು, ಅವ್ರವ್ರ ಜಾತ್ರೆಗಳು ಅವ್ರವ್ರ. ಇವಾಗ ಬೇಬಿ ಬೆಟ್ಟ ಐತೆ, ಮುಡುಕ್ ತೊರೆ ಐತೆ, ಈ ರೀತಿ ಸುಮಾರು ಜಾತ್ರೆಗಳು ಅವೆ. ಇಂಥದ್ದೇ ಅಂಥವೆ ಅಂತ ನಾನು ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀನಿ. ಹಾಸನ ಕಡೆ ಹೋದ್ರೆ ಬೂಕ ಐತೆ, ಹೇಮಗಿರಿ ಐತೆ, ಇವೆಲ್ಲನೂ ನೀವು ಅಂದರೆ ಆಯಾ ಪ್ರಾಂತ್ಯಕ್ಕೆ ಇಂತಿಂಥ ಜಾತ್ರೆ ಅಂತ. ನಾನು ಆಲ್ ಓವರ್ ಎಲ್ಲ ಜಾತ್ರೆಗಳು ವಿಸಿಟ್ ಮಾಡ್ತೀನಿ, ಅದರಲ್ಲೂ ಜನಗಳಿಗೆ ನಾಲೆಡ್ಜು. ಇವಾಗ ನೀವು ಕೇಳಿದ್ರೆ ಇದು ಹೆಂಗೆ ಬಂತು ಅಂತ, ಇದು ಇವತ್ತಿನ ಕಾಲದಲ್ಲ ಮೇಡಮ್, ಇದು ಇದು ಇವತ್ತು ನಿನ್ನೆ ಮನೆದು ಉಟ್ಕೊಂಡಿರೋದಲ್ಲ, ಇದು ಹಳ್ಳಿಕಾರ ಅನ್ನೋದು ಬುಡಕಟ್ಟು ಕಾ ಇದರಿಂದನೇ ಉಟ್ಕೊಂಡು ಬಂದಿರೋದು. ಇದರಿಂದ ಒರಿಜಿನ್ ಆಗಿರೋದು ಬೇರೆ ಬ್ರೀಡ್ಸು, ಅದಕ್ಕೆ ಇದನ್ನ ಇವತ್ತಿನದಲ್ಲ, ಇದು ಇವತ್ತಿನದಲ್ಲ, ಇದು ನನಗೂ ಒಲವು ಬಂದಿರೋದು ಇವತ್ತದಲ್ಲ. ನಾನು ಬರ್ಗೋ ಕಾಲು ಬರ್ಗೋ ಮಗು ಇದ್ದಾವಾಗ ನೀನು ನಮ್ಮ ಮನೆಯಲ್ಲಿ ದನ, ಅವತ್ತೇನೇನೆ ನಾನು ಹೋಗಿ ದನ ಹಿಡ್ಕೊಳೋದು, ಎಲ್ಲರೂ ಆಟ ಆಡಕ್ಕೆ ಹೋದ್ರೆ ನಾನು ದನ ಹಿಡ್ಕೊಂಡು ಹೋಗೋದು, ಮೇಯಿಸೋದು, ಇದು ಈ ರೀತಿ ನನಗೆ. ಸರಿಗ ಹಳ್ಳಿಕಾರ ಒಡೆಯ ಅಂತ ದೊಡ್ಡವರಿಗಿಂತ ಯೂತಲ್ಲೇ ಆ ಒಂದು ಕ್ರೇಜ್ ಜಾಸ್ತಿ ಆಗಿರೋದು, ಸೊ ಇದು ಹೇಗೆ ಅಂತ? ಮೇಡಮ್, ಏನಂತಂದರೆ ಎಲ್ಲರೂ ಓರಿಗಳು ಸಾಕ್ತಾ ಇದ್ದರು, ಸಾಕೊಂಡೇ ಬಂದವ್ರೆ, ಯಾರೂ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರಲಿಲ್ಲ. ಹೌದು, ಓರಿ ಸಾಕೋದು ಹೆಂಗೆ ಅಂತಂದರೆ, ನಮಗೇನೇನೆ ನಮ್ಮ ಸ್ನೇಹಿತರು ಬಳಗದಲ್ಲೇನೇ ಹೋಗಿ ಏನು ತಿಂಡಿ ಇಡ್ತೀರಾ ಅಂದರೆ ಏನು ಇಡ್ತೀರಿ ಬಿಡು, ಹೀಗೆ ಓಪನ್ನಾಗಿ ಅವರು ಆತ್ಮಸಾಕ್ಷಿ ಇಕ್ಕೊಂಡು ಇವತ್ತು ನನ್ನ ನೋಡಿ ಕಲ್ತಿರೋರು ಕೂಡ ನನಗೆ ಆಪೋಸಿಟ್ ಬಂದರು ಕೆಲವೊಂದು ಟೀಮ್ಗಳಲ್ಲಿ. ನಾನೇನು ಆತ್ಮಸಾಕ್ಷಿ ಅನ್ನೋದು, ಆತ್ಮಕ್ಕಿಂತ ದೇವರಿಲ್ಲ, ನಾವು ನಡ್ಕೊಳೋದ್ರಕ್ಕಿಂತ ಇನ್ನೊಂದು ಉದಾಹರಣೆ ಇಲ್ಲ ಅಲ್ವೇನಣ್ಣ. ನಾನು ನಂದೇ ಅಂತ ನಾನು ಹೇಳ್ತಾ ಇಲ್ಲ, ನನಗೇನು ಅನಿಸ್ತು ಅಂತಂದರೆ ನಾನು ಪಟ್ಟಿರೋದು ಬೇರೆ ಯುವಕ ಪಡಬಾರ್ದು, ಅವನಿಗೆ ಪಾಪ ಆಸೆ ಇರ್ತದೆ. ಇಲ್ಲಿ ಏನಾಗೋಯ್ತು ಅಂದರೆ ಫುಲ್ಲು ಡೂಪ್ಲಿಕೇಟ್ ಒಂದು ಡಬ್ಬನೇ ಇತ್ತು, ಇದು ಇದು ಒರಿಜಿನಲ್ ಹಿಂಗಿತ್ತು, ಇದನ್ನು ಮುಚ್ಕೊಂಬಿಟ್ಟಿತ್ತು ಡೂಪ್ಲಿಕೇಟ್ ಅನ್ನೋದು. ಏನು ಅಂತಂದರೆ ಬೆಲೆ ಹೆಚ್ಚಿಗೆ ಹೇಳೋದು, ಆಮೇಲೆ ಇಂಜೆಕ್ಷನ್ಸು ಇದು ಮಾಡಿಬಿಟ್ಟು ಓರಿ ಸಾಕೋದು, ಅದನ್ನು ಅವ್ರ ಮನೆಗೆ ಹೋಗಿದ ತಕ್ಷಣ ಅದು ಕಪ್ಪು ಬಂದುಬಿಡೋದು, ಅದು ಕಪ್ಪು ಬಂದಾಗ ಅದನ್ನು ಬಣ್ಣ ಮಾಡೋದು ಗೊತ್ತಿಲ್ಲ, ಕಾಲು ಕುತ್ಕೊಂಬಿಟ್ರೆ ಅದನ್ನು ಏನು ಮಾಡಬೇಕು ಗೊತ್ತಿಲ್ಲ, ಓರಿ ಮೇವು ತಿಂದರೆ ತಿಂದಿರ ಹೋದರೆ ಅದಕ್ಕೆ ಏನು ಇದು ಕೊಡಬೇಕಂತ ಗೊತ್ತಿಲ್ಲ. ಮೇಡಮ್, ನಾನು ಬಂದ ಮೇಲೆ ಎಷ್ಟೋ ಜನ ಯುವಕರು ಧೈರ್ಯ ಮಾಡಿಕೊಂಡು ನನಗೆ ಸಾಥ್ ಕೊಟ್ಕೊಂಡು ಅವ್ರು ಸಾಕ್ತವ್ರೆ, ನನಗೆ ಅದೇ ಹೆಮ್ಮೆ. ಇವತ್ತು ನಾನು ಹಳ್ಳಿಕಾರ ಒಡೆಯ ಅಂತ ಹೇಳ್ಕೊಳಕ್ಕೆ ನಾನೇ ಹೆಮ್ಮೆ ಪಡ್ತೀನಿ ಇದನ್ನು. ಯಾಕಂತಂದರೆ ಒಂದು ನಾಲೆಡ್ಜ್ನ ಶೇರ್ ಮಾಡೋದು ಅಂಥದ್ದು ಅದಕ್ಕಿಂತ ದೊಡ್ಡದು ಇನ್ನೊಂದು ಏನೂ ಇಲ್ಲಣ. ನಾಲೆಡ್ಜ್ ಒಂದು ಇದ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು. ಇವತ್ತು ಹಳ್ಳಿಕಾರನ ಹೆಂಗೆ ಗುರ್ಸ್ಬೇಕಂದ್ರೆ ಒಂದು ಮಗು ಕೂಡ ನಾನು ವಿಡಿಯೋ ನೋಡಿದರೆ ಹೇಳುತ್ತೆ ಹಳ್ಳಿಕಾರ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ. ಹಂಗೆ ಹಳ್ಳಿಕಾರ ಅನ್ನೋದು ಇದು ಒಂದು ರೈತನ ಬೆನ್ನೆಲುಬು, ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ ಹಳ್ಳಿಕಾರ ಕರ್ನಾಟಕದ ಹೆಮ್ಮೆ ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ. ಸರ್, ಹಳ್ಳಿಕಾರ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರಿ, ಇದಕ್ಕೆ ಯಾವ್ದಾದ್ರು ಇತಿಹಾಸ ಏನಾದರೂ ಇದೆಯಾ ನಮ್ಮ ಕರ್ನಾಟಕ? ಅಯ್ಯೋ ಮೇಡಮ್, ಅದಕ್ಕೆ ಇತಿಹಾಸ ಹೇಳಕ್ಕೆ ಹೋದ್ರೆ ನನಗೆ 1, 2, 3 ಹಂಗೆ ಇಲ್ಲ, ಕೌಂಟ್ಲೆಸ್ಸು. ಸಿಂಪಲ್ ಆಗಿ ನಾನು ಒಂದು ಕೊಡ್ತೀನಿ, ಬೆಂಗಳೂರಲ್ಲಿ ನಾನು ಇರೋದಕ್ಕೆ ಕಾರಣ ಬೆಂಗಳೂರು ಹೆಂಗೆ ಅದು ಇದಾಯಿತು ಅಂತ. ನಮ್ಮ ಕೆಂಪೇಗೌಡರು ಬೆಂಗಳೂರು ಸ್ಥಾಪನೆ ಮಾಡಿಬಿಟ್ಟು ಬೆಂಗಳೂರು ಇಷ್ಟು ಬೆಳೆಯುತ್ತೆ ಅಂತ ಅವರು ಒಂದು ಇದು ಮಾಡಿದ್ರಂತೆ. ಆ ಮಾಡಿದವಾಗ ಹೆಂಗಿದ್ರನ್ನ ನಾವು ಬೌಂಡ್ರಿ ಹಾಕೋದು ಬೆಂಗಳೂರು ಇಷ್ಟೇ ಅಂತ ಅಂದ್ಬಿಟ್ಟು. ಇವತ್ತು ಏನು ಕೆಂಪೇಗೌಡರದ್ದು 4 ಕಂಬಗಳಿದೆಯಾವಲ್ಲ, ಆ ಕಂಬಗಳನ್ನ ಮಾಡಿದ್ದು ಹೆಂಗೆ ಅಂತಂದರೆ 4 ಜೋಡಿ ಹಳ್ಳಿಕಾರ ಓರಿಗಳನ್ನ ಅಂದರೆ ಎತ್ತುಗಳನ್ನ ತರಿಸಿ
ನೊಗಣ ಕಟ್ಬಿಟ್ಟು ಬಿಟ್ಬಿಡ್ತಾರಂತೆ. ನೊಗಣ ಕಟ್ಬಿಟ್ಟು ಬಿಟ್ಬಿಟ್ಟು ಅವಾಗ ಅವು ಎಷ್ಟು ದೂರ ಹೋಗ್ತಾವೋ ಎಲ್ಲೆಲ್ಲಿ ನಿಂತ್ಕೊಂತಾವೋ ಅಲ್ಲೇ ಕಟ್ಟಿರೋದು. ಇವತ್ತು ಇದು ಬೆಂಗಳೂರಿಗೇನೇ ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕಿಲ್ಲ ನೋಡ್ರಿ. ಹಳ್ಳಿಕಾರ ಅನ್ನೋದು ಎಲ್ಲಿಂದ ಬಂದೈತೆ ಅಂದ್ಬಿಟ್ಟು ಹೊಲ ಉಳೋನಿಂದ ಹಿಡ್ದು ಇವತ್ತು ಫಾರಿನ್ ರಿಟರ್ನ್ಸ್ ಆಗಿರೋರ್ವರ್ಗೂನು ಹಳ್ಳಿಕಾರರ ದನದ ಬಗ್ಗೆ ಎಲ್ರಿಗೂ ಗೊತ್ತೈತೆ. ಕೆಲವೊಬ್ರು ಹಂಚ್ಕೊಂಡವ್ರೆ, ಕೆಲವೊಬ್ರು ಹಂಚ್ಕೊಂಡಿಲ್ಲ. ಇನ್ಫಾರ್ಮೇಶನ್ನು ಎಲ್ರಿಗೂ ಗೊತ್ತಾದಾಗ ಮಾತ್ರ ಹೌದಾ ಇವಾಗ ಎಷ್ಟೋ ಜನ ಈ ವಿಡಿಯೋ ನೋಡ್ಬಿಟ್ಟು ಅನ್ಕೊಂಡು ನಿಜಾನ ಇದು ಅಂತ. ಬೇಕಾದ್ರೆ ನೀವು ಪುಟಗಳಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ, ಇದೇ ಸತ್ಯ. ಆಮೇಲೆ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಹಳ್ಳಿ ಕಾರ್ ಇದು ಒರಿಜಿನ್ ಆಗಿದ್ದು ಹೆಂಗೆ ಅನ್ನೋದಕ್ಕೆ, ಹಳ್ಳಿ ಕಾರ್ ಅನ್ನೋದು ಹೆಂಗೆ ಯಾರು ಕೊಟ್ಟಿದ್ದು ಅಂದ್ಬಿಟ್ಟು ಅದಕ್ಕೆ ಇತಿಹಾಸದಲ್ಲಿ ಇಂಥದ್ದೇ ವರ್ಷ ಅನ್ನೋದು ಇಲ್ಲ. ಇವತ್ತಿನವರೆಗೂ ಇಂಥ ವರ್ಷದಲ್ಲಿ ಇದು ಹಳ್ಳಿ ಕಾರ್ ಬಂತು ಅಂತ. ಇನ್ನೂ ಹೆಮ್ಮೆ ಪಡುವಂಥದ್ದು ಏನಂದರೆ ಸ್ಟ್ಯಾಂಪು. ಇವತ್ತು ಎಲ್ಲ ಕ್ಯಾಟಲ್ಸ್ ಇದ್ರಿಗೂನು ಸ್ಟ್ಯಾಂಪ್ ಇದೆ. ನಮ್ಮ ಹಳ್ಳಿ ಕಾರ್ ಸ್ಟ್ಯಾಂಪ್ ಏನೇನು ಭಾಳ ದುಬಾರಿ ಸ್ಟ್ಯಾಂಪ್. ಇದು ಗೊತ್ತಾ ನಿಮಗೆ? ನೋಡ್ರಿ, ಹಳ್ಳಿ ಕಾರ್ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಒಂದಲ್ಲ ಎರಡಲ್ಲ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಐತೆ. ಅದರಲ್ಲೂ ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ, ಒಡಿಯನ್ ಕಾ ನಿಯತ್ತಲ್ಲಿ ಇದು ಹೆಂಗೆ ಅಂತಂದರೆ, ದಿನದ 24 ಗಂಟೆನಲ್ಲಿ 18 ಗಂಟೆ ಕೆಲಸ ಮಾಡ್ತಕ್ಕಂಥ ರಾಸು ನಮ್ಮ ಹಳ್ಳಿ ಕಾರ್. ಹಳ್ಳಿ ಕಾರಿಂದ ಇಂಥದೇ ಅಂಥದೇ ಅಂತೇನಿಲ್ಲ, ಬೇರೆ ರಾಜ್ಯದವ್ರಿಗೆಲ್ಲ ಕೊಟ್ಬಿಟ್ಟೈತೆ ಕೊಡುಗೆ ಈ ತಾಯಿ. ಎಲ್ಲ ರಾಜ್ಯದಲ್ಲೂ ಇವತ್ತು ಕಿಲಾರ್ ಇರ್ಬೋದು, ಅಮೃತ್ ಮಹಲ್ ಇರ್ಬೋದು, ಈ ಕಡೆ ಹೋದರೆ ಕಾಂಗಯಮ್ ಇರ್ಬೋದು, ನೆಲ್ಲೂರು ಇರ್ಬೋದು, ಇಂಥದೇ ಅಂಥದ್ದೇ ಅಂತಲ್ಲ, ಇದ್ರಿಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿ ಕಾರ್ ಅಂತ ಹೇಳೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಇದನ್ನು ಯೂತ್ಸ್ ಎಲ್ಲನೂ ತಿಳ್ಕೊಂಡು ಇದನ್ನು ಮಾಡ್ತಾ ಇದಾರಲ್ಲ, ಅದಕ್ಕಿನ್ನ ನಾನು ಅವ್ರಿಗೆ ಸಪೋರ್ಟ್ ಆಗಿರ್ತೀನಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ ಇಂಥ ಒಂದು ಇತಿಹಾಸ ಇರುವಂಥ ಹಳ್ಳಿಕಾರ್ ನಿಜವಾಗ್ಲೂ ಕರ್ನಾಟಕದ ಹೆಮ್ಮೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಸರ್, ಇತ್ತೀಚೆಗೆ ಹಳ್ಳಿಕಾರ್ ಒಂದು ತಳಿ ಏನಿದೆ ಇದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತದೆ, ಇದಕ್ಕೆ ಕಾರಣ ಏನು ಮತ್ತು ಯಾವ ಥರ ಡೆವಲಪ್ ಮಾಡ್ಬೋದು ಅಂತ? ಭಾಳ ಸೂಕ್ತವಾದ ಪ್ರಶ್ನೆ ಕೇಳಿದ್ದೀರಾ, ಇದು ಭಾಳ ವ್ಯಾಲಿಡ್ ಪ್ರಶ್ನೆ. ಹಳ್ಳಿಕಾರ್ ಹೋರಿಗಳು ವರ್ಷದಿಂದ ವರ್ಷಕ್ಕೆ ಶೋಕಿ ಹೋರಿ ಕಡಿಮೆ ಆಗ್ತೈತೆ. ಹೆಂಗೆ ಕಡಿಮೆ ಆಗ್ತೈತೆ? ಒಂದು ತಳಿ ಉತ್ಪಾದನೆ ಮಾಡಬೇಕಾದ್ರೆ ಏನು ತಗೊಳ್ಬೇಕು ಮೆಷರ್ಸು ನೋಡಿ, ಗೌರ್ಮೆಂಟ್ ಕಡೆಯಿಂದ ಅವ್ರ ಕೈಯಲ್ಲಿ ಎಷ್ಟಾಗಬೇಕೋ ಅಷ್ಟನ್ನೂ ಅವರು ಪಾಪ ಇದು ಮಾಡಿದ್ರು. ಸಿಂಪಲ್ ನಾನು ಹೇಳೋದು, ಸೆಮೆಂಟ್ಸ್ ಸ್ಟ್ರಾಗಳು ತಗೊಂಡೋಗಿ ಇಟ್ಟವಾಗ ಏನಾಗುತ್ತೆ, ಅದು ದಿನೇ ದಿನೇ ಇದಾದಷ್ಟೂ ಏನಾಗುತ್ತೆ, ಅದರ ಫ್ರೆಶ್ನೆಸ್ಸು ಒರ್ಜಿನಿಟಿ ಆಲ್ಮೋಸ್ಟ್ ಅಲ್ಲಿ ಡೌನೇ ಆಗುತ್ತೆ. ಹಳ್ಳಿಕಾರೇ ಹುಟ್ಟೋದು, ಬಟ್ ಅದರಲ್ಲಿ ಒಳ್ಳೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಕರುಗಳು ಹುಟ್ಟುತ್ತಾ ಇಲ್ಲ. ಯಾಕಂತಂದರೆ ಹಳ್ಳಿಕಾರ ಹೆಂಗೆ ಅಂತಂದರೆ, ಮನುಷ್ಯನ ಸ್ಪಂದನೆ ಕೇಳುತ್ತೆ, ಪರಾಗಸ್ಪರ್ಶ ಬೇಕೇ ಬೇಕದಕ್ಕೆ. ಅದರಿಂದ ನಾನು ರೈತ ಬಾಂಧವರಲ್ಲಿ ಎಲ್ರಿಗೂ ಗೊತ್ತಿರೋದೇ ಇದು, ರೈತ ಬಾಂಧವರು ಹೊರಿ ಕಟ್ಟೋರ್ಗೆ ಪ್ರಾಮುಖ್ಯತೆ ಕೊಡ್ರಿ. ಹೆಂಗೆ? ನಾವು ಹಸು ಕಟ್ಟಿ ಅವ್ರ ಮನೆ ಹತ್ರ ಬಾಗಿಲಿಗೆ ನಾವು ಹಸುಗಳು ಹೊಡ್ಕೊಂಡೋಗ ಆಟೋಮೆಟಿಕ್ಕಾಗಿ ಅವರು ಚೆನ್ನಾಗಾಗ್ತಾರೆ, ಈ ಕಡೆ ನಮ್ಮ ತಳಿನೂ ಅಭಿವೃದ್ಧಿ ಆಗುತ್ತೆ. ಇವಾಗ ಯಾರೋ ಕೆಲವರು ಪುಣ್ಯಾತ್ಮರು ನಾವೇನೋ ತಳಿ ಅಭಿವೃದ್ಧಿ ಮಾಡ್ತೀನಿ ಅಂತವ್ರಲ್ಲ, ಅವರು ಒಂದೊಬ್ಬರೊಬ್ಬರು ಹತ್ತತ್ತು ಹಸು ಕಟ್ಕೊಂಡು ಹೋಗಿ ಹೋರಿ ಕಟ್ಟಿರೋರ ಹತ್ರ ಬಿಡಿಸ್ಬಿಟ್ಟು ಇಂಪ್ರೂವ್ ಮಾಡಲಿ. ಸಡನ್ನಾಗಿ ರೈಸ್ ಆಗಿಬಿಡ್ಬೇಕಂದ್ರೆ ಇದೇನು ಇದಲ್ಲ, ಪುಸ್ತಕದ ಬದನೆಕಾಯಿ ಅಲ್ಲ. ಎಷ್ಟು ಗಾತ್ರ ಬೇಕಾದ್ರೆ ಅಷ್ಟು ಗಾತ್ರ ಚಿತ್ರ ಬರೆದು ಬಿಡಕ್ಕೆ, ಅಲ್ಲಿ ಬೆಳಿಬೇಕಾದ್ರೆ ಇಷ್ಟು ಗಾತ್ರ ಬೆಳಿಬೇಕಾದ್ರೆ ಎಷ್ಟು ಹಣ ಐತೆ ಕಷ್ಟ. ಇವತ್ತು ಉಳುಮೆ ಮಾಡಿ, ಇವತ್ತು ಬೀಜ ಉಣಿ, ಗಿಡ ದೊಡ್ಡದಾಗಿ, ಕಾಯಿ ಕೊಯ್ದು ಕೈಗೆ ಬರೋಷ್ಟು ಹೊತ್ಕ ಎಷ್ಟು ಕಷ್ಟ ಐತೆ. ಹಂಗೆ ಬಾಯಿ ಐತೆ ಅಂದ್ಬಿಟ್ಟು ಏನೋ ಸೋ ಕಾಲ್ಡ್ ಫಾರಿನಲ್ಲಿ ಹಂಗೆ ಮಾಡಿದ್ರು, ಇದರಲ್ಲಿ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನೀವೇನು ಮಾಡಿದ್ದೀರಾ, ನೀವೇನು ಮಾಡ್ತಾ ಇದ್ರ ಹಳ್ಳಿ ಕಾರ್ಕ್ ಅದೇಳ್ರಿ, ಉಳಿಸ್ತೀನಿ 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 ಅನ್ಕೊಂಡು ಇಲ್ಲಿ ಉಳಿಸಿದವ್ರು ಏನೂ ಇಲ್ಲ, ಎಲ್ಲ ಅಲಸ್ದವ್ರು ಏನೇನೆ ರಬ್ಬರ್ ಎತ್ಕೊಂಡು ಹಳ್ಳಿ ಕಾರ್ ಅನ್ನೋದ್ರನ್ನ ಅಷ್ಟೇ ಅಲ್ಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ಯುವಕರ ಕಡೆಯಿಂದ ನಮ್ಮ ಕಡೆಯಿಂದ ಏನೇನೋ ಏನೇನು ಬೇಕೋ ಅದಕ್ಕೆ ಒತ್ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಅದು ಡಾರ್ಕ್ ಆಗ್ತೈತೆ. ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ನೀವು? ಇವತ್ತು ನನ್ನ ಕೈ ಮೇಲೂ ಬರ್ಕೊಂಡಿದ್ದೀನಿ ಹಳ್ಳಿ ಕಾರ್ ಅಂತ. ಏನು ಇದ್ರ ಅರ್ಥ ನಾನು ಕೊಟ್ಟಿದ್ದು ನಿಮಗೆ ಅಂತಂದರೆ, ಎಲ್ರಿಗೂನು ಅದ್ರದ್ದು ಮಹತ್ವ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗ್ಬಿಡ್ತಲ್ಲ ಮೇಡಮ್. ಇವಾಗ ಆಟೋಮೆಟಿಕ್ಕಾಗಿ ರೇಸ್ ಆಗಿದೆ. ಇನ್ನು 5 ವರ್ಷ ಬಿಟ್ಬಿಟ್ಟು ನೀವೇನೇನೆ ಒಂದು ವಿಡಿಯೋ ಮಾಡಿರಿ, ಪ್ರತಿಯೊಂದು ಮನೆಯಲ್ಲೂ ಹಳ್ಳಿ ಕಾರ್ ಇದ್ದೇ ಇರ್ತದೆ, 100ಕ್ಕೆ 100 ಇರ್ತದೆ. ಒಂದೊಂದು ಜಿಲ್ಲೆಗೆ ನಿಮ್ಗೆ ಕಡಿಮೆ ಅಂದ್ರೂ 2.5 ನನ್ನ ಸಿಗ್ತದೆ, ಸಾಲದೇನಣ್ಣ? ಇನ್ನೇನು ಬೇಕು ಇಂಪ್ರೂವ್ ಆಗೋದಕ್ಕೆ? ಈ ರೀತಿ ಒಳ್ಳೆ ರೀತಿನಲ್ಲಿ ಮಾಡೋಣ, ಒಳ್ಳೆ ರೀತಿನಲ್ಲಿ ಮಾಡೋಣ. ಒಂದೇ ಪ್ರಪಂಚಕ್ಕೊಬ್ಳೆ ಅಲ್ಲ ಪದ್ಮಾವತಿ ಅಲ್ವಾ? ಖಂಡಿತ ನಿಜ ಅಂತಾನೆ ಮೇಡಮ್. ಅದಕ್ಕೆ ತಳಿ ಉಳಿಬೇಕಂದ್ರೆ ಒಬ್ಬರಿಂದನೇ ಉಳಿಯಲ್ಲ, ನಾನು ಒಬ್ಬನೇ ಮಾಡ್ಕೊಂಡ್ಬಿಟ್ರೆ ತಳಿ ಉಳಿತದ? ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲ ಯುವಶಕ್ತಿ ಯುವಕರು ಎಲ್ಲರೂ ಒಂದಾಗಿ ಮಾಡ್ತಾ ಇರೋದು ಇದು. ಇಲ್ಲಿ ಕ್ರೆಡಿಟ್ ನಾನು ಒಬ್ಬನೇ ತಗೊಳಕ್ಕೂ ನಾನು ರೆಡಿ ಇಲ್ಲ. ಇಲ್ಲಿ ನಾನೇ ಅಂತ ನಾನೇ ಅನ್ನೋ ಅಷ್ಟು ದುರಾಂಕಾರಿನೂ ನಾನಲ್ಲ. ನಾನು ಇದು ಇದರಲ್ಲಿ ನಂದು ಒಂದು ಅಳಿಲ್ ಸೇವೆ, ಜನಕ್ಕೇನೋ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ. ಇದು ಬಿಟ್ಟರೆ ಇಲ್ಲಿ ತಳಿ ಅಭಿವೃದ್ಧಿ ಆಗಬೇಕಂದ್ರೆ ರೈತರಿಂದನೇ ಅಭಿವೃದ್ಧಿ ಆಗಬೇಕಣ. ಗೌರ್ಮೆಂಟು ಎಷ್ಟೋ ಪಾಡ್ಬಿಟ್ರು ಪಾಪ, ಅವರು ಪಾಡ್ಪಟ್ಟು ಸೆಮೆನ್ಸ್ ಕೊಟ್ಟರು,
ಬಟ್ ರಿಸಲ್ಟು ಬಹಳ ಅಂದರೆ ಬಹಳ ಕುಟಿತವಾಗಿ ಬಂತು. ಆ ಕರುಗಳನ್ನ ನಾವು ಶೋಕಿ ಬರೀವರು ಕಟ್ಟಾಕ ನಾವು ರೆಡಿ ಇಲ್ಲ, ನಮ್ಗೆ ಬೇಕಾಗಿಲ್ಲ. ನಮ್ಗೆ ನೋಡ್ರಿ ಈ ಲೆಕ್ಕಗಳಲ್ಲಿ ಇರಬೇಕು. ಇಲ್ಲೇನು ನೋಡ್ತಾ ಇದ್ದಾರೆ ಕರು, ಇವಾಗ ನೋಡ್ರಿ ಈ ಕರು ನಾನು ಕೃಷ್ಣಣ್ಣ ಅವ್ರ ಹತ್ರದಿಂದ ನಾನು ತಂದಿದ್ದು ಮೊನ್ನೆ ರೀಸೆಂಟಾಗಿ, ಇನ್ನು 3 ತಿಂಗಳು ತುಂಬಿಲ್ಲ. ಇದು ಏಕಲವ್ಯನ 2ನೇ ಮಗ, 2.5 ಲಕ್ಷಕ್ಕೆ ತಂದಿದ್ದೀನಿ ನಾನು ಕರುನ, ಅರ್ಥ ಮಾಡ್ರಿ. ಅದೇ ನೀವು ಸಮೇನ ಹಾಕಿರೋ ಕರು 25,000 ತಗೊಂಡವ್ರು ಯಾರನ್ನ ಇದ್ದೀರಾ ಹೇಳ್ರಿ? ನೀವು ನಿಮ್ಮದು ಏನೋ ಬಿಸ್ನೆಸ್ ಮಾಡ್ಕೊಳ್ಬೇಕಂದ್ಬಿಟ್ಟು, ಗೌರ್ಮೆಂಟ್ ಅವ್ರದ್ದು ಇಲ್ಲೇನೂ ಇಲ್ಲ, ನಾವು ರೈತರದ್ದು ಏನಿಲ್ಲ, ಕೆಲವೊಬ್ಬರಿಂದ ಮಾತ್ರನೇ ಇದು ಕೇಳ್ತಾ ಇದ್ದಿದ್ದು, ಅದಕ್ಕೆಲ್ಲ ನಾವು ಕಡಿವಾಣ ಹಾಕಿದ್ದೀನಿ ಮೇಡಮ್. ಜಿ ಕೆ ವಿ ಕೆನಲ್ಲಿ ಬಂದು ಅದು ಒಂದು ವೇದಿಕೆ, ಅದು ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವರು ಬಿಸ್ನೆಸ್ಗಳನ್ನ, ಅದಕ್ಕೆಲ್ಲ ಕಡಿವಾಣ ಕೊಟ್ಟಿದ್ದೀರಿ. ಇನ್ನು ಏನಾದರೂ ಮುಂದುವರಿಸ್ಬೇಕಂದ್ರೆ ಕಾನೂನು ರೀತಿಯಲ್ಲಿ ತಟ್ಕೊಳಕ್ಕಾಗಲ್ಲ. ದಯವಿಟ್ಟು ಬೇಡ, ಹಳ್ಳಿಕಾರ ಉಳಿಸ್ತೀನಿ ಅನ್ನೋ ಒಂದು ನೆಪ ಇಟ್ಕೊಂಡು ಏನೇನೋ ಮಾಡೋಕ್ಕೆ ಹೋಗೋದು ಬೇಡ. ಯುವಕರು, ಯುವ ಶಕ್ತಿ ಇವತ್ತು ಒಂದಾಗೈತೆ, ಹಳ್ಳಿಕಾರ ಉಳಿಸೋ ನಿಟ್ಟಿನಲ್ಲಿ ಭಾಳ ಶ್ರಮ ಪಡ್ತಾವ್ರೆ. ನಿಮ್ಮಂಥವ್ರು ಮೀಡಿಯಾದವರು ನಮ್ಗೆ ಸಾತಿದ್ದೀರಾ, ಒಂದು ಇನ್ಫಾರ್ಮೇಷನ್ ಜನಕ್ಕೆ ತಿಳಿಸ್ತಾ ಇದ್ದೀರಾ, ತುಂಬ ಧನ್ಯವಾದ. ನಮ್ಮ ಹಳ್ಳಿಕಾರ ಉಳಿಬೇಕಂದ್ರೆ ಇಂಥವರಿಂದನೇ ಸಾಧ್ಯ. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಡಿಮೆ ಆಗ್ತೈತೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಕೊಡ್ತೀನಿ ನೋಡ್ರಿ. ನಾವು ಒಂದೊಂದು ವರ್ಷಕ್ಕೆ ಒಂದು ಜಾತ್ರೆಗೆ 15 ಜೊತೆ ಎತ್ತಾಕ್ತೀರಿ, ಅದು ಬಿಟ್ಟು ಮನೆ ಹತ್ರ ಒಂದು ಹೆಚ್ಚು ಕಡಿಮೆ ಒಂದು 20-30 ಜೊತೆ ಎತ್ತು ಮಾರಿರ್ತೀರಿ. ಬರೋ ವರ್ಷಕ್ಕೆ ನಾವು ಅದನ್ನ ನೋಡೋಕ್ಕೆ ಸಿಗಲ್ಲ. ಎಲ್ಲಿ ಹೋಗ್ತೈತೆ ಎತ್ತು? ಕಸಾಯಿಖಾನೆ ಸೇರ್ತದೆ. ಶೋಕಿ ಅಂತ ತಗೊಂಡು ಶೋಕಿ ಮಾಡಿ ಮೇವು ಹಾಕ್ದಿರಾ, ಅದನ್ನು ಕೆಲವೊಬ್ರು ಕುಟಿತ ಮಾಡಿ ಎಲ್ಲ ಕಳಿಸ್ಬಿಡ್ತಾರೆ ಮೂಲಕ. ಇನ್ನು ವರ್ಷದಿಂದ ವರ್ಷಕ್ಕೆ, ಇವಾಗ ಹೋದ ವರ್ಷ ಕೊಟ್ಟು ಎತ್ತು ಈ ವರ್ಷಕ್ಕೆ ಕಾಣಿಸ್ಬೇಕಲ್ಲಣ್ಣ. ಇಲ್ಲ, ಇದು ದಯವಿಟ್ಟು ರೈತರು ನೀವೇ ಮನಗೆ ಕಟ್ಕೊಂಡು ನಮ್ಮ ತಳಿ ನಾವು ಉಳಿಸ್ಕೊಳ್ಬೇಕಂದ್ರೆ ನಾವೇ ಎಚ್ಚೆತ್ಕೊಬೇಕು. ಯಾವನೋ ಬಂದು ನಮ್ಗೆ ಹೇಳ್ಕೊಡೋದೇನು ಇಲ್ಲ, ಹೌದಾ? ಎಲ್ಲ ನಾವೇ ಮಾಡ್ಕೊಬೇಕು. ಯಾರೋ ಬಂದು ಏನೋ ಹೇಳ್ತಾನೆ ನಾವು ಇದು ಮಾಡ್ಬೇಕು ಅನ್ನೋದೇನು ಇಲ್ಲ. ನಮ್ಮ ಹಳ್ಳಿಕಾರ ಉಳಿಬೇಕಂದ್ರೆ ಹೆಂಗೆ ಉಳಿಬೇಕು? ನಾವು ರೈತರು, ನಾವು ಸಾಕಿದ್ರೆ ತಾನೇ ಉಳಿಯೋದು ಅಲ್ವಾ ಮೇಡಮ್? ಇವಾಗ ಕೆಲವೊಬ್ಬರಲ್ಲಿ ಕೆಲವೊಬ್ಬರು ಸಮೇನ್ಸ್ ಬಗ್ಗೆ ಮಾತಾಡಿರೋದಕ್ಕೆ ಎಷ್ಟು ಎಫೆಕ್ಟಿವ್ ಆಗ್ಬಿಡ್ತು. ಇವತ್ತು ಪ್ರತಿಯೊಂದು ಮಗುನೂ ಕೇಳುತ್ತೆ ಓಡಿ ಕಟ್ಟೋದು ಯಾಕೆ ಬೇಡಮ್ ಬೇಕು. ಅವಾಗ ಓಡಿ ಕಟ್ಟೋರ್ಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂದರೆ, ಮೊನ್ನೆ ಒಂದು 95,000 ತಮಿಳ್ನಾಡಕ್ಕೆ ಹೋಗಿ ಓರಿ ಕಟಾವಕ್ಕೆ ಹೋಗ್ಬಿಡ್ತು, ದನ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಯಾಕೆ? ನೀವು ತಳಿ ಉಳಿಸ್ಬೇಕನ್ನೋರು ದನ ಕಟ್ಟ್ರಿ, ದನ ಕಟ್ಟ್ರಿ ಓರಿನ ಬಿಡ್ಸೋಣ. ದನನೇ ಇಲ್ದಿರ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಇಂಪ್ರೂವ್ ಮಾಡ್ತೀನಿ ಅಂದರೆ ಎಲ್ಲಿ? ಸುಮ್ಮನೆ ವ್ಯರ್ಥ ಮಾತುಗಳದು ಅಲ್ವಣ್ಣ. ಅವ್ರ ಪ್ರಶ್ನೆನಲ್ಲೇ ಉತ್ತರ ಐತೆ, ಬಟ್ ಅವ್ರು ಏನೋ ರಿವರ್ಸ್ ಮಾಡಬೇಕು ಅಂತ ಮಾತಾಡ್ತಾರೆ. ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಷ್ಟೇ. ನನ್ನ ಮನೆಯಲ್ಲಿ 6 ಹಸು ಐತಣ್ಣ, ನಾನೇನು ಸುಮ್ಮನೆ ಇದು ಮಾಡ್ಕೊಂಡು ನಾನು ಹಳ್ಳಿ ಕಾರು ಉಳಿಸ್ರಿ ಮಾಡ್ರಿ ಅಂದ್ಬಿಟ್ಟು ಎತ್ತುಗಳು ಮಾತ್ರ ಕಟ್ಬಿಟ್ರೆ ಎಲ್ಲಿ ಉಳಿದ್ಬಿಡ್ತಾರೆ ತಲೆ? 16 ವರ್ಷದ ಹಸು ನಮ್ಮ ಮನೇಲಿ ಐತೆ ಇವಾಗ. ಯಾವ್ದ್ರಿಂದ ಪಡೆದಿರೋದು ಹೇಳ್ತೀನಿ ಕೇಳ್ರಿ. ಕಡಿಮೆ ಅಂದ್ರೂ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6.5 ಲಕ್ಷ ಕರುಗಳಿಂದ ಪಡೆದಿದ್ದೀನಿ ಮೇಡಮ್. ನಾನು ಹಾಲು ಎಷ್ಟು ಕುಡ್ದಿರ್ಬೋದು? 2 ಲೀಟ್ರ್ ಕರೆದಿದ್ದೀರಣ್ಣ ಒಂದು ದಿನಕ್ಕೆ. 100 ರೂಪಾಯಿ ಕೊಟ್ರೆ ಹಾಲು ಸಿಕ್ಕಲ್ಲ. ಲೆಕ್ಕ ಹಾಕ್ರಿ, 10 ವರ್ಷದಿಂದನು ಒಂದು 3-4 ವರ್ಷ ಪಲದ್ ಬಿಟ್ಟು ಹಾಕ್ರಿ, ಒಂದು 7 ವರ್ಷ ನಾನು ಕುಡ್ದಿರಲ್ಲ ಅಲ್ವಾ? ಲೆಕ್ಕ ಹಾಕೋಣ, 100 ರೂಪಾಯಿ 100 ರೂಪಾಯಿ 200 ರೂಪಾಯಿ ಆದ್ರೂ ಎಷ್ಟಣ್ಣ ಆಯ್ತು? ಚಿನ್ನ ಒಡವೆಗಳು ನಮ್ಮ ಹತ್ರ ಇರೋದು ಯಾರು? ನಮ್ಮ ಹಳ್ಳಿಕಾರ ದನ ಸಾಕೋರ್ಕ್ ನಾನು ಹೇಳೋದು, ನಮ್ಮ ಆರೋಗ್ಯ ಗಟ್ಟಿಯಾಗಿರೋಣ, ನಾವು ಚೆನ್ನಾಗಿದ್ರೆ ತಾನೇ ದುಡಿಯಕ್ಕೆ, ನಾವು ಗಟ್ಟಿಯಾಗಿದ್ರೆ ತಾನೇ ಅಣ್ಣ. ಇವತ್ತು ಕೇವಲ 1 ಲೀಟ್ರ್ 2 ಲೀಟ್ರ್ ಹಾಲು ಕುಡ್ದಿರ್ತಕ್ಕಂಥ ಕರುಗಳೇ ಇಷ್ಟು ದೊಡ್ಡದಾಗಿ ಬೆಳೆದು ಇಷ್ಟು ರಾಜ್ಯದ ಮೇಲೆ ಹೆಸರು ತಗೊಂಡು ಹಿಂಗೆ ಮೆರಿತಾವೆ ಅಂದರೆ, ನಾವು ಕೇವಲ ಒಂದೊಂದು ಗ್ಲಾಸ್ ಹಾಲು ಕುಡಿಯೋಣ ಬಿಡ್ರಿ. ನಮ್ಮ ಆರೋಗ್ಯಕ್ಕೆ ಇದು ಕೊಡ್ರಿ ನಾಲೆಡ್ಜ್ ಜನಕ್ಕೆ. ನೀವು ಇದು ಇಂಪ್ರೂವ್ ಮಾಡ್ರಿ. ನೀನು ಹಸು ಮಹತ್ವ ಕೊಟ್ಟರೆ ತರ್ತಾನೆ, ನೀವು ನಂಬಲ್ಲ. ಇವತ್ತು ಬೆಳಗ್ಗೆ ಇನ್ನೊಂದು ಖುಷಿ ಸಂಗತಿ, ಗಿರ್ರಸು ತಂದಿದ್ದ ನಮ್ಮ ಸ್ನೇಹಿತ ಕೋಲಾರಿಂದ ಶ್ರೀಕಾಂತ್ ಅಂದ್ಬಿಟ್ಟು, ಅವರು ಗಿರ್ರಸುನ್ ತಗೊಳಕ್ಕೆ ಸಂತೇಲಿ ಮಾರ್ಬಿಟ್ಟು ಅದೇ ಗಾಡಿ ತಗೊಂಬಂದು ನಮ್ಮ ಹಳ್ಳಿಕಾರ ಹಸು ತುಂಬ್ಕೊಂಡೋಗವ್ರೆ. ಏಕಲವ್ಯನ 6ನೇ ಮಗಳು ಜಿಂಕೆ ಇದ್ದಂಗಿತ್ತು, 8 ಕರು ಹಸು ಕೊಟ್ಟಿದ್ದೀನಿ. ಹಿಂಗೆ ಮಾಡ್ರಿ ಇಂಪ್ರೂವ್ಮೆಂಟು. ಇದೆಲ್ಲ ಇಂಪ್ರೂವ್ಮೆಂಟು ಹೇಳ್ರಿ, ನೀವೇ ಹೇಳ್ರಿ. ನಿಮ್ಗೆ ಬಿಟ್ಟಿದ್ದೀನಿ ಪ್ರಶ್ನೆ, ನಾನು ಜನಕ್ಕೆ ಕೇಳ್ತಾ ಇರೋದು. ನೀವೇನಾದರೂ ಉದ್ದಾರಕ್ಕೆ ಆಗಬೇಕು ಏನಾದರೂ ನೋಡೋಣ. ಹಳ್ಳಿಕಾರ ಹೆಣ್ಣುದಾನು ಕೆಲಸ ಮಾಡುತ್ತೆ ಮೇಡಮ್, ಓರಿನೂ ಕೆಲಸ ಮಾಡುತ್ತೆ. ಹಳ್ಳಿಕಾರ ಬಿಟ್ಟ ಮೇಲೆ ಬೇರೆ ಯಾವುದೇ ದೇಶಿ ತಳ್ಳಿನಲ್ಲಿ ಹೆಣ್ಣಸುನಲ್ಲಿ ಕೆಲಸ ಮಾಡೋದು ಇತಿಹಾಸದಲ್ಲಿಲ್ಲ, ಬೀಜದ ಗುಳಿನಲ್ಲಿ ಕೆಲಸ ಮಾಡೋದು ಇತಿಹಾಸದಲ್ಲಿಲ್ಲ. ಕಷ್ಟ ಐತೆ, ಇವುಗಳಲ್ಲೆಲ್ಲ ಮಾಡ್ತವೆ. ಅದಕ್ಕೆ ನಮ್ಮ ರೈತರಿಗೂ ಸ್ನೇಹಿ ಎಲ್ಲದರಲ್ಲೂ ನಮ್ಮ ಕೈ ಇವು ಅನುಕೂಲನೇ ಮಾಡವೆ ಹೊರತು ಹಳ್ಳಿಕಾರರು. ಹಳ್ಳಿಕಾರಿಂದ ತೊಂದರೆ ಏನೂ ಇಲ್ಲ. ಹಳ್ಳಿಕಾರದು ನಮಗೆ ಯಾವಾಗ ಅದು ಸಮಯ ಬೇಕಾಗಿತ್ತು ಬೇಕು ಅಂತ ಅಂದರೆ ಇವರಿನೇ ಇಲ್ಲ, ಮುಗ್ದೋಯ್ತೀನಿ ಅನ್ನೋ ಕಾಲಕ್ಕೆ ದಯವಿಟ್ಟು ಅಂತ ಕಾಲ ಬಂದಿಲ್ಲ. ಬರೋದು ಇಲ್ಲ, ಬರೋದು ಬೇಡ. ನಾವು ಓರಿ ಕಟ್ಟಿರೋರ್ಗೆ ಒತ್ಕೊಡೋಣ, ನಾಟಿ ಹಸುಗಳನ್ನ ಸಾಕೋಣ, ಆಟೋಮೆಟಿಕಲ್ ತಳಿ ಅಭಿವೃದ್ಧಿ ಆಗುತ್ತೆ. ಏನಣ್ಣ, ಇವಾಗ ನನ್ನ ಮನೆಯಲ್ಲಿ ಒಂದಿತ್ತು, ಅದಾದಮೇಲೆ ನಾನು ಇನ್ನೂ 6 ತಂದೆ, 7 ಆಯಿತು. ಇವಾಗ ಮೊನ್ನೆ ಒಂದು ಕೊಟ್ಟಿದ್ದೀನಿ, ಇವತ್ತು ಒಂದು ಕೊಟ್ಟಿದ್ದೀನಿ, ಇವಾಗ 5 ಇವೆ. ಹಿಂಗೆ ತಂದು ಇಂಪ್ರೂವ್ಮೆಂಟ್ ಮಾಡಿ ಹೊಸ ರೈತರನ್ನ ಹುಟ್ಟಿಸ್ಬೇಕಂದ್ರೆ ಅವ್ರಿಗೆ ಕೊಡ್ರಿ, ಸಾಕಲಿ. ಹಾಂ,
ಹೌದಾ ಇಲ್ಲಣ್ಣ? ಅವಾಗ ತಳಿ ಅಭಿವೃದ್ಧಿ ಆಗ್ತದೆ, ಅವಾಗ ಹಸುಗಳು ಒಂದು ಊರಲ್ಲಿ ಒಂದು 10-15 ಹಸು ಐತೆ ಅಂದ್ರೆ ಆ ಊರ್ ಸೆಂಟ್ರಲ್ ಯಾರೋ ಒಬ್ಬ ಓರಿ ಕಟ್ಟೋನು ಉಟ್ಕೊಂತಾನೆ, ಆಟೋಮೆಟಿಕ್ ಆಗಿ ತಳಿ ಅಭಿವೃದ್ಧಿ ಆಗುತ್ತೆ. ನ್ಯಾಚುರಲ್ ಆಗಿದ್ದಾಗೇನೆ ತಳಿ ಉಳಿಯೋದು. ಇವಾಗ ನಾವು ಏನೋ ಮಾಡಕ ಅಂತ ಹೋಗ್ಬಿಟ್ಟವ ಮೇಡಮ್, ಏನ್ ಮಾಡಿದ್ದು ಎಲ್ಲಾನು ಇವಾಗ ಗೌರ್ಮೆಂಟ್ಗು ಮನ್ಗಟ್ಟ ಬಂದೈತೆ. ಏನು ಯಾಕೆ ಹಳ್ಳಿಕರ ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದರೆ ಹಸುಗಳೇ ಇಲ್ಲ. ಹಸುಗಳೇ ಇಲ್ದಿರ ಸೆಮೆನ್ ಮಾಡಿದ್ರೆ ಏನೋ, ಇನ್ನೊಂದು ಮಾಡಿದ್ರೆ ಏನೋ, ಏನಣ್ಣ ಓರಿ ಕಟ್ಟಿರೋರ್ಗೆ ನಾವು ಬೆಂಬಲ ಕೊಡಬೇಕು. ನಮ್ಮ ತಳ್ಳಿ ನಾವು ಉಳಿಸ್ಕೊಬೇಕಂದ್ರೆ ಪರಾಗಸ್ಪರ್ಶದಿಂದನೇ ನಾವು ಮಾಡ್ಕೊಳ್ಬೇಕು. ಇವತ್ತು ರೈತರಿಗೆ ಎಲ್ರಿಗೂ ಗೊತ್ತೈತೆ ತಳ್ಳಿ ಮಹತ್ವ. ನಾನು ಏನು ಅಂದರೆ ಹಾಲಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕೆ ಹೋಗ್ಬಾರ್ದು, ಮಾರೋ ರೀತಿನಲ್ಲ ನಾನು ಹೇಳೋದು. ನಮ್ಮ ಮನೆ ಮಟ್ಟಕ್ಕೆ ನಾವು ಕುಡಿಯೋಣ, ಏನಣ್ಣ ಒಂದು ಲೀಟ್ರ್ ಹಾಲು ನಮ್ಗೆ ಯಥೇಚ್ಛ ಒಂದು ಫ್ಯಾಮಿಲಿಗೆ ಅಲ್ವಾ ಸಾಕು. ಜೀರೋ ಮೇಂಟೆನೆನ್ಸು, ಬೈಲಲ್ಲಿ ಹಗ್ಗಾಕ್ಬಿಟ್ಟು ಕಟ್ಟಾಕಿದ್ರೆ ಮೇಯ್ತವೆ, ಸಾಯಂಕಾಲ ಬಂದರೆ ಮನೆಯಲ್ಲಿರೋ ಕುಟ್ಟಿ ಇಕ್ಕಿದ್ರೆ ಸಾಕು. ಒಂದು ಲೀಟ್ರ್ ಹಾಲು ನಿಮ್ಗೆ ಆರಾಮಾಗಿ ಕೊಡುತ್ತೆ, ಕರುಗೆ ಹಾಲು ಕೊಡುತ್ತೆ. ಕರು ಕಡಿಮೆ ಅಂದ್ರೂ ಅಣ್ಣ ನಾನು ಹೇಳೋದು ಕೇಳ್ರಿ, 15-20,000 ಕರ ಮಾರಲ್ಲ, ಚೆನ್ನಾಗಿರೋದಣ. ಲೆಕ್ಕ ಇಂಥ ಕರುಗಳು ಉಟ್ಬಿಡ್ರಿ, ನಿಮ್ಗೆ ಎಷ್ಟು ದಿನ ಬೇಕು ಲಕ್ಷಗಳು ದುಡಿಬೇಕಂದ್ರೆ? ಹಾಂ, ಉದಾಹರಣೆ ಕೊಟ್ಬಿಟ್ಟೆ ತೋರಿಸ್ತಾ ಇದ್ದೀನಲ್ಲ ನಾನು. ಇಲ್ಲಿ ಮಾಫಿಯಾ ಇಲ್ಲ, ಡೂಪ್ಲಿಕೇಟ್ ಇಲ್ಲ. ಏನಣ್ಣ ಇವಾಗ ನೋಡಿ, CS ಪುಟ್ರಾಜ್ ಅಣ್ಣವ್ರು ಕೇಳ್ತಾವ್ರೆ ಏಕಲೆ ಮೊದಲನೇ ಮಗನ್ನ, ಇವ್ರ ತಂದೆ 26 ಲಕ್ಷಕ್ಕ ರೆಕಾರ್ಡ್ ಮಾಡಿರೋದು ಓರಿನಲ್ಲಿ. ಅಷ್ಟು ಹೆಚ್ಚು ಬೆಲೆಗೆ ಮಾರಿರೋ ಓರಿ ಅದು ಒಂದೇನೇನೆ. ಹಂಗೆ ರೈತ್ನಲ್ಲಿ ಎಲ್ಲ ಐತೆ ಮೇಡಮ್, ಮಾಡೋ ರೀತಿ ನೇರವಾಗಿರ್ಬೇಕು, ಎಲ್ಲ ಕರೆಕ್ಟಾಗಿದ್ದು ಜನಕ್ಕೆ ಮುಟ್ಟೋದು ಕರೆಕ್ಟಾಗಿ ಮುಟ್ಟಿಸ್ಬೇಕು, ಎಲ್ಲ ಕರೆಕ್ಟಾಗಿ ನಡೀತೈತೆ. ಇವಾಗಣ್ಣ ಸುಮಾರು ಕಡೆಯಿಂದ ನಮಗೆ ಕರೆಗಳು ಏನು ಬರ್ತವೆ, ನಮಗೊಂದು ಕರು ಕೊಡಿಸ್ಕೊಡ್ರಿ, ನಾವು ಸಾಕ್ತೀರಿ, ನಾವು ಡೆವಲಪ್ ಮಾಡ್ತೀರಿ, ನಮ್ಮೂರಲ್ಲಿ ನಾವೊಂದು ಮಾಡ್ತೀರಿ, ಇದು ಒಳ್ಳೆ ಪ್ರವೃತ್ತಿ ಅಲ್ವಾ? ಈ ರೀತಿ ತುಂಬ ಚೆನ್ನಾಗಿ ಇಂಪ್ರೂವ್ ಬರ್ತೈತೆ. ಇನ್ನು 5 ವರ್ಷ ಕಾಯಲೇಬೇಕು. ಇನ್ನು 5 ವರ್ಷಕ್ಕಾದರೆ ಇವಾಗ ಇವಾಗ ಸುಮಾರು ಅಂದ್ರೂ ಕಡಿಮೆ ಅಂದ್ರೂ ಒಂದೊಂದು ಓರಿಗಳಲ್ಲಿ ಮೇಡಮ್, ನಾನು ರಫ್ ಆಗಿ ಹೇಳೋದು, ಒಂದು 200-200 ಹಸು ಫಲ ಆಗಿದ್ರೆ ನಾನು ಒಂದು 10 ಓರಿಯಿಂದ ಎಷ್ಟು ಬಂತು ನಮ್ಗೆ? 200 ಅಂದ್ರೆ 2,000 ಬಂತಲ್ಲಣ್ಣ, 2,000 ಕರು. ಅದು ಮುಂದಿನ ವರ್ಷಕ್ಕೆ 2 ವರ್ಷ ಆದಮೇಲೆ ಅದು ರೆಡಿ ಆಗಿರುತ್ತೆ ಓರಿಗಳು ಒಂದಷ್ಟು ಕ್ರಾಸಿಂಗ್ಗೆ. ಈ ರೀತಿ ಡೆವಲಪ್ ಬಂದ್ಬಿಡ್ತಾರಣ್ಣ. ಇಲ್ಲೇ ನಿಮಗೆ ಒಂದು ರಫ್ ಆಗಿ ನಾನು ಕೊಡ್ತಾ ಇರೋದು. ಈ ರೀತಿ ಒಂದು ಕಡಿಮೆ ಅಂದ್ರೂ ಒಂದು 100-150 ಮೇಲೆ ಇದ್ದಾವಣ್ಣ ಓರಿಗಳು ನಮ್ಮ ಕರ್ನಾಟಕದಲ್ಲಿ. ಕಡಿಮೆ ನಾನು ಹೇಳ್ತಾ ಇದ್ದೀನಿ 200, ಕೆಲವ್ರು ಹೇಳ್ತಾರೆ 500 ಬಿಟ್ಟಿದ್ದೀನಿ ಅನ್ನೋರವ್ರೆ, ಎಲ್ಲಿ ಹೋಗ್ಬಿಡ್ತಾವಾಗ? ನಮ್ಮ ಸಂಪತ್ತು ನಮ್ಮ ಹತ್ರನೇ ಐತಲ್ಲ, ಅರ್ಥ ಮಾಡ್ಕೊಳ್ರಿ. ಸಿಂಪಲ್ಲು ಇದನ್ನ ನಾವು ಏನಂತಂದರೆ, ನಾವು ಮಾರೋ ಇದರಲ್ಲಿ ಹುಷಾರಾಗಿದ್ದು ಸಾಕು ಅಂತ ಅವ್ರಿಗೆ ನಾವು ಕೊಟ್ಟಾವಾಗ ತಳಿ ಎಲ್ಲೂ ಹೋಗಲ್ಲ, ಅಭಿವೃದ್ಧಿ ಹಾಕ್ಕೊಂಡು ನಮ್ಮ ಹತ್ರನೇ ಬೆಳೀತೈತೆ. ಸರ್, ಈಗೆಲ್ಲ PU ಓದಿದ್ರೆ ಸಾಕು, ಏನೋ ಒಂದು ಡಿಗ್ರಿ ಡಿಪ್ಲೊಮೊ ಏನಾದ್ರು ಸಿಕ್ಬಿಟ್ರೆ ITBT ಬೆಂಗಳೂರು ಈ ಥರ ಬಂದ್ಬಿಡ್ತಾರೆ ಈಗಿನ ಯೂತ್ಸ್ ಅಂದರೆ ಓದಿದ್ಮೇಲೆ. ಬಟ್ ನೀವು ಎಲ್ಲ ಅನುಕೂಲ ಇದ್ರೂ MBA ಮಾಡಿ ಫಾರಿನ್ಗೆ ಹೋಗ್ದಲೆ ರೈತನಾಗೇ ಇದ್ದೀರಾ, ಸೊ ತುಂಬ ಖುಷಿಯ ವಿಚಾರ. ಪ್ಲಸ್ ಯಾಕೆ ಅಷ್ಟೊಂದು ನಿಮಗೊಂದು ಇಂಟ್ರೆಸ್ಟ್ ಅಂತ ಹೇಳಿ ಮೇಡಮ್? ನಾವು ಬೆಳೆದು ಬಂದು ಆದಿ ನಮ್ದು ಏನು ಅಂತಂದರೆ, ನಾನು ಫಸ್ಟು ನಮ್ಮ ಕಲ್ಚರ್ಗೆ ನಮ್ಮ ಇದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ಆ ಕಲ್ಚರ್ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಎಲ್ಲೋ ಇದೆಲ್ಲ ನಶಿಸಿ ಹೋಗ್ತೈತೆ ಅನ್ನೋದು ನಮಗೆ ಗೊತ್ತಾಯಿತು. ಆ ಗೊತ್ತಾದವಾಗ ನಾವು ಅದನ್ನು ಎತ್ತಿ ಹಿಡಿಬೇಕಂತಂದ್ರೆ, ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಕೇಳೋದೇ ಇಲ್ಲ, ಅದು ಹೇಳೋಕ್ಕೆ ನಾವು ಅರ್ಹರು ಅಲ್ಲ. ನಾವು ಮಾಡಿ ತೋರಿಸ್ದವಾಗ ಅದು ಇನ್ನೊಬ್ಬರಿಗೆ ಅದು ಸ್ಫೂರ್ತಿ ಆಗಬೇಕು. ಆಮೇಲೆ ಇವತ್ತು ಓರಿ ಕಟ್ಟೋದು ಅನ್ನೋದು ಅದು ಒಂದು ಪರಂಪರೆ, ಒಂದು ರಕ್ತಗತವಾಗಿ ಬಂದಿರೋದು. ಕೆಲವೊಬ್ಬರು ಅನಿವಾರ್ಯವಾಗಿ ಬೆಂಗಳೂರು ಕೆಲಸಕ್ಕೆ ಬಂದವ್ರೆ ಮೇಡಮ್, ಅವ್ರ ಪಾಪ ಇಷ್ಟ ಇಲ್ಲ ಹೋಗಿ ಊರಲ್ಲಿ ಮಾಡ್ಬೇಕಂತ ಅನಿವಾರ್ಯ, ಆರ್ಥಿಕ ಪರಿಸ್ಥಿತಿಗಳಿಲ್ಲ. ಇನ್ನು ಕೆಲವರು ಈ ಕಷ್ಟ ನೋಡಿಬಿಟ್ಟು ಏನೋ ಸಗಣಿ ಎತ್ತೋದು ಇದು ಮಾಡೋದು ಯಾವಾಗ ಹೋಗಪ್ಪ ಸಾಕು ಸಾಕು ಅಂತ ಬಂದಿರೋರು ಅವರೇ. ಇನ್ನು ಕೆಲವರು ಏ ನಮ್ಗೆ ಬೇಡ ಬೇಡ ನಮಗೆ ಇದೇ ಬೇಡ ಅನ್ನೋರು ಅವರೇ. ಈ ರೀತಿ 3-4 ಕ್ಯಾಟಗರಿ ಐತೆ. ಇನ್ನು ಕೆಲವರು ಏ ಎಷ್ಟೇ ನಾನು ಓದಿದ್ರು ನನಗೆ ಬೇಕಾಗಿಲ್ಲಪ್ಪ ನನಗೆ ಇದೇ ಜೀವನ ಬೇಕಂತಿರೋರು ಅವರೇ. ಕೆಲವರೆಲ್ಲ ಸರ್ ಅದರಲ್ಲಿ ತುಂಬ ತುಂಬ ರೇರು, ಅದರಲ್ಲಿ ನೀವೊಬ್ರು. ಈ ಮೇಡಮ್ ಇಲ್ಲ, ಇವಾಗ ನೀವು ನಂಬಲ್ಲ, ಆ್ಯಕ್ಚುಲಿ ಅವರು MD ಡಾಕ್ಟ್ರು, ಅವರು ಅವ್ರ ಫಾರ್ಮ್ ಮಾಡೋಕೆ ನಮ್ಮ ಹತ್ರ ಬಂದುಬಿಟ್ಟು ಇವಾಗ ಹಸುಗಳು ತಗೊಳ್ತಾ ಇದ್ದಾರೆ. ಮೊನ್ನೆ ಅವ್ರ ಫಾರ್ಮ್ಗೆ ನಾವು ಹೋಗಿದ್ರಿ, ಸರಿ ನಮ್ಗೆ ಕೊಡ್ಸ್ರಿ ಅಂತ ಹೇಳವ್ರೆ, ಚಾಮರಾಜನಗರದ ಹತ್ರ ಮಾಡೋರೆ ಫಾರ್ಮು. ಅವರು ಮೈಸೂರವರು, ಇಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಯಾವುದೋ ಹಾಸ್ಪಿಟ್ಲ್ ಇಲ್ಲರೂ ಅದರಲ್ಲಿ MD ಅವರು ನೋಡ್ರಿ, ಎಲ್ಲರಿಗೂ ರೀಚ್ ಆಗೈತೆ. ಆಮೇಲೆ ಫಿಲಿಮ್ ಅವ್ರು ಇರ್ಬೋದು. ನಾವು ಆ್ಯಕ್ಚುಲಿ ಇವರು ಉಪೇಂದ್ರ ಅವ್ರಿಗೆ ನಮ್ಮ ಕಡೆಯಿಂದ ಅವರು ಇವ್ರು ಇದ್ದಾರಲ್ಲ ಫ್ಯಾನ್ಸು, ಅವರೆಲ್ಲ ಸೇರಿ ಒಂದು ಕರ ಕೊಡಬೇಕಂದ್ರು. ನಮ್ಗೆ ಅದು ಒಣಗೂಡಿಲ್ಲ, ನಾವು ಅದು ಕೊಡ್ತೀರಿ ಅವ್ರಿಗೆ.
ಆಮೇಲೆ ನನಗಿನ್ನೂ ಒಂದು ಏನಂತಾರೆ ನಮ್ಮ ಹಳ್ಳಿ ಕಾರ್ ನಮ್ಮ ಸಿ ಎಮ್ ಅವ್ರಿಗೆ ಒಂದು ಪ್ರೆಸೆಂಟೇಷನ್ ಕೊಟ್ಬಿಡ್ಬೇಕು ಅಂತ ನಾನು ನನ್ನ ಕಡೆಯಿಂದ ಅಂದ್ಕೊಂಡಿದ್ದೀನಿ. ಅದನ್ನು ಕೊಟ್ಬಿಟ್ಟು ನಾವು ನಮ್ಮ ರೇಸ್ಗೆ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ. ಯಾಕಂದರೆ ಹಳ್ಳಿ ಕಾರು ಅನ್ನೋದು ಅವರು ಮನೆಯಲ್ಲೂ ಇದ್ದವಾಗ ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವೇನಂತ ಅಂದರೆ ಎಮ್ ಬಿ ಎ ಓದ್ಬಿಟ್ಟು ನೀವು ಯಾಕಿದ್ದಕ್ಕಂತ, ಎಜುಕೇಷನ್ ಈಸ್ ಎ ಇನ್ಫಾರ್ಮೇಷನ್, ಎಜುಕೇಷನ್ ಈಸ್ ನಾಟ್ ಎ ಲೈಫ್. ಓದಿರೋದು ಬೇಕು, ನಾಲೆಡ್ಜ್ ಬೇಕು. ಕೆಲವರು ಎಲ್ಲಿ ಯಾವ ಪುಸ್ತಕದಲ್ಲೂ ಸಗಣಿ ಎತ್ತಬೇಡ, ದನ ಮೇಯಿಸ್ಬೇಡ, ನಿಮ್ಮ ಹಳೆತನ ನಿಮ್ಮ ಹಿರಿಕರು ಮಾಡಿರೋದು ಮಾಡಬೇಡ ಅಂತ ಎಲ್ಲಾದರೂ ಕೊಟ್ಟಿದ್ದಾರ? ಎಲ್ಲೂ ಇಲ್ಲ ಅಲ್ಲ, ಎಲ್ಲ ನಾವು ನಮ್ಗೆ ತಕ್ಕದಂಗೆ ನಾವು ಮಾಡ್ಕೊತಾ ಇದ್ದೀವಿ. ಆದ್ರಕ್ಕೆ ನಾನು ಓದಿದ್ದೀನಿ, ಓದಿದ್ದೀಯಾ ಅಂತಂದರೆ ನೀನು ಸತ್ರು ಹಾಕೋದು ಮಣ್ಣಿಕೇನೇನೆ, ನೀನು ತಿನ್ನೋದು ಅನ್ನನೇನೆ, ಓದಿದ್ಯಾ ಅಂದ್ಬಿಟ್ಟು ನೀನು ಬೇರೆ ತಿಂತೀಯ, ಏನಿಲ್ಲ. ಅದಕ್ಕೆ ಎಲ್ರಿಗೂ ನಾನು ಹೇಳೋದು ಏನಂತ, ನಮ್ಮ ತನ ಬಿಡು ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ನಮ್ಮ ತನ ನಾವು ಬಿಟ್ಟು ನಾವು ಬದುಕಿದ್ರು ಒಂದೇ, ಹೋದ್ರು ಒಂದೇ, ನನ್ನ ಲೆಕ್ಕ ಏನಕ್ಕೆ ಸುಮ್ಮನೆ ಅಲ್ವಾ. ನಮ್ಮ ಹಿರಿಕ ನಮ್ಮ ತಂದೆ ಹೆಸರು ನಾನು ಎತ್ತದಿರ ಹೋದ್ರೆ ಇನ್ಯಾರು ಬೇರೆಯವ್ರು ಬಂದು ಹೇಳ್ತಾರ? ನಮ್ಮ ತಾತನ ಹೆಸರು ನಾವು ತಾನೇ ಎತ್ತಬೇಕು, ನಾವು ಎತ್ತಬೇಕಂದ್ರೆ ಅವ್ರು ಮಾಡಿರೋದನ್ನು ಮಾಡಬೇಕು. ಇವಾಗ ಅವ್ರ ಜಮೀನು ಬೇಕು, ಅವ್ರು ಕೊಟ್ಬಿಟ್ಟು ಹೋಗಿರೋದು ಎಲ್ಲ ಬೇಕು, ಅವರು ನಡ್ಸ್ಕೊಂಡು ಹೋಗಿರೋದು ಯಾಕೆ ನಡ್ಸ್ಕೊಡ್ದು ನಾವು ಹೇಳ್ರೆ? ಇವತ್ತು ಈ ಪ್ರಶ್ನೆ ಓರಿ ಕಟ್ಟಿರೋರು ಮೊಮ್ಮಕ್ಕಳು ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಆತ್ಮಕ್ಕೆ ಹಾಕ್ಕೊಳ್ರಿ. ಅವ್ರು ಮಾಡಿರೋ ಹೆಸರಲ್ಲಿ ಕಾಲ್ಭಾಗನಾದ್ರೂ ನೀವು ಮಾಡಬೇಕು. ಯಾಕೆ ಹೇಳ್ತೀನಂದ್ರೆ ಸುಮಾರು ನಮ್ಮ ಸ್ನೇಹಿತರು ಬಾಂಧವರು ಏನಕ್ಕೆ ಬಿಟ್ಟರೋ, ದೇವರು ಎಲ್ಲ ಅನುಕೂಲ ಕೊಟ್ಟಿನ್ನು ಬಿಟ್ಟಿರೋರು ಅವರೇ. ದಯವಿಟ್ಟು ನನ್ನ ಕಡೆಯಿಂದ ನಾನು ಒಂದು ಸಲಹೆ ನಿಮಗೆ, ಒಂದೊಂದು ಹಸುನನ ಕಟ್ಕೊಂಡು ಹೆಸರು ಉಳ್ಸೋಣ, ನನಗೂ ಇದೇನು ಬೇಕು ಅಂತ ಇಲ್ಲ ಈ ಕೇಳೋರಿಗೆ, ನನಗೆ ಬೇಕು, ಅರ್ಥ ಮಾಡ್ಕೊಳ್ರಿ. ಹಂಗೆ ನಿಮಗೂ ಬೇಡ ಅನ್ನೋದೇನು ಇಲ್ಲ, ನಿಮಗೂ ಬೇಕು, ಬಟ್ ಮಾಡಿರಿ ಅಷ್ಟೇ ನಾನು ಹೇಳೋದು. ಯಾಕಂದ್ರೆ ನಾ ಓರಿ ಕಟ್ಟೋರು ನಾವು ಈ ಸುತ್ತಮುತ್ತ ಓರಿ ತೆಗಿಯಕ್ಕೆ ಬಂದ್ಬಿಟ್ಟು ತೆಕ್ಕೆ ಅಂತ ಹಾಕೋರು, ತೆಕ್ಕೆ ನೆಟ್ ಅಂತ ಹಾಕೋರು. ನೆಟ್ ಹಾಕಿದ್ರೆ ಎಲ್ಲ ಇವಾಗ ದಾವಣಗೆರೆವರು ಹಾವೇರಿಯವರು ಹಿಂಗೆ ಬಂದರೆ ಈ ಸುತ್ತಮುತ್ತ ಓರಿ ತೆಗೆದ್ರೆ ಎಲ್ಲ ತಗೊಂಬಂದು ಕಟ್ಟಾಕ್ಬಿಡೋರು ಅಣ್ಣ, ತೆಕ್ಕೆಗಳ ಕಟ್ಟಾಕ್ಬಿಟ್ಟು ನಮ್ಮ ಮನೆ ಹತ್ರ ಊಟ ತಿನ್ಬಿಟ್ಟು ಮಲಗಿಬಿಟ್ಟೋಗು. ಎಲ್ಲೈತಿ ಇವಾಗ ಅಕ್ಕ ಇದು, ಹಾಂ ಎಲ್ಲೂ ಹೋಯ್ತು ಇದೆಲ್ಲ, ಎಲ್ಲೂ ಹೋಯ್ತು. ಒಂದು ಸೆಂಟಿಮೆಂಟ್ ಅನ್ನೋದೇ ಹೋಗ್ಬಿಡ್ತೆ, ರಿಲೇಷನ್ನೇ ಹೋಗ್ಬಿಡ್ತೆ. ಓರಿ ಇದ್ರೆ ಮಾತ್ರ ನೀವು ರಿಲೇಷನ್ ಉಳಿಯೋದಣ್ಣ, ನೀವು ನಂಬ್ತಿರೋ ಬಿಡ್ತೀರ. ಓರಿ ಇಲ್ಲಾಂದ್ರೆ ಇವಾಗ ಈ ಬಸಪ್ಪ ನನ್ನ ಮನೆಗೆ ಇರೋದಕ್ಕೆ ನಿಮ್ಮಂಥವ್ರನ್ನ ಇದು ಇಂಥವರೇ ಅಂಥವರೇ ಅಂತಿಲ್ಲ, ಅಂಥವ್ರನ್ನೆಲ್ಲ ಕರ್ಸ್ಕೊಂಡ್ಬಿಟ್ನು ಮನೆ ಹತ್ರಕ್ಕೆ. ಹಾಂ ಅವ್ರು ಇಬ್ಬರು ಇಲ್ಲ ಅಂತಂದಿರಿ, ಯಾರು ಬರೋರು? ಆಡಿ ಕಾರ ಐತೆ ಅಂತ ಬಂದಿರೀರ ನೀವು, ಇಲ್ಲ ಕೋಟಿ ರೂಪಾಯಿ ಮನೆ ಕಟ್ಟಿದ್ದೀನಿ ಅಂತ ಬಂದಿರ್ಯಾರ ನೀವು? ಹಾಂ ಅದ್ರಕ್ಕೆ ಬಸವಣ್ಣ ದೇವರು ಮೆರೆಸ್ಬೇಕಂದ್ರೆ ಕುಂಬನ ಕಲಶ ಇಕ್ಕಿ ಮೆರೆಸ್ತಾನೆ, ತುಳಿಬೇಕಂದ್ರೆ ಕಾಲಾಗಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ. ಇಷ್ಟೇ ನಾನು ಹೇಳಕ್ಕೆ ಬರೋದು. ಈ ಮಾತು ನಿಜಕ್ಕೂ ರೈತರ ಮಕ್ಕಳು ಯಾರೆಲ್ಲ ಮುಜುಗರ ಪಡ್ಕೋತಾರೆ, ಅಪ್ಪ ತಾತ ಮಾಡಿರೋ ಕೆಲಸ ನಾವು ಕಂಟಿನ್ಯೂ ಮಾಡಬೇಕಾ, ಈ ಥರ ಥಿಂಕ್ ಮಾಡೋರಿಗೆ ನಿಜವಾಗ್ಲೂ ಇದು ಒಂದು ಏನು ಮೋಟಿವೇಶ್ನಲ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆಲ್ಲ. ಸರ್, ನಿಮ್ಮ ಡೈಲಿ ಲೈಫ್ ರುಟೀನ್ ಹೇಗಿದೆ, ಲೈಫ್ ಸ್ಟೈಲ್ ಹೇಗಿದೆ, ಪ್ಲಸ್ ಜನರ ರೆಸ್ಪಾನ್ಸ್ ಹೇಗಿದೆ ಇದಕ್ಕೆ? ಮೇಡಮ್ ನೀವು ನಂಬಲ್ಲ, ನಾನು ಎಲ್ಲಾದರೂ ಹೊರಗಡೆ ಹೋದರೆ ನನ್ನ ಕಂಡಿಡಿತಾರೆ, ಅದು ಹಳ್ಳಿ ಕಾರು ಅಂದ್ಬಿಟ್ಟೆ ಕಂಡಿಡಿಯೋದು. ನಾವು ಕಂಡಿಡ್ದು ಬಂದಿದ್ದೀವಿ ಅಲ್ಲ ಈ ರೀತಿ ಅಲ್ಲ, ಒಂದು ಪಬ್ಲಿಕಲ್ಲಿ ರೆಕಗ್ನೈಸೇಷನ್ ತಗೋಬೇಕಂದ್ರೆ ಭಾಳ ಕಷ್ಟ ಐತೆ, ಅದು ಒಂದು. ಆಮೇಲೆ ಮದುವೆಗಳು ಕರೆಯೋದಿರ್ಬೋದು, ಇಂಥದ್ದೇ ಅಂಥದ್ದೇ ಅಂತಲ್ಲ, ಕೆಲವೊಂದು ಫಂಕ್ಷನ್ಸ್ ನಾನು ಹೋಗಿಲ್ಲ ಅಂದರೆ ಏನಣ್ಣ ಅವ್ರಿಗೆ ಹೋಗಿದ್ದೆ ಇವ್ರಿಗೆ ಹೋಗಿದ್ದೆ ನಮಗೆ ಬಂದು ನಾನು ಅವ್ರಿಗೆ ಹೇಳ್ತೀನಪ್ಪ ನನಗೇನು ಇದಿರುತ್ತೆ, ಒಂದೊಂದು ದಿನ ಮೂರು ಫಂಕ್ಷನ್ ನಾಲ್ಕು ಫಂಕ್ಷನ್ ಹಿಂಗೆ ಹೋಗ್ತೀನಿ ಮೇಡಮ್. ಇದು ಏನು ಅಂತಂದರೆ ಇದು ನಾನು ಪಡ್ಕೊಂಬಂದಿರೋ ಒಂದು ವರ ಅಂತ ಹೇಳ್ಕೊಬೇಕಷ್ಟೇ. ಇದು ಇದೆಲ್ಲ ಎಲ್ರಿಗೂ ಸಿಕ್ಕೋದಲ್ಲ, ಖಂಡಿತ ಬ್ಯುಸಿ ಆಗಿರೋದನ್ನೂ ಒಂದು ವರನೇ ಅಣ್ಣ, ಇದು ಏನೇ ಇರ್ಬೋದು. ಇವಾಗ ಯಾರೋ ಬಂದು ಎಲ್ಲೋ ಇರ್ತಕ್ಕಂಥ ಇವರು ಯಾವುದು ದಾವಣಗೆರೆ ಹತ್ರ ಅವ್ರದ್ದು, ಅಲ್ಲಿಂದ ಬಂದು ನಮ್ಗೆ ಇನ್ವೈಟ್ ಮಾಡ್ತಾರೆ, ಎಷ್ಟು ಬಾಂಧವ್ ಎಲ್ಲಿರ ಇದು ಇದು ನಾವೆಲ್ಲಿ ಅರ್ಥ ಮಾಡ್ಕೊಳ್ರಿ. ಕೊಡಗುನಲ್ಲಿ ಎಲ್ಲೋ ಒಂದು ಮಠದಲ್ಲಿ ಏನೋ ಒಂದು ಮಾಡ್ತಾರೆ ಅಂದ್ರೆ ಅಲ್ಲಿ ಕರೀತಾರೆ ನನ್ನ ಅಂದರೆ ಅರ್ಥ ಮಾಡ್ರಿ. ಯಾವುದೋ ಒಂದು ಕಾಲೇಜಲ್ಲಿ ಒಂದು ಫೀಸ್ಟ್ ಮಾಡ್ತಾರೆ, ಫೀಸ್ಟ್ಗೆ ಕರೆದಿರ್ತಾರೆ ಅಂದರೆ ಅದಕ್ಕೆ ಅಣ್ಣವರು ಬಂದಿದ್ರು ನಮ್ಮ ಮಿಮಿಕ್ರಿ ಸಾಗರ್ ಅಣ್ಣವರು, ಭಾಳ ಚೆನ್ನಾಗಿ ಮಾಡಿದ್ರು ಇಮಿಟೇಟ್. ಅದರಲ್ಲೂ ನನಗೆ ಭಾಳ ಇಷ್ಟ ಆಗಿದ್ದು ನಮ್ಮ ವಿಷ್ಣು ಸರ್ ಅವ್ರದ್ದು, ಭಾಳ ಚೆನ್ನಾಗಿ ಮಾಡಿದ್ರು. ಯಾಕೆ ನನಗೆ ಅದು ಅಂದರೆ ನಾನು ಎಲ್ಲಾದರೂ ಹೋದರೆ ವಿಷ್ಣು ಸರ್ದು ಇದಾಗ್ತಾರೆ ಆ ಸಾಂಗ್ ಅದೇ ಇದು ಇದ್ದೇಳಿದ್ರು. ಅದರಲ್ಲಿ ಇವರು ಒಂದು ಡೈಲಾಗ್ ಹೇಳಿದ್ರು, ಇದು ಸನ್ನಿವೇಶ ಒಂದು ಬರುತ್ತೆ ಮಂತ್ರಿ ಇದು ಇವ್ರದ್ದು, ಏ ನೀನು ಮಂತ್ರಿ ಅದೇ ನಾನು ರಾಜ, ನಿನ್ನ ಕುರ್ಚಿ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಅಂತ. ಅದು ನಿಜ, ರೈತನೂ ರಾಜನೇ, ಲೈಫ್ ಲಾಂಗ್ ರಾಜನೇ. ರೈತನ ಯಾವನೂ ಕೆಳಗಾಕಕ್ಕಾಗಲ್ಲ, ರೈತ ಅವನು ಹುಟ್ಟಿದಾಗೂ ರೈತನೇ, ಸತ್ತಾಗೂ ರೈತನೇನೇ ಅಲ್ವಾ. ಅದಕ್ಕೆ ನಮ್ಗೆ ನಾವೇ ರಾಜರು, ನಮ್ಗೆ ನಾವೇ ಕಿಲಾಡಿಗಳು, ನಮ್ಗೆ ನಾವೇನೇ ನಾವು ಭೇಷ ಅನ್ಸ್ಕೊಬೇಕು. ನಾವೇನು ಎಲ್ಲಿ ಮುಜುಗರ ಪಟ್ಕೊಳಂಗಿಲ್ಲ ನಾವು ರೈತರು ಅಂತ ಹೇಳ್ಕೊಳಕ್ಕೆ. ದಯವಿಟ್ಟು ಜಮೀನಿರೋರು ಯಾರೇ ಆಗಲಿ, ಸಾವಯವ ಕೃಷಿ ಸಾವಯವ ಕೃಷಿ ಅಂತ ಕೆಲವರು ಎಲ್ಲ ಮಾಡ್ತಾ ಇರೋದು ತುಂಬ ಒಳ್ಳೆಯದೇ. ನಾಟಿ ದನ ಇಟ್ಕೊಂಡು ನಮ್ಮ ಹಳ್ಳಿ ಕಾರ್ ಇಟ್ಕೊಂಡು ಮಾಡ್ರಿ, ಗಂಜಲ ಸಗಣಿ ಭೂಮಿ ಆದರೆ ಭೂಮಿ ಫಲವತ್ತತೆ ಆಟೋಮೆಟಿಕ್ ಆಗಿ ಹೆಚ್ಚುತ್ತದೆ. ಇಷ್ಟೇ ನಾನು ಹೇಳಕ್ ಬಂದಿರೋದು. ನೋಡಿ ಮೇಡಮ್,
ಹಸ ಕಟ್ಟಕ್ಕಾಗವನ್ನ ಹಸ ಕಟ್ರಿ, ಒರಿ ಕಟ್ಟಕ್ಕಾಗವನ್ ಒರಿ ಕಟ್ರಿ, ಏನೇ ಕಟ್ರಿ ನಮ್ಮ ಹಳ್ಳಿಕಾರ ಕಟ್ರಿ, ಹಳ್ಳಿಕಾರ ಉಳ್ಸೋಣ, ಹಳ್ಳಿಕಾರ ಬೆಳ್ಸೋಣ, ಜೈ ಹಳ್ಳಿಕಾರ. ಸರ್ ತುಂಬ ಖುಷಿ ಆಯಿತು. ಇಲ್ಲಿ ನಿಮ್ಮ ಹತ್ರ ತುಂಬ ಹಳ್ಳಿಕಾರ ತಳಿಗಳಿವೆ, ಬೇರೆ ಬೇರೆ ತಳಿಗಳಿವೆ, ಸೊ ಅದ್ರ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, ನಮ್ಮ ಹಳ್ಳಿಕಾರ ದನನು ಪರಿಚಯ ಮಾಡಿಕೊಡ್ತೀನಿ. ಆಮೇಲೆ ನಮ್ಮನ್ನಿಲ್ಲಿ ಈ ದನಗಳನ್ನೆಲ್ಲ ಮೇಂಟೈನ್ ಮಾಡೋದು ನಮ್ಮ ರಾಮಚಂದ್ರಣ್ಣು, ಆಮೇಲೆ ಶಾರದಕ್ಕ ಅಂದ್ಬಿಟ್ಟು ಅವ್ರದ್ದೇ ಇಲ್ಲಿ ಫುಲ್ ಇನ್ಚಾರ್ಜ್, ಅವ್ರನ್ನೆಲ್ಲ ಭೇಟಿ ಮಾಡಿಸ್ತೀನಿ. ಅಣ್ಣ, ಇದು ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳೋಕ್ಕೆ ತಪ್ಪೇನಿಲ್ಲ. ನಮ್ಮ ಮನೆ ಮಹಾಲಕ್ಷ್ಮಿ ಹಳ್ಳಿಕಾರಲ್ಲಿ ನಮ್ಮ ಮನೆಯಲ್ಲಿ ಸತತವಾಗಿ 14-16 ವರ್ಷದಿಂದ ಇದೈತೆ ಅಣ್ಣ ಇದು ದನ. ಇದು ಎರಡಲ್ಲಲ್ಲಿ ಇದ್ದಾಗ ತಂದಿದ್ದು, ಕೆಲಸ ಮಾಡ್ಕೊಂಡಿದ್ದೇನೆ ಜೋಡಿ ಹಸ. ಇದು ಇನ್ನೊಂದು ರೀತಿಯಲ್ಲಿ ಇದ್ರ ನಾನು ಸಾಯೋವರೆಗೂ ನಾನು ಕೊಡಲ್ಲ, ಇದಕ್ಕೆ ಹೆಸರೇ ಇಲ್ಲ. ಇದು ಸತ್ತರೆ ನಾನು ಜಮೀನಲ್ಲಿ ಇದ್ರಕ್ಕ ಇದು ಮಾಡಬೇಕು ಅಂತ. ಹೌದು, ಯಾಕೆ ಅಂತಂದರೆ ಕರುಗಳು ಕೊಟ್ಟು ಇದು ಮಾಡಿರೋದೇ ಅಲ್ಲ, ಒಂದು ರೀತಿಯಲ್ಲಿ ನಾನು ಪ್ರಾಣ ಕಾಪಾಡೈತಿ. ಇದು ನಮ್ಮ ಮನೆಯಲ್ಲಿ ಬೀಜ ದೊರೆಯಿತು, ಬೀಜ ದೊರೆ ಈಚೆಗೆ ಬಿಟ್ಟಾವಾಗ ರಂಕ್ಲಾಟ ಆಡಿಕೊಂಡು ಮೇಲೆ ಬಂದುಬಿಡ್ತು. ಮೇಲೆ ಬಂದುಬಿಟ್ಟಾಗ ನಂಬುತ್ತೀರ ಬಿಡ್ತೀರಿ, ಇದು ಒಂದೇ ಹಸು ಹೋಗಿ ಓರಿನ ಗುದ್ದಿ ತರ್ಮೈತೆ ನನಗೆ. ಇವಾಗ ಇಲ್ಲಿ ಇದೈತೆ ಮಾರ್ಕು, ಅದು ಹೊಡೆದಿರೋದು. ಅದು ಏನಂದರೆ ಹಾರ್ಟ್ಗೂ ಈ ಹೆಬ್ಬೆಟ್ಟಿಗೆ ಒಂದು ನರ್ವ್ ಇರುತ್ತಂತೆ, ಅದು ಈ ಒಂದು ಇಂಚಲ್ಲಿ ತಪ್ಪೋಗೈತೆ. ಅದು ಗಾನ ಏಟಾಗಿದ್ದರೆ ಅದು ಬ್ಲಡ್ ಫ್ಲೋನಲ್ಲೇ ಹಾಸ್ಪಿಟ್ಲ್ಗೆ ಹೋಗೋಷ್ಟರಲ್ಲಿ ಡೆತ್ ಆಗಿಬಿಡೋದಂತೆ. ಹಂಗೆ ಈ ತಾಯಿದು ಕೊಡುಗೆ ನಮಗೆ ಅದು. ಅದು ಹೌದು, ನಮ್ಮ ಮನೆ ಲಕ್ಷ್ಮಿನೇ ಇವಾಗ ಪ್ರಾಣ ಕಾಪಾಡಿದ ಲಕ್ಷ್ಮಿ ಅಂತ. ಹೌದು ಅಲ್ಲ, ಅವತ್ತು ಏನಾಗ್ತಾಯಿತ್ತೋ, ಬಟ್ ನಾನು ಅದನ್ನು ಹಂಗಂತ ಹೇಳ್ಕೊತೀನಿ. ಪ್ರಾಣನೇ ಹೋಗ್ತಾಯಿದ್ದಿಲ್ಲ, ಏಟು ಮಾಡಿ ಇದಾಗ್ಬೋದು, ಬಟ್ ಅವತ್ತು ಬಂದು ಹೋಗಿ ಹಗ್ಗ ಕಿತ್ಕೊಂಡು ಓಡ್ ಬಂತು. ಆ ಓರಿ ನನ್ನ ಮೇಲೆ ಬಂದಿದ ತಕ್ಷಣ ಬಂತು, ಇದು ಇನ್ನೊಂದು ಅಣ್ಣ ಎಲ್ಲರೂ ಸೇರಿಸಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ಕೆಚ್ಚಲಿಗೆ ಸಾಮಾನ್ಯವಾಗಿ ನಾಟಿ ಹಸು ಯಾವುದು ನನ್ನ ಕೆಚ್ಚಲ ಕೈ ಈಗಿಸಲ್ಲ, ಒದಿತಾವೆ ಇದು ಮಾಡ್ತವೆ, ಇದು ಇಲ್ಲಣ್ಣ ಭಾಳ ಗುಣ. ಇವತ್ತು ಇದು ಏಕಲವ್ಯನಿಗೇನೇ 4 ತಿಂಗಳು ಫಲ ಅಣ್ಣ, 4 ತಿಂಗಳು ಫಲ ಇದು ಹೊಟ್ಟೆನಲ್ಲಿ ಏಕಲವ್ಯ ಕರು ಐತೆ, 4 ತಿಂಗಳು ಫಲ. ಆಮೇಲೆ ಇದಾಯ್ತಲ್ಲಣ್ಣ, ಆಮೇಲೆ ಇದು ಇನ್ನೊಂದು, ಇದು ಆ್ಯಕ್ಚುಲಿ ಏಕಲವ್ಯನಿಗೆ ಕ್ರಾಸ್ ಆಗಿರೋದು, ಫಸ್ಟ್ ಕರು ಇದು ಹಾಕಬೇಕಾಗಿತ್ತು, ಇದು 5 ತಿಂಗಳು ಆಭಾಷಣ ಆಗಿಬಿಡ್ತು ಅಲ್ಲೇನೇ. ಆಮೇಲೆ ತಿರ್ಗಾ ಇವಾಗ 6.5 ತಿಂಗಳು ಫಲ ನಡೀತೈತಣ್ಣ, ಏಕಲವ್ಯಿಂದೇ ಕ್ರಾಸಿಂಗ್ ಇದು. ಇದು ಆ್ಯಕ್ಚುಲಿ ಗಂಗಾ ತುಂಗೆ ಅಂದ್ಬಿಟ್ಟು ಇವೆರಡು ಹಸುಗಳು ಇವು, ಅದು ಗಂಗಾ ಇದು ತುಂಗ ಅಂದ್ಬಿಟ್ಟು ಇದು ಇದು ಇವಾಗ 6.5 ತಿಂಗಳು ಫಲ ಏಕಲವ್ಯಿಂದೇ ಕ್ರಾಸಿಂಗು ಇದು. ಸರ್ ಈಗ ಹಳ್ಳಿಕಾರ ಅಂತ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂದರೆ ಯಾವ ಥರ ಏನಾದ್ರು ಗುರುತುಗಳಿದೆ? ರೂಪಾಯಿ ಬಣ್ಣ, ರೂಪಾಯಿ ಬಣ್ಣ ಕತ್ತು, ಅದು ಓರಿಗಳಲ್ಲಿ ನೋಡಿಸಿ ಹೇಳ್ತೀನಿ ಬರ್ರಿ ಏನು ಅಂದ್ಬಿಟ್ಟು. ಸಣ್ಣ ಕೊಂಬು, ಏ ಇರಮ್ಮ ಸಣ್ಣ ಕೊಂಬು. ಆಮೇಲೆ ನೋಡಿರಿ ಇದು, ಏ ಇರಮ್ಮ ಏಕಲವ್ಯಿಂದೇನೇ ಕ್ರಾಸಿಂಗು, ಮೊದಲನೇ ಮಗನ ತಾಯಿ ಗಂಗಾ ಅಂತ ಹೇಳ್ನಲ್ಲ ಅದು. ಇದು ಆಮೇಲೆ CR7 ಫಲ ತಗೊಂಡೈತಣ್ಣ, 25 ದಿನ ಆಗೈತೆ, ಇನ್ನೊಂದು 10 ದಿನ ಹೋದ್ರೆ ಕನ್ಫರ್ಮೇಷನ್ ಗೊತ್ತಾಗ್ಬಿಡ್ತೈತೆ ಇದು. ಆಮೇಲೆ ಇದು ಬಂದ್ಬಿಟ್ಟು ಏಕಲವ್ಯನ ಎರಡನೇ ಮಗನ ತಾಯಿ ಇದು, ಇದು ಕರು ಹಾಕಿ 3.5 ತಿಂಗಳಾಗೈತೆ, ಏಕಲವ್ಯನ ಎರಡನೇ ಮಗನ ತಾಯಿ, ಇದಕ್ಕೆ ಲಕ್ಷ್ಮಿ ಅಂದ್ಬಿಟ್ಟು ಹೆಸರಿಕ್ಕಿದ್ದೀನಿ. ಸರ್ ಇವು ಎಷ್ಟು ಲೀಟ್ರ್ ಹಾಲು ಬರುತ್ತೆ ಅಣ್ಣ? ಇದು ಇವಾಗ ಒಂದು ತೊಟ್ಟು ನಾವು ಸುಮ್ಮನೆ ಮನೆಗೆ ಒಂದು 1.5 ಲೀಟ್ರ್ ಹಂಗೆ ಕರ್ಕೊತಾ ಇದ್ದೀರಿ, ಒಂದು 2-2.5 ಲೀಟ್ರ್ ಬರ್ತೈತೆ, 2.5 ಲೀಟ್ರ್ ಬರ್ತವೆ. ತುಂಬ ಆರೋಗ್ಯಕ್ಕೆ, ಅಯ್ಯೋ ನಮಗೆ 1.5 ಲೀಟ್ರ್ ಸಾಕಣ್ಣ ಇದಕ್ಕೆ. ಹುಟ್ಟು ಸೇಮ್ ಅವ್ರ ತಂದೆ ಥರನೇ ಇದು, ಏಕಲವ್ಯನ ಎರಡನೇ ಮಗ. ನೋಡಿರಿ ಇವಾಗ ನೀವು ಅಂದ್ರಲ್ಲ ಹೆಂಗೆ ನಾವು ಚೆಕ್ ಮಾಡಬೇಕು ಜಾತಿ ಅಂತ, ನೋಡಿರಿ ಕತ್ತು ಉದ್ದ ಇರಬೇಕು, ಮುಖದಲ್ಲಿ 2 ನಾಮ ಇರಬೇಕು ಹಿಂಗೆ ಡ್ರಾಪ್ಸು, ನೋಡಿರಿ ಈ ವೈಟ್ ಅನ್ನೋದು 2 ಇರಬೇಕು ಹಿಂಗೆ ಕಣ್ಣು ಮೇಲೆ ಮಾತ್ರ ಇರಬೇಕು, ಈ ಅಡ್ನಾಮಗಳಿರೋದು ಚುಕ್ಕೆಗಳಿರೋದು ಆ ಥರ ಇರಬಾರ್ದು. ಇದು ಇದು ಬಿತ್ತನೆಗೆ ಬರ್ತಕ್ಕಂಥ ಕರು ಇದು, ಸೇಮ್ ಏಕಲವ್ಯ ಚಿಕ್ಕರುನಲ್ಲಿ ಹಿಂಗೆ ಇದ್ದಿದ್ದು, ಏಕಲವ್ಯನ ಎರಡನೇ ಮಗ. ಆಮೇಲೆ ಕಾಲು ಗಿಣ್ಣು ನೋಡಿರಿ, ಇದು ಉದ್ದ ಇರಬೇಕು, ಇದು ಈ ರೀತಿ ಉದ್ದ ಇರಬೇಕು ಕಾಲು ಗಿಣ್ಣು, ಮೂಳೆ ಪಾಳೆ ಗಟ್ಟಿ ಹಿಂಗಿರಬೇಕು. ಆಮೇಲೆ ನೋಡಿರಿ ಪಂಚಮಿ, ಪಂಚಮಿ ತುಂಬ ಚೆನ್ನಾಗಿ ಬಿದ್ದಿರಬೇಕು, ಹುಟ್ಟು ತುಂಬ ಚೆನ್ನಾಗೈತೆ, ಕಾಲು ಕಂಬ ಭಾಳ ಚೆನ್ನಾಗೈತೆ. ಇವನು ಎರಡನೇ ಮಗ. ಎಷ್ಟು ತಿಂಗಳು ಸರ್ ಇದು? ಇದಕ್ಕೆ ಇವಾಗ 3 ತಿಂಗಳು ನಡೀತೈತೆ ಅಣ್ಣ. 3 ತಿಂಗಳು? ಹೌದು, 3 ತಿಂಗಳು ನಡೀತೈತೆ. 3 ತಿಂಗಳಾಗಿ ಒಂದು 10 ದಿನ 11 ದಿನ ಆಗೈತೆ ಅಷ್ಟೇ, 4 ತಿಂಗಳಿಲ್ಲ. ಇದು 4 ತಿಂಗಳು ಕಂಪ್ಲೀಟ್ ಆಗೈತೆ. ಇದು ಮೊದಲನೇ ಮಗ, ಏಕಲವ್ಯನ ಮೊದಲನೇ ಮಗ. ನೋಡಿರಿ ಅದನ್ನೇ ಹೇಳೋದು, ತಂದೆ ಹುಟ್ಟು ಚೆನ್ನಾಗಿದ್ದರೆ, ತಾಯಿ ಹುಟ್ಟು ಚೆನ್ನಾಗಿದ್ದರೆ ಕರು ಚೆನ್ನಾಗಿ ಬೀಳ್ತವೆ. ನೋಡಿರಿ 2 ಡ್ರಾಪ್ಸು, ಭುಜ ಬಣ್ಣ ತುಂಬ ಚೆನ್ನಾಗೈತೆ, ಪಂಚಮಿನೂ ಅಷ್ಟೇ ಭಾಳ ಚೆನ್ನಾಗಿ ಬೀಳ್ತವೆ. ಅಮ್ಮ ಭಾಳ ಪ್ರೀತಿಪಟ್ಟು ನಾವು ಇವನ್ನ ಪಂಚಮಿ ಅಂದರೆ ನೋಡಿರಿ ಈ ನಡ ಇದು ಹಿಂಗೆ ಬಿದ್ದಿರಬೇಕು ಚೆನ್ನಾಗಿ. ಸುಳಿಗಳಲ್ಲಿ ನಮ್ಮ ಏಕಲವ್ಯಂದು ಒಂದು ಕರುನೂ ಯಾವುದು ಸುಳಿಗಳಲ್ಲಿ ಇದು ಬಂದಿಲ್ಲ. ಇವಾಗ ಬನ್ನೂರು ಕೃಷ್ಣಣ್ಣ ಮನೆಯಲ್ಲಿ ಒಂದೈತೆ ಹೆಣ್ಣು ಕರು, ಭಾಳ ಚೆನ್ನಾಗೈತೆ, ಪುಣ್ಯಕೋಟಿ ಅಂದ್ಬಿಟ್ಟು ಅದಕ್ಕೆ ಹೆಸರು ಇಟ್ಟವರೆ. ನಾವಿನ್ನ ಇವರಿಬ್ಬರಿಗೂ ನಿನ್ನೆ ಹೆಸರಿಟ್ಟಿಲ್ಲ, ಬೆಳಗ್ಗೆ ಒಂದು ಕೋಲಾರವ್ರು ಕೊಟ್ಟೆ ಶ್ರೀಕಾಂತ್ ಅವ್ರಿಗೆ ಹೆಣ್ಣು ಕರು.
ಅವ್ರಿಗೊಂದು ಕೊಟ್ಟಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಏಕಲ್ಯವಿನ ಹುಟ್ಟೆನೇ 4 ಇದ್ದಾವೆ, CR7ಗೆ ಒಂದು ಕ್ರಾಸ್ ಆಗೈತೆ. ಅಂದ್ರೆ ಈಗ ಬೆಲೆ ಕಟ್ಟಬಾರ್ದು, ಆದರೂ ಕೂಡ ಬೆಲೆ ಅಂದ್ರೆ ಎಷ್ಟು ಏನು ಹೇಳ್ಬೋದು ಅಣ್ಣ? ಇವಕ್ಕಿನ್ನ ನಾವು ಬೆಲೆ ಕಟ್ಟಲ್ಲ, 1 ವರ್ಷ ಆಗಬೇಕು. ಇವಾಗ ಪುಟ್ಟರಾಜಣ್ಣವ್ರು ಕೇಳ್ತಾರೆ ನಾವು ಕರು ಒಂದೇ ಕೊಡೋಕ್ಕಾಗಲ್ಲ, ಅಕಸ್ಮಾತ್ ಕೊಟ್ಟರೆ ನಾವು ಹಸು ಕರುನೇ ಕೊಡ್ಬೇಕು. ಯಾಕಂದರೆ ಇನ್ನು 4 ತಿಂಗಳು ಮೇಲೆ ನಡೀತೈತೆ, ಇನ್ನೂ ಒಂದು 5-6 ತಿಂಗಳನ್ನು ಹಾಲು ಕುಡಿಬೇಕು ತಾಯಿ ಹಾಲು, ಆಮೇಲೆ ಬೇರೆ ಮಾಡಬೇಕು ನಾವು. ಅದಕ್ಕೆ ಹಸು ಕರುನೇ ಹಾಕಳಿಸ್ಬೇಕಾಗುತ್ತೆ ನೋಡ್ರಿ. ಹಿಂಗೆ ಇದು ಮೇನ್ ನೋಡ್ರಿ, ಚರ್ಮ ಎಷ್ಟು ತೆಳುವೈತೆ ನೋಡ್ರಿ, ಕೂದಲೇ ಸಿಕ್ಕಲ್ಲ. ಅಯ್ಯೋ ಜಾತಿ ಅದು ಅದೇನೆ ಹೇಳೋದು. ಹೌದು ಅಣ್ಣ, ನಮ್ದು ರಾಗಿ ಉಲ್ಕೆನೆ ಸ್ವಲ್ಪ ದುಡ್ಡು, ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ ಒಂದು 6-7 ಲಕ್ಷ ದುಡ್ಡು ಬೇಕು ನಮಗೆ ಹುಲ್ಲಿಗೆ. ಯಾಕಂದ್ರೆ ನಾವು ಈ ತುಳಸಿರೋ ಹುಲ್ಲು ನಾವು ತಗೊಳೋದು, ಆ ತುಳಸಿರೋ ಹುಲ್ಲು ತಗೊಳೋ ಕಾರಣಕ್ಕೆ ಇದು ಒಕ್ಕಣೆ ಮಾಡೋದು ಇದೆಲ್ಲ ಭಾಳ ಕಡಿಮೆ ಅಣ್ಣ. ಇವಾಗ ಈ ಸತಿಗೆ ಸ್ವಲ್ಪ ರೋಲ್ ತಗೊಂಬಿಟ್ಟಿದ್ದೀನಿ ಈ ಸತಿ. ರೋಲ್ದು ಅಂದರೆ ಅದು ಮಿಷಿನ್ ಕಟ್ಟಿಂಗು, ಇದು ಕೊಯ್ದು ತುಳಸಿ ಮಾಡೋದಕ್ಕೆ ಸ್ವಲ್ಪ ಬೆಲೆ ಅಣ್ಣ. ಹೌದು ಅಣ್ಣ, ಸಣ್ಣ ಕಡ್ಡಿ ರಾಗಿ ಹುಲ್ಲು ನೋಡ್ರಿ, ಕಡ್ಡಿ ಕಣಕ್ಕೆ ಹಿಂಗೆ ಸಿಕ್ಕಬೇಕು ನೋಡ್ರಿ, ಹಿಂಗೆ ನೋಡ್ರಿ ನೋಡ್ರಿ. ಹೌದು ನೋಡ್ರಿ, ಇದು ಸಣ್ಣ ಕಡ್ಡಿ ರಾಗಿ ಅಂತ ನಾವು ಏನಂತೀರಿ, ಕಡ್ಡಿ ಸಣ್ಣ ಇರಬೇಕು. ಸುಮ್ಮನೆ ದಪ್ಪ ಕಡ್ಡಿ ಆದರೆ ಹೊರಗೆ ತಿನ್ನೋಕ್ಕೂ ಕಷ್ಟ, ಇದು ಕಷ್ಟ ನೋಡಿ. ಒಂದು ಕಡ್ಡಿ ಎಷ್ಟು ಐತೆ ನೋಡಿ, ಪರಕೆ ಕಡ್ಡಿಗೆ ಆ ಥರ ಐತೆ. ಇದನ್ನ ಇವಾಗ ಅದೇ ಮಿಷಿನ್ ಕೊಟ್ಟರೆ ನೋಡೋಣ, ಇಷ್ಟು ಬಂದಿರ್ತದೆ ಎಲ್ಲ ನೋಡ್ರಿ, ಹಿಂಗೆ ಹಿಂಗಿರ್ತದೆ ಅದು ನೋಡಿ. ಇದ್ರಕ್ಕೂ ನಾನು ಅವಾಗೆ ತೋರಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ. ಈ ಒಕ್ಕಣೆ ಮಾಡೋದು ಕಷ್ಟ ಅಣ್ಣ, ಇದ್ರ ನಿರ್ವಹಣೆಗೆ ನೆನೆ ನಮ್ಗೆ ಈ ಒಂದು 6-7 ಲಕ್ಷ ಬೇಕೇ ಬೇಕು. ಎಷ್ಟು ಆಗುತ್ತೆ ಸರ್ ಬಣವೆ ಅಂತ? ಹೌದು ಬಣವೆ ಇಲ್ಲ ಅಣ್ಣ, ನಾವು 20 ಎಕರೆ ತಗೊಂತೀನಿ. 1 ವರ್ಷಕ್ಕೆ 20 ಎಕರೆ ಹುಲ್ಲು ನಮ್ಗೆ. ಎಮ್ಮೆ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಣ್ಣ, ಇದು ಮುರ್ರಾ ಎಮ್ಮೆ. ಮೊನ್ನೆ CS ಪುಟ್ಟರಾಜ ಅಣ್ಣಕ್ಕೆ ಒಂದು ಎಮ್ಮೆ ಕೊಟ್ಬಿಟ್ಟೆ, ಅದು ಬುರಿ ಎಮ್ಮೆ. ಸರಿ, ನಮಗೂ ಒಂದು ಎಮ್ಮೆ ಇರಲೇಬೇಕು. ಕಾರಣ ಏನು ಅಂತಂದರೆ ಇದು ಮುರ್ರಾ. ಕಾರಣ ಏನು ಅಂತಂದರೆ ಪಕ್ಕ ಜಾತಿ ಎಮ್ಮೆ ಅಣ್ಣ ನೋಡ್ರಿ, ಕೊಂಬು ನೀವು ನೋಡ್ಬೋದು, ಒಳ್ಳೆ ಜಾತಿ. ಏನು ಎಮ್ಮೆ ಅಂತಂದರೆ ಅಣ್ಣ, ನಮ್ಗೆ ಎಮ್ಮೆ ಏನಕ್ಕೆ ಬೇಕೇ ಬೇಕು ಅಂತಂದರೆ, ಒಂದು ಎತ್ತುಗಳು ತಿಂದುಬಿಟ್ಟಿರ್ತಕ್ಕಂಥ ತಿಂಡಿ, ಹಸುಗಳು ತಿಂದುಬಿಟ್ಟಿರ್ತಕ್ಕಂಥ ತಿಂಡಿ ತಿನ್ಕೊಂತದೆ. ಆಮೇಲೆ ನೋಡ್ರಿ, ಅದು ಸಾಕಾಣಿಕೆ ಆಮೇಲೆ ಎಮ್ಮೆ ಚೆನ್ನಾಗೈತೆ. ಇದು ಒಂದು 5 ತಿಂಗಳ ಫಲ ಅಲ್ಲೇನ, 5 ತಿಂಗಳು ಫಲ ನಡೀತೈತಣ್ಣ. ನೋಡ್ಬೋದು ನೀವು. ಹೌ 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 ನೋಡು, ಮುಟ್ರಿ ಏನು ಮಾಡಲ್ಲ ನೋಡ್ರಿ ಇದು. ಸರಿ, ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್ ಇದು? ಅಣ್ಣ ಇದು ಅವ್ರ ಹತ್ರ 8-8 ಕೊಡ್ತಾ ಇತ್ತಂತೆ, 8-8. ಹ್ಞೂ, 16-17 ಲೀಟ್ರು 18 ಲೀಟ್ರ್ ಕೊಡ್ತದೆ ಅಣ್ಣ. 18 ಲೀಟ್ರ್ ಅಂದರೆ ಮಾಮೂಲಿ ಎಮ್ಮೆ ಹಸು ಹಾಲ್ಗಿಂತ ಈ ಮುರ್ರಾ ಎಮ್ಮೆ ಹಾಲು ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಅಣ್ಣ. ಹೌದು, ಎಮ್ಮೆನು ನೋಡೋಣ, ಈ ನಡ ಚೆನ್ನಾಗಿರಬೇಕು. ಈ ಇದು ನೋಡ್ರಿ, ಇದೇನಂತೀರಿ, ಇದು ಹೊಸದು ಅಣ್ಣ, ಇನ್ನು ಬಂದಿರೋದು. ಅದೇ ನಮಗೆ ಒಗ್ಕೊಂಬಿಟ್ರೆ ಇನ್ನು ಚೆನ್ನಾಗಿ ಇದು ಮಾಡ. ಹೌದು ಹೌದು ಹೌದು. ಅಂದರೆ ಹಾಲಿನಲ್ಲಿ ಅಣ್ಣ ಇದು ಇದು ಕೊಬ್ಬಿನಾಂಶ ಜಾಸ್ತಿ, ಫ್ಯಾಟ್ ಜಾಸ್ತಿ. ಹೌದು 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 ನೋಡ್ರಿ, ಹೆಂಗೈತೆ ಇದು. ಅಂದರೆ ಈಗ ಸ್ವಲ್ಪ ಮುಂದಕ್ಕೆ ಹೋಗಿ ಕಟ್ಬಿಡೋಣ, ಹುಲ್ಲು ವೇಸ್ಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ. ಹೌದು, ನೀನು ಬಿಟ್ಬಿಡು, ಚೆನ್ನಾಗಿದೆ ಸರ್. ಹ್ಞೂ ನೋಡ್ರಿ, ಆಮೇಲೆ ತೊಟ್ಟು 4 ಇದೂನು ಒಂದೇ ಸಮವಾಗಿರಬೇಕು ನೋಡ್ರಿ. ಅವ್ರಿಗೆ ಒಗ್ಗೈತೆ, ಅವ್ರು ಹೇಳ್ದಂಗೆ ಕೇಳುತ್ತೆ ಸರ್. ಅವರು ರಾಮಚಂದ್ರಣ್ಣ ಅಂದ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ, ಓರಿಗೆ ಲೀಚಕ್ಕೆ ಬಿಡ್ತಾರೆ. ಇವರು ಇವ್ರ ಮಿಸ್ಸಸ್ದೇನೇ ಇಲ್ಲಿ ಎಲ್ಲ ಪೂರ್ತಿ ನಿರ್ವಹಣೆ ಅವರೇ ಮಾಡೋದು. ಹಿಂದೆಯಿಂದ ವಡೆಪರ ಅಷ್ಟ ನೀವಿದ್ದೀರಾ ಅದಕ್ಕೆ ಅದು ಇಲ್ಲ ಇಲ್ಲಿ ಏನು ಮಾಡಲ್ಲ, ಏನು ಮಾಡಲ್ಲ ಅಕ್ಕ. ವಾಕಲ್ತಿ ಅಕ್ಕ ನೋಡ್ರಿ, ಹೆಂಗೈತಿ ಎಮ್ಮೆ? ಅಣ್ಣ ಇವೆಲ್ಲನೂ ಪ್ಯೂರ್ ತಳಿಗಳು ಸಿಕ್ಕೋದು ಕಷ್ಟ ಅಣ್ಣ, ನಾವು ಹುಡುಕಿ ತರೋದಣ್ಣ ಏನೇ ಅಂತಂದ್ರೂ ನಮ್ಮ ಫಾರ್ಮ್ಗೆ. ಯಾಕಂದರೆ ಇಲ್ಲಿ ಸುಮಾರು ಜನ ವಿಸಿಟರ್ಸ್ ಬರ್ತಾರೆ. ಇವಾಗ ನೋಡ್ರಿ, ಮೊನ್ನೆ ಪುಟ್ಟರಾಜಣ್ಣ ಕೊಟ್ಟರೆ, ಇವಾಗ ಅವ್ರ ಸ್ನೇಹಿತರೊಬ್ರು ಕೇಳ್ತಾವ್ರಂತೆ ನಮ್ಗೊಂದು ಎಮ್ಮೆ ಬೇಕು ಅಂತ. ಹಂಗೆ ಅದು ಹಂಗೆ ಇದಾಗುತ್ತೆ, ಅದಕ್ಕೆ ಚೆನ್ನಾಗೈತೆ ಅಣ್ಣ ಎಮ್ಮೆ ಮಾತ್ರ ಭಾಳ ಚೆನ್ನಾಗೈತೆ ಸರ್. ನಾವು ತುಂಬ ಕಾತುರದಿಂದ ಕಾಯ್ತಾ ಇದ್ದಿದ್ದು ಅಂದರೆ, ತುಂಬ ವೀಕ್ಷಕರು ಯಾವಾಗಲೂ ನೋಡಬೇಕು ಅನ್ನೋದಂದರೆ ನಿಮ್ಮ ಈ ಒಂದು ಪೇರು ಪೇರ್ನ. ಹೌದು, ಏನು ಸರ್ ಹೆಸರು? ಅಣ್ಣ ರಾಮ ಲಕ್ಷ್ಮಣ. ಇವನು ಇವನ ಜೊತೆ ಬಂದು ಇವಾಗ 1-8 ತಿಂಗಳಾಗೈತೆ. ಆ್ಯಕ್ಚುಲಿ ಇವನು ನಾನು ಮನೆಯಲ್ಲಿ ಇದ್ದವಾಗ ರಾಮ ಲಕ್ಷ್ಮಣ ಅಂತ ಅವ್ನು ಲಕ್ಷ್ಮಣ ಇನ್ನೊಬ್ಬ ಇದ್ದಿದ್ದು.
ಅಣ್ಣ ಇವು ಈ ಎರಡೆತ್ತು ಅಂದರೆ ಫಸ್ಟ್ ಕೂಟ ಮಾಡಿದವಾಗ ಅವು ಚೆನ್ನಾಗಿ ಮೆರೆದವು. ಈ ರಾಮ ಲಕ್ಷ್ಮಣ ಇವರು ಕಡಿಮೆ ಅಂದ್ರೂ ಒಂದು ಕ್ಯಾಂಟ್ರ್ ಗಾಡಿ ಬರುತ್ತಲ್ಲಣ್ಣ, ಆ ಕ್ಯಾಂಟ್ರ್ ಗಾಡಿ ಹೂವ ಅಂದರೂ ತುಂಬಿದ್ರೇನು ಅದು ಕ್ಯಾಂಟ್ರಕ್ಕೆ ಸಾಲ ಇನ್ನು ಮಿಗಿಲೋದೇನು, ಅಷ್ಟು ಹೂವು ಹಾಕ್ಸ್ಕೊಂಡವೆ. ಒಂದೊಂದು ಹತ್ರ ಹೋದವಾಗೂ 15,000 20,000 ಖರ್ಚು ಮಾಡಿ ಹೂವು ಹಾಕ್ಸವ್ರೆ, ಅಷ್ಟು ಹೂಗಳು ಇವು ಹೋಗಿದ್ದ ಹತ್ರ ಎಲ್ಲನೂ ಹೆಸರು ತಂದು ಕೊಟ್ಟಿರೋದೆ ನಮ್ಗೆ. ಇವು ಹೆಂಗೆ ಅಂತಂದರೆ ಆಮೇಲೆ ಈ ಎತ್ನ ಭಾಳಿ ಕೇಳಿದ್ರು, ನಾನು ಈ ವರ್ಷ ಎತ್ತು ಕೊಡಲ್ಲ, ಈ ನಮ್ಮದು ಮದ್ದೂರಮ್ಮನ ಕುರ್ಜೈತೆ, ಆಮೇಲೆ ಈ ವರ್ಷ ಸಪ್ಲಮ್ಮನ ಜಾತ್ರೆನಲ್ಲಿ ಈ ಓರಿಗಳು ನೋಡೋಕ್ಕೆ ಬರೋರು ತುಂಬ ಜನ ಅವರೇ, ಈ ವರ್ಷ ಚೆನ್ನಾಗಿ ಮೆರೆಸ್ತೀರಣ್ಣ ಎತ್ನ. ಇವಾಗೂ ಇವುಗಳ ಪ್ರೋಗ್ರಾಮ್ ಐತೆ, 29 ಐತೆ, 27 ತುಮಕೂರ್ಕ ಬರ್ತವೆ ಓರಿಗಳು ಮೆರವಣಿಗೆ. ಹೌದು ತುಮಕೂರ್ಕ ಈ ಎರಡೆತ್ತು ಬಂದು ಇವು ಹೊಸ ಕೂಟ ಇವುಗಳನ್ನ ನನ್ನ ಸುಮಾರು ಜನ ಛೇಡಿಸಿದ್ರು, ಈ ಒಂದು ಕೂಟನ ಈ ಒಂದು ಎತ್ತ ಏನಂತ ಮಾಡಿದ್ಯಾ ಅಂತ. ಭಾಳ ಬಡವಾಗ್ಬಿಟ್ಟಿದ್ವಿ, ಎತ್ತು ತಂದು ಸಾಕಿದ್ದೀರಣ್ಣ, ಇವತ್ತು ಈಚೆಗೆ ಬಿಡ್ತೀನಿ ನೀವೇ ನೋಡ್ಬೋದು. ಒಂದು ಮನುಷ್ಯನ ನಿಂತ್ಕೊಂಡ್ರೆ ಏನು ಅವು ಪಕ್ಕ ಕಾಣಿಸಲ್ಲ, ಇವಾಗ ನಾವೇ ಹೋಗ್ತೀರಿ ನೋಡ್ರಿ, ಒಂದು ಮನುಷ್ಯನು ಏನು ಅವುಗಳ ಗೊತ್ತಾಗೋದಿಲ್ಲ. ಹಂಗೈತೆ ಆಳೆ ಥರದ ಓರಿ ಅಂದ್ಬಿಟ್ಟು ಬಾಯಿ ಮಾತಲ್ಲಿ ಹೇಳೋದಲ್ಲ. ಬನ್ನಿರಿ ಬನ್ನಿರಿ, ಏನು ಮಾಡಲ್ಲ, ಬಣ್ಣ ಸುಮಾರ ಬಾ ಸುಮಾರ ಬಣ್ಣ ಬಣ್ಣ ಈಗ ಬಂದ್ಬಿಡಣ್ಣ, ಇಲ್ಲೇ ನಿಂತ್ಕೊಳ್ರಿ, ಯಾಕ ನಿಂತ್ಕೊಂಡು ನಿಂತ್ಕೊಳ್ರಿ, ಹಿಂಗೆ ತಿಳ್ಕೊಳ್ಳೋಕೆ ಭಯ ಆಗುತ್ತೆ. ಇಲ್ಲ ಇಲ್ಲ ನೋಡ್ರಿ, ಆಳೆ ಥರದ ಓರಿ ಅಂತ ಏನೋ ಅಂತೀರಿ ನೀವು, ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ಬೋದು. ಇವಾಗ ನಮ್ಮ ರಾಮಚಂದ್ರನ ಬಿಟ್ಕೊಡ್ತಾರೆ ಓರಿಗಳನ್ನ, ಆಮೇಲೆ ಪಕ್ಕ ಇರೋ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ಆಯಿತು ಅಣ್ಣನ ಕಾಲ್. ಅಣ್ಣ ಇದು 3 ವರ್ಷ ಆಗಿತ್ತಲ್ಲ ನಮ್ಮ ಹತ್ರ, 3 ವರ್ಷದಿಂದ ಇದು ಎರಡಲ್ಲಲ್ಲಿ ನಮ್ಮ ಹತ್ರನೇ ಇತ್ತು. ನಾವು ಆಮೇಲೆ ಅಲ್ಲಲ್ಲಿ ಕೊಟ್ಟು ಅಲ್ಲೆಲ್ಲೆಲ್ಲೆಲ್ಲ ಮೆರೆದು ಹೋದ್ನೇ ವರ್ಷ ನಾನು ತಂದಿದ್ದಣ್ಣ. ಅಂದ್ರೆ ಒಂದೇ ಮಕ್ಕಳ ತರ ಎರಡು ಸೇಮ್ ಒಂದೇ? ಹೌದಣ್ಣ ಹೌದಣ್ಣ, ಈಚೆಗೆ ಬಿಟ್ಟಾಗ ಗೊತ್ತಾಗುತ್ತಣ್ಣ ನಿಮಗೆ, ಇಲ್ಲಿ ಕಟ್ಟಾಕಿರೋದಕ್ಕಿಂತ ಈಚೆ ಬಿಟ್ಟಾಗ ಗೊತ್ತಾಗ್ತದೆ. ಆಮೇಲೆ ಇವು ಲವಾಕುಶ ಎರಡಲ್ಲಣ್ಣ, ಎರಡಲ್ಲಿಗೆ ನೋಡ್ರಿ ಎಷ್ಟು ಗಾತ್ರ ಅವೆ ಎತ್ತು. ಇವು ನಮ್ಮ ಸಿ ಎಸ್ ಪುಟ್ರಾಜ್ ಅಣ್ಣ ಕೊಟ್ಟಿದ್ದೀರಿ ಅಣ್ಣ, ತೆಕ್ಕೆ ಎತ್ಕೊಂಬಂದು ದೊಡ್ಡ ಎತ್ತು ಬಿಟ್ಬಿಡಿ ಈಚೆಕ. ಎಷ್ಟು ಅಣ್ಣ ಇವು? 325,000 ಕೊಟ್ಟಿದ್ದೀರಿ ಅಣ್ಣ ಪುಟ್ರಾಜ್ ಅಣ್ಣ. ಹೌದು ಅಣ್ಣ, ಎತ್ತು ನಾವು ದುಡ್ಡು ಮಾಡ್ಬೇಕಂತ ಕೊಟ್ಟಿಲ್ಲ, ಇವತ್ತು ಎರಡಲ್ಕ ಇಷ್ಟು ಎತ್ತರವಾದ ಎತ್ತಿಲ್ಲ. ಏನಂತಂದರೆ ನಮ್ಗೆ ಒಂದು ಸ್ನೇಹ ಭಾವ ಮಿಗಿಲ್ಬೇಕು, ನಾಳೆ ದಿನ ನಾವು ಅವ್ರ ಹತ್ರ ನಾವು ಚೆನ್ನಾಗಿ ನಾವು ಒಂದು ಫ್ರೆಂಡ್ಶಿಪ್ ಉಳ್ಕೊಂಡ್ರೆ ಸಾಕು, ಅವರು ಅದು ಒಂದು MLA ಆಗಿದ್ದು ಬಂದು ನಮ್ಮ ಹತ್ರ ಓರಿ ಕೇಳ್ತಾವ್ರ ನಮ್ಗೊಂದು ಇದು ಖುಷಿ ಪಡೋ ಸಂಗತಿ. ಆಮೇಲೆ ನಮ್ಮ ಏಕಲವ್ಯ ಮೊದಲನೇ ಮಗನೂ ಕೇಳಿದ್ದಾರೆ, ಬಿಟ್ಕೊಂಬಂದ್ಬಿಡು ಅಲ್ಲಿ ಹಾಕ್ಬಿಡಣ್ಣ, ಇಲ್ಲಿ ಎರಡೆತ್ತು ಬರಲ್ಲ ಅಲ್ಲಿ ಬಂದ್ಬಿಡು. ಇದ್ರನ್ನ ಕೇಳ್ತಾವ್ರೆ, ಅವ್ರ ಮೊಮ್ಮಗ ಲಿಖಿತ್ಗೆ ಭಾಳ ಇಷ್ಟ ಸರಿ ಅಂದ್ಬಿಟ್ಟು. ಇವಾಗ ಮೊಮ್ಮಗ ಲಿಖಿತ್ ಅಂದ್ಬಿಟ್ಟು ನಮ್ಮ ಪುಟ್ರಾಜ್ ಅಣ್ಣವ್ರ ಮೊಮ್ಮಗ. ಇವಂದು ಇನ್ನೊಂದು ವಿಶೇಷತೆ ಏನಂತಂದರೆ ಹಗ್ಗ ಬಿಟ್ಟರೆ ಇದು ಗೊತ್ತಾಗುತ್ತೆ ನಿಮಗೆ. ಸರ್ ತುಂಬಾ ಖುಷಿಯಾಯಿತು, ನೀವು ಮಾಡ್ತಿರುವಂಥ ಕೆಲಸ ಎಷ್ಟೋ ಯುವ ರೈತರಿಗೆ ಯುವಕರಿಗೆ ಸ್ಫೂರ್ತಿದಾಯಕ, ನಿಮ್ಮ ಕೆಲಸ ಇದೇ ರೀತಿ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನನಗೂ ನಿಮ್ಮ ಚಾನಲ್ಗೆ ನ್ಯಾಷನಲ್ ಚಾನಲ್ಗೆ ನೀವು ಇಲ್ಲಿವರೆಗೂ ಬಂದು ಮಾಡಿಕೊಟ್ಟಿದ್ದಕ್ಕೆ, ರೈತರ ಕೆಲಸ ಏನೇ ಇರಲಿ ರೈತರು ಪ್ರೋತ್ಸಾಹ ಆಗೋವಂಥದ್ದು ಮಾಡಿರಿ, ನಿಮ್ಗೆ ಯಶಸ್ಸಾಗಲಿ. ನಮ್ಮ ಕಡೆಯಿಂದ ನಮ್ಮ ಹಳ್ಳಿಕಾರರು ಪೋಷಕರ ಸಂಘದ ಪರವಾಗಿ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್.